ಏನೆಂದು? ಪ್ರತಿಯೊಂದು ಪ್ರವಚನ ಇಲ್ಲಿ ಆಶ್ರಮದಲ್ಲಿ ಮಂದಿರದಲ್ಲಿ ಆಗುವ ಪ್ರತಿಯೊಂದು ಪ್ರವಚನ ಮೊದಲಿನಲ್ಲಿ ಒಂದು ಭಗವಂತನ ನಾಮಸ್ಮರಣ ಕೀರ್ತನೆ ಮತ್ತು ಕೊನೆಗೂ ಹೀಗೆ ಉಭಯ ಅಂದರೆ ಎರಡು ಸಲ ಪ್ರಾರಂಭದಲ್ಲಿ ಮತ್ತು ಕೊನೆಗೆ ಪ್ರತಿ ದಿವಸ ಹೇಳುವುದು ಒಳ್ಳೆಯದು ಎಂದು ಹೇಳಿದ್ದಾರೆ. ಸ್ವಾಮೀಜಿ ಭಜನಾ ಕೀರ್ತನ ಮಾಡಿಸ್ತಿದ್ದರು. ಅವರು ಭಕ್ತಿ ಭಗವನ್ ನಾಮಸ್ಮರಣ ಅಂದರೆ ಅವರಿಗೆ ತುಂಬ ಪ್ರೀತಿ. ಏಕೆಂದರೆ ಸ್ವಯಂ ಅವರು ಕುಂದಾಳೆ ಮಹಾರಾಜರಿಂದ ರಾಮನಾಮ ಮಂತ್ರ ದೀಕ್ಷೆ ತಗೊಂಡಿದ್ದಾರೆ, ಇದೆಲ್ಲರಿಗೂ ಗೊತ್ತು. ಅವರು ತಗೊಳ್ಳುವುದೇ ಅಲ್ಲ, ಅದು ನಿಷ್ಠೆಯಿಂದ ಮಾಡುತ್ತಿದ್ದರು. ಯಾರೋ ಹೇಳಿದರಂತೆ, ಯಾರ್ಯಾರು ಗೋಂದಾಳೆ ಮಹಾರಾಜರಿಂದ ರಾಮನಾಮವನ್ನು ತಗೊಂಡು ಅನುಷ್ಠಾನ ಮಾಡಿದ್ದಾರೋ ಅವರೆಲ್ಲರೂ ತಮ್ಮ ತಮ್ಮ ಜಾಗದಲ್ಲಿ ರಾಮ ಮಂದಿರವನ್ನೇ ಕಟ್ಟಿಸಿದ್ದಾರೆ ಎಂದು ಗೋಂದಾಳೆ ಮಹಾರಾಜರೇ ಹೇಳಿದರಂತೆ. ಅದು ನಿಜವೇ ಆಯಿತು. ಅವರ ರಾಮ ಭಕ್ತರೆಲ್ಲ ರಾಮ ಮಂದಿರದಲ್ಲಿರುವುದೋ ಅಥವಾ ರಾಮ ಮಂದಿರ ಕಟ್ಟಿಸುವುದೋ ಇಂಥದ್ದೇ ಆಯಿತು. ಅಂದರೆ ಅದು ರಾಮ ಮಂತ್ರ ಮೇಲೆ ಅವರ ನಿಷ್ಠೆ, ಅವರ ಸಿದ್ಧಿ, ರಾಮ ಮಂತ್ರ ಸಿದ್ಧಿ ಅದು ಕಂಡುಬರ್ತದೆ. ಸ್ವಾಮೀಜಿ ವೈದಿಕ ಕರ್ಮಗಳಿಗೆ ಬೆಲೆ ಕೊಡುತ್ತಿದ್ದರು ತಮ್ಮ ತಮ್ಮ ಧರ್ಮಕ್ಕೆ ಅನುಗುಣವಾಗಿ. ಆದಷ್ಟು ಮಟ್ಟಿಗೂ ಶಾಸ್ತ್ರೋಕ್ತ ಕರ್ಮಗಳನ್ನು ಸಾಧನೆಗಳನ್ನು ಆಚರಿಸಬೇಕು, ಆದಷ್ಟು ಮಟ್ಟಿಗೂ ಆಚರಿಸಬೇಕು. ಅದು ಸ್ವಯಂ ಆಚರಿಸುತ್ತಿದ್ದರೂ ಎಲ್ಲರಿಗೆ ಹಾಗೆ ಹೇಳುತ್ತಿದ್ದರು. ಏಕೆಂದರೆ ನಾಮವೂ ನಿಜವಾಗಿ ಒಳ್ಳೆಯದೇ, ಆದರೆ ನಾಮವನ್ನು ಕಡೆಗಣಿಸುವುದಕ್ಕೆ ನಾನು ಹೇಳ್ತಾ ಇಲ್ಲ. ನಾಮ ನಿಜವಾಗಿ ಓಂಕಾರ ಸ್ವರೂಪವೇ, ಓಂಕಾರ ಸಮಾನವೇ. ಆದರೆ ನಾಮ ಮಾಡುವುದಕ್ಕೆಯೂ ಒಂದು ಸ್ವಲ್ಪ ಯೋಗ್ಯತೆ ಬೇಕು ಅಲ್ಲವೇ. ನಾಮವನ್ನು ಸ್ವಾಮೀಜಿ ಓಂಕಾರ ಸಮಾನ, ಓಂಕಾರ ಸಮಾನನೇ ಹೇಳುತ್ತಿದ್ದ. ಹೇಗೆ ವೇದ ಪ್ರತಿಪಾದಿತವಾದ ಪರಮಾತ್ಮ ರಾಮಚಂದ್ರನಾಗಿ ಅವತರಿಸಿದಾಗ ವೇದವು ರಾಮಾಯಣವಾಗಿ ಅವತರಣಗೊಂಡಿತು ಎಂದು ಒಂದು ಶ್ಲೋಕ ಇದೆ. ವೇದವೇದ್ಯೆ ಪರೇ ಪುಂಸಿ ಜಾತೇ ದಶರಥಾತ್ಮಜೆ ವೇದ ಪ್ರಾಚೇತ ಸಾದಾಸೀದ್ ಸಾಕ್ಷಾತ್ ರಾಮಾಯಣಾತ್ಮನ ವೇದವೇದ್ಯನಾದ ಪರಮಪುರುಷ ರಾಮಚಂದ್ರನಾಗಿ ಅವತರಿಸಿದ್ದರೆ ಆ ವೇದ ಎಲ್ಲಿ ಹೋಯಿತು? ಅದೇ ಪರಮಪುರುಷನನ್ನು ವರ್ಣಿಸುವುದಕ್ಕೆ ರಾಮಾಯಣವಾಗಿ ಅವತರಿಸಿತು. ಹಾಗೆಯೇ ವೇದ ಪ್ರತಿಪಾದಿತವಾದ ಎಲ್ಲ ಯಜ್ಞಗಳು, ಕರ್ಮಗಳು, ಸಾಧನಗಳು, ತತ್ವ, ಆ ಮಂತ್ರಗಳೆಲ್ಲ ಸೇರಿಕೊಂಡು ಓಂಕಾರ ರೂಪವಾಗಿಬಿಟ್ಟಿವೆ. ನೀವು ವೇದದಲ್ಲಿ ನೋಡಿದರೆ ಇದು ಕಂಡುಬರುತ್ತದೆ. ಎಲ್ಲ ಮಂತ್ರಗಳು ಸೇರಿಕೊಂಡು ಭೂರ್ಭುವಸ್ವಹ ಎಂದು ವ್ಯಾಹೃತಿಯಲ್ಲಿ ಸೇರಿಕೊಳ್ತವೆ. ಆ ವ್ಯಾಹೃತಿಗಳೆಲ್ಲ ಸೇರಿಕೊಂಡು ಭೂರ್ಭುವಸ್ವಹ ಮಹಾ, ಆ ನಾಲ್ಕು ಸೇರಿಸಬೇಕು. ನಾಲ್ಕು ವ್ಯಾಹೃತಿಗಳು, ಆ ನಾಲ್ಕು ವ್ಯಾಹೃತಿಗಳ ಸಾರಭೂತವೇ ಎಲ್ಲ ಸೇರಿಕೊಂಡಿರುವ ರೂಪವೇ ಓಂಕಾರ. ಆ ಓಂಕಾರದ ಇನ್ನೊಂದು ಅವತಾರವೇ ರಾಮನಾಮ ಎಂದು ಹೇಳಿದ್ದಾರೆ, ತನ್ನ ಕೀರ್ತನದಲ್ಲೇ ಹೇಳಿದ್ದಾರೆ. ಆದ್ದರಿಂದ ರಾಮನಾಮ ಹೇಳುವುದಂದರೆ ಓಂಕಾರ ಹೇಳುವುದು ಸಮಾನ. ಓಂಕಾರ ಹೇಳುವುದಂದರೆ ವೇದ ಮಂತ್ರಗಳ ಸಾರವನ್ನು ವೇದೋಕ್ತ ಸರ್ವ ಸಾಧನಗಳು, ಕರ್ಮಗಳು, ಉಪಾಸನಗಳು ಅದೆಲ್ಲ ಸೇರಿಸಿ ಹೇಳುವುದು ಎಂದರ್ಥ. ಆದರೆ ನೋಡಿ, ಕರ್ಮಗಳನ್ನು ಹಾಗಾದರೆ ಒಂದೇ ಓಂಕಾರ ಹೇಳಿ ಮಿಕ್ಕ ವೈದಿಕ ಕರ್ಮಗಳು, ಯಜ್ಞಗಳು, ಪೂಜೆಗಳು, ಸಾಧನಗಳು ಎಲ್ಲ ಬಿಡಬಹುದೇ? ಒಂದು ಓಂಕಾರದಲ್ಲಿ ಬಂದುಬಿಡ್ತದೆ ಅಂದರೆ ಅದು ಸನ್ಯಾಸಿಗೆ. ಮೊದಲು ಕರ್ಮಗಳನ್ನು ಉಪಾಸನೆಗಳನ್ನು ಮಾಡಿ ಮನಸ್ಸು ಶುದ್ಧಗೊಳಿಸಿಕೊಂಡು ಸ್ವಲ್ಪ ಮೇಲೆ ಮಟ್ಟದಕ್ಕೇರಿದವರು ಆ ಕರ್ಮಗಳ ಸಾರಭೂತ ಅಂದರೆ ಸಂಗ್ರಹ, ಕರ್ಮಗಳೆಲ್ಲ ಸೇರಿಕೊಂಡಿರುವ ಮಂತ್ರಗಳೆಲ್ಲ ಸೇರಿಕೊಂಡಿರುವ ಓಂಕಾರವನ್ನು ಒಂದು ಇಟ್ಕೊಂಡರೆ ಇಡೀ ವೇದ ಬಂದುಬಿಡ್ತದೆ. ಆದರೆ ಆ ಅರ್ಥ ಗೊತ್ತಿಲ್ಲದೇ ಇರುವವನಿಗೆ ಸುಮ್ಮನೆ ಓಂಕಾರ ಕೊಟ್ಟರೆ ಓಂಕಾರ ಒಂದು ಚಿಕ್ಕ ಮಂತ್ರ ಮಾತ್ರ, ವೇದ ಮಂತ್ರಗಳು ದೊಡ್ಡದಿದೆ, ಇದೇನೋ ಸಣ್ಣದು ಅಂತ ತಿಳ್ಕೊಂಡು ಬಿಡ್ತಾರೆ. ಏಕೆಂದರೆ ಆ ಓಂಕಾರ ಎಲ್ಲ ವೇದ ಮಂತ್ರಗಳು, ವೇದ ಸಾಧನಗಳನ್ನು ಒಳಗೊಂಡಿದೆ ಎಂದು ಅರ್ಥ ಮಾಡಿಕೊಳ್ಳುವಷ್ಟು ಆ ಮನಸ್ಥಿತಿ ಬಂದಿಲ್ಲ. ಅದಕ್ಕೋಸ್ಕರ ಮೊದಲು ವೇದೋಕ್ತ ಸಾಧನಗಳನ್ನು ಮಾಡಬೇಕು. ತಮ್ಮ ಸಂಧ್ಯಾವಂದನ, ಜಪ, ಧ್ಯಾನ,
ನಿತ್ಯ ಸ್ನಾನ ಅನುಷ್ಠಾನ ಇದೆಲ್ಲ ಮಾಡಬೇಕು ಎಂದು ಹೇಳಿ ಮೊದಲು ಹೇಳಿ ಮನಸ್ಸು ಸ್ವಲ್ಪ ಇಂದ್ರಿಯ ನಿಗ್ರಹ ಮನೋನಿಗ್ರಹ ಮಾಡಿಕೊಂಡು ಪೂರ್ತಿ ಅಂತರ್ಮುಖರು ವಿರಕ್ತನಾಗಿರುವವನಿಗೆ ಸಾಮಾನ್ಯ ಉಪಾಸನೆಗಳು ಆಗಬೇಕು, ಪ್ರತೀಕೋಪಾಸನೆಗಳು. ಆವಾಗ ಸರ್ವವ್ಯಾಪಕನಾದ ಪರಮಾತ್ಮ ಎಂದು ಉಪಾಸನ ಮಾಡುವ ಯೋಗ್ಯತೆ ಬಂದಾಗ ಆ ಎಲ್ಲ ವೇದಗಳೆಲ್ಲ ಓಂಕಾರದಲ್ಲಿ ಸೇರಿಕೊಳ್ತವೆ. ಆವಾಗ ಇವನೂ ಆ ಓಂಕಾರ ಮಟ್ಟಕ್ಕೆ ಬರುತ್ತಾನೆ, ಆವಾಗ ಮಾಡಬಹುದು. ಹಾಗೆಯೇ ರಾಮನಾಮ ಒಳ್ಳೆಯದೆ, ರಾಮನಾಮದಲ್ಲಿಯೂ ವಿವಿಧ ಹಂತಗಳಿವೆ. ಆದ್ದರಿಂದ ರಾಮನಾಮವನ್ನು ಬಿಡದೆ ಮೊದಲು ಮೊದಲಿನ ಜನರು ರಾಮನಾಮ ಜೊತೆಗೆ ತಮ್ಮ ನಿತ್ಯ ಕರ್ಮಾದಿಗಳು, ಆ ಸಾಧನಗಳು, ಸದ್ಗುಣಗಳು ಅವಶ್ಯವಾಗಿ ಆಚರಿಸಲೇಬೇಕು. ಈ ಸಾಧನಗಳ ಜೊತೆಗೆ ನಾಮಸ್ಮರಣ ಮಾಡುತ್ತಾ ಇರಬೇಕು. ಮುಂದೆ ಮುಂದುವರಿಯುತ್ತಾ ಬರೆಯುತ್ತಾ ನಾಮವೇ ಹೆಚ್ಚು ಸೂಕ್ಷ್ಮವಾಗಿ ವ್ಯಾಪಕವಾಗುತ್ತದೋ ಆವಾಗ ಮಿಕ್ಕ ಕರ್ಮಗಳು, ಸಾಧನಗಳು, ಇಂದ್ರಿಯ ನಿಗ್ರಹ, ಮನೋನಿಗ್ರಹ, ಭಕ್ತಿ, ಶರಣಾಗತಿ ಎಲ್ಲದರಲ್ಲಿ ಸೇರಿಕೊಳ್ತದೆ. ಆವಾಗ ಕೇವಲ ನಾಮದಲ್ಲೇ ಉಳಿದು ಬಿಡುತ್ತದೆ. ನಾಮಕ್ಕೆ ವಿವಿಧ ಹಂತಗಳಿವೆ. ಆದ್ದರಿಂದ ಮೊದಲನೇ ಹಂತವರು ಮಿಕ್ಕ ಸಾಧನೆಗಳು ಅವಶ್ಯ ಮಾಡಬೇಕು ಎಂದು ಹೇಳುತ್ತಾರೆ. ಆದ್ದರಿಂದ ಸ್ವಾಮೀಜಿ ಉಪದೇಶಗಳಲ್ಲಿ ಮಿಕ್ಕ ಸಾಧನೆಗಳು ಅವಶ್ಯವಾಗಿ ಕಂಡುಬರ್ತವೆ, ನಾಮಸ್ಮರಣವೂ ಕಂಡುಬರ್ತದೆ. ಪರಿಪಕ್ವವಾಗಿ ಪೂರ್ತಿ ಒಂದು ಸನ್ಯಾಸಿ ಮಟ್ಟ ಅಂತ ಮಟ್ಟವರಿಗೆ ಈಗ ಕೇವಲ ನಾಮದಿಂದಲೇ ಮಿಕ್ಕ ಕರ್ಮಗಳು ಬಂದುಬಿಡ್ತವೆ. ಅಂದರೆ ಬಿಡಬೇಕಂದೇನಲ್ಲ, ಆ ಕರ್ಮಗಳು ಅದರಲ್ಲೇ ಬಂದುಬಿಡ್ತವೆ ಎಂದು ಹಾಗೆ ಹೇಳುತ್ತೀವಿ. ಅದರಿಂದ ಇನ್ನು ಮೇಲೆ ನನಗೆ ನಿನ್ನೆ ಒಬ್ಬರು ಬಂದರು, ತೋರಿಸಿದ್ದಾರೆ. ಅದೇನು ಅನುಭವಗಮ್ಯ ವೇದಾಂತದಲ್ಲಿ ಸ್ವಾಮೀಜಿ ಹೇಳಿ, ಇನ್ನು ಮೇಲೆ ಹಾಗೆ ಮಾಡೋಣ. ನಾವು ಪ್ರತಿಯೊಂದು ಪ್ರವಚನಕ್ಕೆ ಮೊದಲು ಸ್ವಲ್ಪ ಏನೋ ಭಜನ ಕೀರ್ತನ, ನೀವೆಲ್ಲರಿದ್ದೀರಲ್ಲ, ಯಾವುದೋ ಒಂದು ಭಜನ ಹೇಳಿ ನಂತರ ಪ್ರವಚನ ಶುರು ಮಾಡುವುದು, ಹಾಗೆ ಇಟ್ಕೊಳ್ಳೋಣ ಪ್ರತಿಯೊಂದು ಪ್ರವಚನಕ್ಕೆ. ಆಯಿತಾ? ಪ್ರಾರಂಭೋತ್ಸವ ಮುಗಿಯುತ್ತಲ್ಲ, ಈಗ ಶುರು ಮಾಡಬಹುದು. ಓಂ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುಸ್ವಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ನಮಾಮಿ ಗೌಡಪಾದಂ ಚ ಶಂಕರಂ ಶ್ರೀ ಸುರೇಶ್ವರಂ ಸ್ವಾಮಿನಂ ಸಚ್ಚಿದಾನಂದಮಿಂದ್ರಂ ತಂ ಜ್ಞಾನರೂಪಿಣೇ. ಓಂ ನಾರಾಯಣ ನಾರಾಯಣ. ಛಾಂದೋಗ್ಯದಲ್ಲಿ ಹಿಂದಿನ ಛಾಂದೋಗ್ಯ ನಾವು ಶುರು ಮಾಡಿದ್ದೇವೆ. ಹಿಂದಿನ ಎರಡು ಅಧ್ಯಾಯಗಳು ಮಾಡಿ 13 ಖಂಡಗಳು ಮಾಡಿದ್ದೇವೆ. ಉಪಾಸನೆ, ಭಗವಂತನ ಉಪಾಸನೆ. ಉಪಾಸನಾ ಭಕ್ತಿ ಎರಡು ಬಿಡಿಯಲ್ಲ. ಏಕೆಂದರೆ ಉಪಾಸನ ಅಂದರೆ ಏನು ಅಂದರೆ, ಉಪ ಅಂದರೆ ಸಮೀಪದಲ್ಲಿ, ಆಸನ ಅಂದರೆ ಇರುವುದು. ಉಪವಾಸ ಅರ್ಥದಲ್ಲಿಯೂ ಅದೇ ಇದೆ. ಉಪವಸತಿ, ಹತ್ತಿರವಾಗಿ ವಾಸ ಮಾಡುತ್ತಾನೆ. ಉಪಾಸ ಅಂದರೆ ಉಪಾಸ್ತೆ, ಆಸ ಅಂದರೆ ಕುಳಿತಿರುವುದು, ಹತ್ತಿರವಾಗಿ ಕುಳಿತಿರುವುದು, ನಿಂತಿರುವುದು. ನಿಂತಿರುವುದಂದರೆ ಅಲ್ಲೇ ನಿಂತುಕೊಂಡಿರುವುದು, ದೂರವಾಗಿರುವುದಿಲ್ಲ ಎಂದರ್ಥ. ಭಗವಂತನಿಗೆ ಸನ್ನಿಧಿಯಲ್ಲಿ, ಇದು ಸಾಮಾನ್ಯ ಅರ್ಥ ಉಪಾಸನ. ಇನ್ನೊಂದು ಹೇಳಿದ್ದಾರೆ, ಭಗವಂತನ ನಿರಂತರ ಸ್ಮರಣೆಯನ್ನು ಉಪಾಸನೆ ಎಂದು ಹೇಳಿದ್ದಾರೆ. ಏಕಾಗ್ರತದಿಂದ ಅನ್ಯ ವಿಷಯಗಳನ್ನು ಬಿಡುತ್ತಾ ಕೇವಲ ಭಗವಂತನಲ್ಲೇ ಮನಸ್ಸನ್ನು ಇಟ್ಟು ಶ್ರದ್ಧಾಪೂರ್ವಕ ಪ್ರೀತಿಪೂರ್ವಕ ಸ್ಮರಣೆಯನ್ನು ಉಪಾಸನೆ. ರಾಮಾನುಜಾಚಾರ್ಯರು ಹೀಗೆ ಹೇಳ್ತಾರೆ. ಉಪಾಸನೆ ಅಂದರೆ ಅನನ್ಯ ಚಿತ್ತತೆಯ ತದ್ ಅವಿಸ್ಮರಣಂ ತತ್ಸ್ಮರಣಂ. ಭಾಷ್ಯಕಾರರಾಗಲಿ, ರಾಮಾನುಜರು, ಮಾಧುರು ಎಲ್ಲರೂ ಇದೇ ಹೇಳ್ತಾರೆ. ಭಗವಂತನು, ಏಕೆಂದರೆ ಉಪಾಸನ ಎಲ್ಲರಿಗೂ ಇದೆ. ಒಂದು ಜ್ಞಾನ ಮಾತ್ರ ಶಂಕರರಲ್ಲಿ ವಿಶಿಷ್ಟವಾಗಿದೆ, ಹೆಚ್ಚಾಗಿದೆ. ಉಪಾಸನ ಮಾತ್ರ ಎಲ್ಲರಲ್ಲಿ ನಿಜವಾಗಿ ಉಪಾಸನೇ ಅವರಿಗೆ ಮುಖ್ಯ ಸಾಧನ. ರಾಮಾನುಜ ಮಾಧ್ವ ನಿಂಬಾರ್ಕ ವಲ್ಲಭ, ರಾಮಾನುಜ ಮಾಧ್ವ ಇಬ್ಬರೇ ಅಲ್ಲ. ಇತ್ತೀಚೆಗೆ ಏನೋ ಎಲ್ಲರೂ ತ್ರಿಮತ 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 ಎಂದು ಇಲ್ಲಿ ಇಲ್ಲಿ ಫೋಟೋ ಇಟ್ಟರು. ತ್ರಿಮತ ತ್ರಿಮತ ಅಲ್ಲ, ಭಾರತ ದೇಶದಲ್ಲಿ ಪಂಚಮತಗಳಿವೆ. ನಿಂಬಾರ್ಕ ವಲ್ಲಭರೂ ಇದ್ದಾರೆ. ಯಾಕಂದರೆ ಚೈತನ್ಯವನ್ನು ವಲ್ಲಭರಲ್ಲಿ ಸೇರಿಸಬಹುದು. ಅವರು ಹೇಳ್ತಾರೆ ವಲ್ಲಭ ಚೈತನ್ಯಕ್ಕೆ ಹತ್ತಿರವಾಗಿದೆ. ಅದರಿಂದ ಭಕ್ತಿ ಸಂಪ್ರದಾಯಗಳು ನೋಡಿಕೊಂಡರೆ ಈ ಐದು ಹೇಳಬಹುದು. ಐದು ಇವೇ, ಹೆಚ್ಚೇ ಇವೆ. ಆದ್ದರಿಂದ ಉಪಾಸಕ, ಉಪಾಸನದಲ್ಲಿ ಮುಖ್ಯ ಏನೆಂದರೆ ಭಗವಂತನ ಸ್ಮರಣೆ.
ಸ್ಮರಣೆ ಅಂದರೆ ಸ್ಮರಣ ಜೊತೆಗೆ ನಮ್ಮ ವ್ಯವಹಾರ ನಡತೆ, ನಮ್ಮ ಇಂದ್ರಿಯ ಮನಸ್ಸುಗಳಿಂದ ಆಗುತ್ತಿರುವ ಕೆಲಸಗಳು, ಆ ಯೋಚನೆಗಳು ಇದೆಲ್ಲವೂ ಆ ಭಗವತ್ ಸ್ಮರಣಕ್ಕೆ ಅನುಗುಣವಾಗಿ ಹೊಂದಿಕೊಳ್ಳಬೇಕು. ಅಂದರೆ ಸ್ಮರಣ ಪೂರ್ವಕವೇ ಆಗಬೇಕು ಎಂದರ್ಥ. ಅದಕ್ಕೆ ನಾವು ಛಾಂದೋಗ್ಯವು ಒಂದು ಏಣಿ ಹಾಗೆ ಕ್ರಮದಿಂದ ಹೇಳುತ್ತಾ ಇದೆ. ಅದು ನಾವು ಹಿಂದೆ ಹೇಳಿದ್ದೇವೆ ಅಲ್ಲವೇ. ಒಂದೆರಡು ಮಾತುಗಳು ಹೇಳಿ ಮುಂದುವರಿಯೋಣ. ಸ್ವಾಮೀಜಿ ತನ್ನ ಪೀಠಿಕೆಯಲ್ಲಿ ವಿಸ್ತಾರವಾಗಿ ಹೇಳಿದ್ದಾರೆ. ಏನದು ಅಂದರೆ, ಉಪಾಸನೆಗಳು ಕರ್ಮಾಂಗ ಉಪಾಸನೆಗಳಿರುತ್ತೆ. ನಾವು ಮಾಡುತ್ತಿರುವ ಯಜ್ಞಯಾಗಾದಿ ಕರ್ಮಗಳು ಕರ್ಮಗಳ ಅಂಗ. ಯಾಕಂದರೆ ಸಾಮಾನ್ಯ ಮನುಷ್ಯರು ಮೊದಲು ಯಾವುದೋ ಒಂದು ಕರ್ಮದಲ್ಲೇ ಇರುತ್ತಾರೆ. ಲೌಕಿಕ ಸಾಮಾನ್ಯ ಮನುಷ್ಯ ಕರ್ಮದಿಂದ ಸ್ವಲ್ಪ ಮುಂದುವರಿಯುತ್ತಾ ಮೇಲೆ ಮಟ್ಟಕ್ಕೆ ಇರುತ್ತಾ. ಅದರಿಂದ ನಾವು ಯಾವ ಕರ್ಮ ಮಾಡುತ್ತಾ ಇದ್ದೀವೋ ಆ ಕರ್ಮಗಳ ಅಂಗಗಳನ್ನೇ, ಅಂದರೆ ಕರ್ಮಗಳ ಜೊತೆಗೆ ಉಪಾಸನ ಸೇರಿಸಬೇಕು. ಏನಪ್ಪ ಕೇಳಿಸ್ತಾ ಇದೆ? ತೊಂದರೆ ಏನಿದೆ? ಎಲ್ಲರೂ ಕೇಳಿಸ್ತಾ ಇದೆ? ಹಾಂ, ಕರ್ಮಗಳ ಜೊತೆಗೆ ಉಪಾಸನ ಸೇರಿಸಬೇಕು. ಅಂದರೆ ನೀವು ಯಾವ ಪೂಜಾ ಸಾಮಗ್ರಿ ಇಟ್ಕೊಂಡಿದ್ದೀರೋ. ಈ ಕಾಲದಲ್ಲಿ ವೈದಿಕ ಯಜ್ಞಗಳು ಕಡಿಮೆ ಆಗಿವೆ, ಪೌರಾಣಿಕ ಪೂಜೆಗಳಿವೆ. ಆ ಪೂಜೆಗಳನ್ನೇ ಇಟ್ಕೊಳ್ಳೋಣ. ಮೂರ್ತಿ ಇಟ್ಕೊಳ್ತೀರಿ, ಸ್ಥಾನ ಇಟ್ಕೊಳ್ತೀರಿ, ಪೂಜಾ ಸಾಮಗ್ರಿ ತರ್ತೀರಿ, ವಸ್ತ್ರ ಉಟ್ಕೊಳ್ತೀರಿ, ಸ್ನಾನ ವಸ್ತ್ರ ಅಂದರೆ ಯಜಮಾನ ಪುರೋಹಿತ ಇತ್ಯಾದಿ. ಈ ಪೂಜೆಯ ಅಂಗಗಳನ್ನೇ ಇಟ್ಟುಕೊಂಡು ಈ ಅಂಗಗಳನ್ನೇ ಒಂದು ಭಗವದ್ಭಾವದಿಂದ ಉಪಾಸನೆ ಮಾಡುವುದು, ಭಾವನೆ ಮಾಡುವುದು ಇದು. ಏಕೆಂದರೆ ಕರ್ಮ ಮಾಡುವವನಿಗೆ ನೀವು ಮಾಡುತ್ತಿರುವ ಕರ್ಮಗಳನ್ನೇ ಒಂದು ಭಾವನಾಪೂರ್ವಕ ಮಾಡು, ಅದೇ ಭಕ್ತಿಪೂರ್ವಕ ಮಾಡು, ಅದೇ ಉಪಾಸನೆ ಆಗಿಬಿಡ್ತದೆ. ಸಾಮಾನ್ಯವಾಗಿ ಕರ್ಮ ಮಾಡುವವನಿಗೆ, ಇನ್ನೂ ಕೆಳಮಟ್ಟದವನಿಗೆ ಅಷ್ಟು ಭಾವನೆ ಇಲ್ಲ, ಬೇಗ ಬೇಗ ಕರ್ಮ ಮಾಡಿಬಿಡ್ತದೆ. ಅದರಿಂದ ಒಂದೊಂದು ಅಂಗ ಮೇಲೆ ಅಷ್ಟು ಭಾವನಾಪೂರ್ವಕ ಮಾಡಲ್ಲ. ಸಾಮಾನ್ಯ ಒಟ್ಟು ಕರ್ಮ ಎಲ್ಲ ಸೇರಿಸಿಕೊಂಡು ಒಂದು ಭಗವಂತ ಎಂದು ಸಾಮಾನ್ಯ ಭಾವ ಇಟ್ಕೊಳ್ತಾನೆ. ಎಲ್ಲ ಕರ್ಮಗಳನ್ನು ಸೇರಿಸಿ ಒಟ್ಟು ಕರ್ಮ ಮೇಲೆ ಒಂದು ಪೂಜ್ಯ ಭಾವ ಆಗಲ್ಲ. ಇನ್ನು ಸ್ವಲ್ಪ ಸೂಕ್ಷ್ಮವಾಗಬೇಕು, ಏಕಾಗ್ರವಾಗಬೇಕು. ಅದಕ್ಕಾಗಿ ಒಂದೊಂದು ಅಂಗ ಇಟ್ಕೊಂಡು ಒಂದು ಅಂಗ ಮೇಲೆ ಹೆಚ್ಚು ಟೈಮ್ ಕೊಟ್ಟು ವಿಶೇಷವಾಗಿ ಉಪಾಸನೆ ಮಾಡಬೇಕು. ಇದು ಕರ್ಮಾಂಗಾವಬದ್ಧ ಉಪಾಸನೆಗಳು. ಇಲ್ಲಿ ಹೇಳಿದ್ದು ಉದ್ಗೀತ, ಅಲ್ಲಿ ಒಂದು ಓಂಕಾರದ ಮಂತ್ರೋಚ್ಚಾರಣೆ. ಓಂಕಾರದಲ್ಲಿ ಅಂದರೆ ಒಂದು ಉದ್ಗೀತ ಎನ್ನುವುದು ಸಾಮಗಾನ. ಯಾಕಂದರೆ ಯಾವ ಯಜ್ಞದಲ್ಲಿಯೂ ಒಂದು ಸಾಮಗಾನ ಇರುತ್ತದೆ. ಸಾಮಕ್ಕೆ 5 ಅಂಶಗಳಿರುತ್ತದೆ, ಅದರಲ್ಲಿ ಉದ್ಗೀತ ಎನ್ನುವುದು ಒಂದು ಅಂಶ. ಆ ಅಂಶವನ್ನೇ ಭಗವದ್ ರೂಪವಾಗಿ ಭಾವಿಸುತ್ತಾ ಉಪಾಸನೆ ಮಾಡುವುದು, ಅದು ಒಂದು ಉದ್ಗೀತ ಉಪಾಸನೆಗಳು ಕೆಲವು ಹೇಳಿದ್ದೇವೆ. ನಂತರ ಆ ಅಂಗಗಳನ್ನು ಬದಲಾಯಿಸ್ತಾ ಹೋದರು. ಮೊದಲು ಒಂದು ಅಂಗ ಇಟ್ಕೊಂಡರು. ಸಾಮಾನ್ಯರಿದ್ದಾರೆ ನೋಡಿ, ಲೌಕಿಕರು, ಸೇವಕನಿದ್ದಾನೆ, ಅವ್ರಿಗೇನು ಉದಾಹರಣೆ ಹೇಳ್ತಾ ಇದ್ದೆ. ಅವರು ನೀವು ಪೂಜೆ ಮಾಡ್ತಾ ಇದ್ದರೆ ಅವರು ಹೂಗಳು ತಂದು ಕೊಡ್ತಾರೆ. ಅದು ಹೂಗಳು ತರುವುದೆಂಬುದು ಪೂಜೆಯಲ್ಲಿ ಒಂದು ಚಿಕ್ಕ ಅಂಗ. ಹೂಗಳನ್ನು ಇಟ್ಕೊಂಡು ಅಲ್ಲಿ ಪೂಜೆ ಮಾಡು. ಅವರಿಗೆ ಹೇಳ್ತೀವಿ, ನೀವು ಹೂಗಳು ತರುವುದೇ ದೊಡ್ಡ ಪೂಜೆ ಅಪ್ಪ, ಅದು ಭಗವಂತನ ಸೇವೆ, ಭಗವಂತನ ಆರಾಧನೆ ಆಗುತ್ತದೆ. ಆ ಹೂಗಳು ಅಲ್ಲಿಂದ ಹೂಗಳು ಕಿತ್ತುವುದು, ನೀವು ಇಲ್ಲಿ ತರುವುದು, ಮೊದಲು ನೋಡು, ಸ್ನಾನ ಎಲ್ಲ ಮಾಡ್ಕೋ, ಶುದ್ಧವಾಗಿ ಭಕ್ತಿಯಿಂದ ಅಲ್ಲಿ ಹೋಗಿ ಹೂಗಳು ತಗೊಂಡು ಬಾ, ನಿಮ್ಮ ಹೂಗಳಿಂದ ಭಗವಂತನಿಗೆ ಪೂಜೆ ಆಗ್ತಾ ಇದೆ, ಇದು ಮನಸ್ಸಿನಲ್ಲಿ ಇಟ್ಕೋ. ಈ ಹೂಗಳು ತರುವಾಗ ನೀವು ಏನನ್ನು ಸಾಮಾನ್ಯ ಲೌಕಿಕ ಕೆಲಸ ಎಂದು ತಿಳ್ಕೊಂಡಬೇಡ, ಇದೇ ನಿನ್ನ ಪೂಜೆ, ಇದೇ ನಿಮ್ಮ ಭಗವದ್ ಆರಾಧನೆ. ಅವರು ಅದನ್ನೇ ಭಕ್ತಿಯಿಂದ ಮಾಡ್ತಾನೆ, ಅದರವರೆಗೊಂದು ಉಪಾಸನೆ ಆಗಿಬಿಡ್ತಾನೆ. ನೋಡಿ, ನಿಜವಾಗಿ ಹೂಗಳು ತರುವುದು ಪೂಜೆ ಶುರುವಾಗುವಕ್ಕಿಂತ ಮುಂಚಿನ ಕರ್ಮ. ಹೂಗಳು ತಂದ ನಂತರನೂ ಹೂಗಳು ಸಮರ್ಪಿಸುವುದು ಷೋಡಶ ಉಪಚಾರದಲ್ಲಿ ಒಂದು ಉಪಚಾರ, ಒಂದು ಸೇವಾ. 16 ಭಗವಂತನ ಸೇವೆಗಳಲ್ಲಿ ಹೂಗಳು ಸಮರ್ಪಿಸುವುದು ಒಂದು ಸೇವಾ. ಆದರೆ ಇಲ್ಲಿ ನೋಡಿ, ಆ ಹೂಗಳನ್ನೇ ಭಗವದ್ಭಾವದಿಂದ ನೋಡ್ತಾ ಇಲ್ಲವನ. ಅಭಿಷೇಕ ಮಾಡುವಾಗ ನೀರನ್ನು ತರ್ತೀವಿ. ಆ ನೀರು ಅಭಿಷೇಕ ಒಂದಂದರೆ ಒಂದು ಕಲಶದಲ್ಲಿ ತೊಗೊಂಡು ಬರುವಾಗ ನದಿಯಿಂದ ತೊಗೊಂಡು ಬಾ ಅಂದರೆ ಅವರು ಎಷ್ಟು ಭಕ್ತಿಯಿಂದ ಹೋಗಿ ಸ್ನಾನ ಮಾಡಿ ತಿಲಕ ಹಚ್ಚಿಕೊಂಡು ಆ ಕಲಶದಲ್ಲಿ ನದಿಗೆ ಹೋಗಿ ನೀರು ತುಂಬಿ ತಲೆ ಮೇಲೆ ಇಟ್ಕೊಂಡು ಆ ನೀರನ್ನೇ ಒಂದು ಭಗವದ್ಭಾವದಿಂದ ತಂದು ಬಿಡ್ತಾ. ಅಂದರೆ ಅಂಗಾವಬದ್ಧ ಉಪಾಸನೆಗಳಿವೆ, ಎರಡೂ ಇವೆ. ಕರ್ಮದ ಒಂದೊಂದು ಅಂಗಗಳನ್ನೇ ಭಗವದ್ಭಾವದಿಂದ ಪೂಜ್ಯದಿಂದ ಮಾಡುವುದಿದೆ, ಅಥವಾ ಒಟ್ಟು ಕರ್ಮವನ್ನು ಭಗವದ್ಭಾವದಿಂದ ಮಾಡುವುದಿದೆ. ಇದು ಗೊತ್ತಿಲ್ಲದೆ ನಮ್ಮ ವಿದೇಶಿಯರು ಏನು ಹೇಳಿದ್ದಾರೆ, ಭಗವಂತ ಪಕ್ಕಕ್ಕೆ ಹೋದ, ಮ್ಯಾಕ್ಸಿಮಲ್ಲರು ಶುರು ಮಾಡಿದ, ಎಲ್ಲರೂ ಇದೇ ಹೇಳುತ್ತಾ ಬಂದ.
ವೇದದಲ್ಲಿ ಭಗವದ್ ಉಪಾಸನ ಇತ್ತು, ಭಗವದ್ ಆರಾಧನಾ. ಅನಂತರ ಕಾಲದಲ್ಲಿ, ಅನಂತರ ಅಂದರೆ ಯಜ್ಞಯಾಗಾದಿಗಳು ಹೆಚ್ಚಾಗುವ ಕಾಲದಲ್ಲಿ ಭಗವಂತನು ಪಕ್ಕಕ್ಕೆ ಹೋದ. ಆ ಭಗವಂತನನ್ನು ಅರ್ಚಿಸುವಂಥ ಕರ್ಮ ಮುಖ್ಯವಾಯಿತು. ಕರ್ಮ ಜಡ, ಆದರೆ ಕರ್ಮ ಮುಖ್ಯವಾಯಿತು. ಭಗವಂತ ಪಕ್ಕಕ್ಕೆ ಹೋದ, ಅದಕ್ಕಾಗಿ ಅದೆಲ್ಲ ವ್ಯಾಪಾರವಾಗಿ ಬಿಟ್ಟಿದೆ ಎಂದು ಹೇಳಿಬಿಟ್ಟೆ. ಕರ್ಮವೇ ಒಂದು ವ್ಯಾಪಾರವಾಯಿತಂತೆ. ಅದನ್ನೇ ನಮ್ಮ ಭಾರತೀಯ ಪಂಡಿತರು, ಸ್ವಾಮಿಗಳು ಕೆಲವರು ಹೇಳುವುದು ಶುರು ಮಾಡಿಬಿಟ್ಟೆ. ವೈದಿಕ ಕರ್ಮಕಾಂಡ ಅಂದರೆ ವ್ಯಾಪಾರವೇ ಎಂದು ಹೇಳುವರು. ಇಲ್ಲಿ ನೋಡಿ, ಕರ್ಮಾಂಗಾವಬದ್ಧ ಉಪಾಸನಗಳು ಆರಣ್ಯಕದಲ್ಲಿ, ಇನ್ನು ಬ್ರಾಹ್ಮಣದಲ್ಲಿ, ಆರಣ್ಯಕದಲ್ಲಿ, ಇವನು ಸಂಹಿತದಲ್ಲಿ ಎಲ್ಲ ಕಡೆ ಕಂಡು ಬರ್ತಾ ಇದೆ. ಕರ್ಮವನ್ನೇ ಉಪಾಸನ ರೂಪವಾಗಿ ಮಾಡುವರು. ನೀವು ಲಲಿತಾ ದೀಕ್ಷ ತಗೊಂಡವರು ಆ ಉಪಾಸಕರು ಮಾಡ್ತಾರೆ ನೋಡಿ. ಒಂದೇನು ಭಾಷ್ಯಕರ್ಮ, ಭಾಷ್ಯಯಾಗ, ಅಂತರ್ಯಾಗ ಎಂದು ಮಾಡ್ತಾರೆ. ಉಪಾಸನ ಮಾಡುವಾಗಲೂ ಭಾಷ್ಯ ಪೂಜಾ, ಮಾನಸ ಪೂಜಾ ಎಂದೆರಡು ಮಾಡ್ತಾರೆ. ಆದರೆ ವೈದಿಕ ಯಜ್ಞಗಳನ್ನು ಗಮನಿಸಿದ್ದರೆ ಅದು ಭಾಷ್ಯ ಪೂಜಾ, ಮಾನಸ ಪೂಜಾ ಎಂದು ಎರಡು ಬಿಡಿಯಾಗಿರಲಿಲ್ಲ. ಭಾಷ್ಯ ಪೂಜಾ ಮಾಡುವಾಗಲೇ ಮಾನಸ ಪೂಜಾ ಹಾಗೆ ಮಾಡುತ್ತಿದ್ದರು. ನೀವು ವ್ಯತ್ಯಾಸ ನೋಡಿ. ಹೀಗೆ ಮಾನಸ ಪೂಜೆ ಮಾಡುವಾಗ ಪೂರ್ತಿ ಮನಸ್ಸು ಅದರಲ್ಲೇ ಏಕಾಗ್ರವಾಗಿಟ್ಕೊಂಡು ಪೂರ್ತಿ ಭಕ್ತಿಯಿಂದ ಮಾಡ್ತೀವಿ. ಈಗ ಭಾಷ್ಯ ಕೆಲಸ ಮಾಡುವಾಗ ಮನಸ್ಸು ವಿಕ್ಷಿಪ್ತವಾಗ್ತದೆ, ಅನೇಕ ಪದಾರ್ಥಗಳಲ್ಲಿ ಬೇಗ ಬೇಗ, ಯಾಕಂದರೆ ಕೆಲಸ ಮುಗಿಯುವುದು, ಮಂತ್ರ ಹೇಳುವುದು, ಅಲ್ಲಿ ನೋಡು, ಇಲ್ಲಿ ನೋಡು, ಆ ವಸ್ತು ಇದೆಯಾ, ಈ ವಸ್ತು ಇದೆಯಾ, ಅವ್ರು ಹೇಳ್ತಾರೆ ಇಲ್ಲಿ ತಗೋ, ಅವ್ರು ನೋಡ್ತಾ ಇರ್ತಾರೆ ಹೂಗಳಂದರೆ ಅಲ್ಲಿದೆಯಾ ಇಲ್ಲಿದೆ ಅಂದರೆ ಇಲ್ಲಿದೆ ಇಲ್ಲಿದೆ ಅಂತ ಅವ್ರು ಕಿರ್ಚುತ್ತಾರೆ. ಎಲ್ಲ ಗಣ ಅದೇನೋ ಶಬ್ದ ಶಬ್ದ ಮಾಡಿಬಿಡ್ತಾರೆ. ಅದು ಏಕಾಗ್ರತೆಯೇ ಭಂಗವಾಗಿಬಿಡ್ತದೆ ಅಲ್ಲವೇ. ಪೂಜೆ ಮಾಡುವಾಗ ವಸ್ತುಗಳೆಲ್ಲ ಮೊದಲೇ ತಂದಿಟ್ಕೊಳ್ಳಬೇಕು. ಬೇಕಂದರೆ ಒಬ್ಬನೇ ಇರಬೇಕು ಸೇವೆ ಮಾಡುವುದಕ್ಕೆ. ಯಾವುದೋ ಬೇಕು ಎಂದು ನೋಡಿದಾಗ ಅವರು ಕೊಡಬೇಕು. ಅಲ್ಲಿಂದ ಗಲಾಟೆ ಮಾಡಬಾರದು, ಲೌಕಿಕ ಫಂಕ್ಷನ್ ಮಾಡಬಾರದು. ಏಕೆ ಅಂದರೆ ಕ್ರಿಯೆ ಜೊತೆಗೆ ಮಾನಸಿಕ ಭಾವನೆಯೂ ಆಗಬೇಕು. ಪೂರ್ವಕಾಲದಲ್ಲಿ ಯಜ್ಞ ಮಾಡುವಾಗ ಭಾಷ್ಯ ಯಜ್ಞ, ಮಾನಸ ಯಜ್ಞ ಎರಡು ಒಟ್ಟಿಗೆ ಮಾಡುತ್ತಿದ್ದರು. ಅದಕ್ಕಾಗಿ ಒಂದೊಂದು ಮಾಡುವಾಗ ಹೂಗಳು ಇಟ್ಕೊಂಡರೆ ಭಾವನೆ ಬರಬೇಕು, ಭಗವಂತನಿಗೆ ಈ ಹೂಗಳು, ಹೂಗಳ ಮೂಲಕ ನನ್ನನ್ನು ಸಮರ್ಪಿಸ್ತಾ ಇದ್ದೀನಿ ಎಂದು ಆ ಸಮರ್ಪಣ ಭಾವ ಮನಸ್ಸಿಗೆ ಬಂದಾಗ ಒಂದು ಸೆಕೆಂಡು ಎರಡು ಸೆಕೆಂಡ್ ನಿಲ್ಲಿ, ಆ ಭಾವನೆ ಬರಲಿ, ಆವಾಗ ಸಮರ್ಪಿಸು. ಮತ್ತೆ ಇನ್ನೊಂದು ತವ, ನಿಧಾನವಾಗಿ ನಡೆಯಲಿ ಪೂಜಾ. ಒಂದೊಂದು ಹೆಜ್ಜೆ ಹೆಜ್ಜೆಯಲ್ಲಿ ಅಂದರೆ ಬಾಹ್ಯ ಕ್ರಿಯೆ ಜೊತೆಗೆ ಮನಸ್ಸಿನ ಭಾವನೆ, ಮನಸ್ಸಿನ ಮಾನಸ ಪೂಜಾ ಅಂದರೆ ಭಾವನಾತ್ಮಕ ಪೂಜಾ, ಭಾಷ್ಯ ಪೂಜಾ ಎರಡು ಒಟ್ಟಿಗೆ ನಡೆಯಬೇಕು. ಎಲ್ಲಿ ಸ್ವಲ್ಪ ವಿಚ್ಛಿನ್ನವಾಯಿತೋ ಸ್ವಲ್ಪ ವೇಟ್ ಮಾಡಿ, ತಡೆಯಿರಿ, ಮತ್ತೆ ಆ ಮಾನಸಿಕ ಭಾವನೆ ತಗೊಂಡು ಬನ್ನಿ. ಯಾರಾದರೂ ಕಿರ್ಚುತ್ತಾ ಇದ್ದರೆ, ಗಲಾಟೆ ಮಾಡ್ತಾ ಇದ್ದರೆ, ಎಲ್ಲರನ್ನು ಶಾಂತಗೊಳಿಸಿ, ಸಮಾಧಾನಗೊಳಿಸಿ ಸ್ವಲ್ಪ ನಿಲ್ಲಿ. ಯಾವುದೇ ಹೂಗಳು ಸಮರ್ಪಿಸುವಾಗ ಭಾವನೆ ಬಂದಿಲ್ಲ, ಅವಾಗೇನು ಮಾಡಬೇಕು? ಮತ್ತೊಂದು ಸಲ ಹೂ ತಗೊಂಡು ಮತ್ತೊಂದು ಸಲ ಮಾಡು. ಮತ್ತೆ ಆ ಭಾವನೆ ಬರುವವರೆಗೂ ನಿಂತುಕೊಂಡು ಭಾವನದಿಂದ ಮಾಡು. ಹಾಗೆ ಮಾಡಬೇಕು. ಪೂರ್ವಕಾಲದಲ್ಲಿ ಹಾಗೇ ಇತ್ತು. ವೇದ ಮಂತ್ರಗಳಲ್ಲಿ ನೋಡಿದರೆ ಭಾಷ್ಯಯಾಗ, ಮಾನಸಿಕ ಯಾಗ ಎರಡು ಬಿಡಿ ಇರಲಿಲ್ಲ, ಎರಡು ಒಟ್ಟೆ ಇತ್ತು. ನಮ್ಮ ಶಾಸ್ತ್ರೀಯ ಸಂಪ್ರದಾಯ, ನಮ್ಮ ಶಂಕರಾಚಾರ್ಯರು, ನಮ್ಮ ಗುರುಗಳು, ಮಹನೀಯರೆಲ್ಲ ಹೇಳಿದ್ದೇನೆಂದರೆ, ಕರ್ಮ ಮಾಡುವಾಗ ಭಾಷ್ಯ ಮಾನಸಿಕ ಎರಡೂ ಒಟ್ಟಿಗೆ ನಡೆಯುತ್ತಿತ್ತು. ಅನಂತರ ಕಾಲದಲ್ಲಿ ಮನುಷ್ಯ ಸಾಧನ ಇನ್ನೂ ಪರಿಪಕ್ವವಾದ, ಅನಂತರ ಕಾಲ ಅಂದರೆ ಸಾಮಾಜಿಕ ಕಾಲ ಅಲ್ಲ, ತನ್ನ ವ್ಯಕ್ತಿಗತ ಸಾಧನದಲ್ಲಿ ಇದು ಗೃಹಸ್ಥರು ಮಾಡುತ್ತಿದ್ದರು. ನಂತರ ಇನ್ನೂ ಒಂದು ಮೇಲಿನ ಮಟ್ಟ, ಸಾಧಕ ಮೇಲಿನ ಮಟ್ಟಕ್ಕೆ ಬಂದಾಗ ಭಾಷ್ಯದು ಬಿಟ್ಟು ಹೋಗಿ ಅದನ್ನೇ ಕೇವಲ ಮಾನಸಿಕ ಮಾಡುತ್ತಿದ್ದರು. ಭಾಷ್ಯ ಕರ್ಮ ಮಾಡುವಾಗಲೂ ಮಾನಸ ಭಾಷ್ಯ ಎರಡು ಸೇರಿಕೊಂಡು ನಡೆಯುತ್ತಿತ್ತು. ಮೇಲೆ ಮಟ್ಟಕ್ಕೆ ಬಂದಾಗ ಭಾಷ್ಯ ಬಿಟ್ಟು ಹೋಗಿದ್ದರೂ ಪರವಾಗಿಲ್ಲ, ಮಾನಸಿಕ ಮಾತ್ರ ನಡೆಯುತ್ತೆ. ಹೀಗೆ ಇತ್ತು. ಇವರೇನು ಹೇಳ್ತಾರೆ ಗೊತ್ತಾ, ವಿದೇಶಿಯರು. ವಿದೇಶಿಯರೆಂದು ಏಕೆ ಹೇಳುವುದಂದರೆ, ಅವರನ್ನೇ ತನ್ನ ನಾಯಕರೆಂದಿಟ್ಟುಕೊಂಡು ನಮ್ಮ ಭಾರತೀಯರು ಹೇಳುವುದು ಶುರು ಮಾಡಿದ್ದಾರೆ. ಅದಕ್ಕೋಸ್ಕರ ಇದು ಹೇಳಬೇಕಾಗ್ತದೆ. ಕರ್ಮ ಮೊದಲು ಮಾಡುತ್ತಿದ್ದರಂತೆ. ಅವರು ಹೇಳುವುದು ನೋಡಿ, ಸಾಮಾಜಿಕ ಕಾಲ, ಅವರು ಹೇಳುವುದು ಸಾಮಾಜಿಕ ಕಾಲ, ಹಿಸ್ಟಾರಿಕಲ್ ಪೀರಿಯಡ್ನಲ್ಲಿ ಮೊದಲು ಕೇವಲ ಕರ್ಮ ಮಾಡುತ್ತಿದ್ದರಂತೆ. ಅನಂತರ ಕಾಲದಲ್ಲಿ ಕೆಲವರು ಕರ್ಮದಿಂದ ಬೇಜಾರು ಮಾಡಿಕೊಂಡು ಉಪಾಸನೆ ಶುರು ಮಾಡಿದರಂತೆ. ಇದೇನಪ್ಪ, ಇದು ನಮ್ಮ ಶಾಸ್ತ್ರದಲ್ಲಿ ಇಲ್ಲ, ಇದು ಅವ್ರದ್ದು ಶುರು ಮಾಡಿ. ಕೇವಲ ಕರ್ಮ, ಜಡ ಕರ್ಮ ಮಾಡುತ್ತಿದ್ದರಂತೆ, ಭಾಷ್ಯ ಕರ್ಮ. ಅದು ಸುಮ್ಮನೆ ಮೇಲೆ ಮೇಲದ್ದು, ಅದಕ್ಕೇನು ಅಷ್ಟು ಭಾವನೆ ಇಲ್ಲ. ಅದರಿಂದ ಕೆಲವರು ಈ ಜಡಕರ್ಮ ಬೇಡ ಎಂದು ಅದಕ್ಕೆ ಏನು ಪ್ರತಿಭಟನೆ ಮಾಡಿ
ಅದನ್ನು ವಿರೋಧ ಮಾಡಿ ರೆಬೆಲ್ ಆಗಿ ಉಪಾಸಕರಾಗಿ ಅವರು ಕಾಡುತ್ತ ಹೋದರಂತೆ ವಾನಪ್ರಸ್ಥರಾದರು. ಕೆಲವು ದಿನ ನಂತರ ಅವುಗಳನ್ನು ಉಪಾಸನೆ ಬಿಟ್ಟು ಉಪನಿಷತ್ತು ಬರ್ಕೊಂಡರಂತೆ. ಇದು ಚಾರಿತ್ರಿಕ ಕ್ರಮದಲ್ಲೇ ಬಂದಿವೆ ಎನ್ನುವುದು. ಈ ಚಾರಿತ್ರಿಕ ಬುದ್ಧಿ ಯಾರದು? ಯುರೋಪಿಯನ್ ಜನರು. ಆ ಬುದ್ಧಿಯಿಂದಲೇ ಅವರು ನಮ್ಮ ಶಾಸ್ತ್ರಗಳು, ಅವರಿಗೆ ಸಂಪ್ರದಾಯ ಬೇಕಾಗಿಲ್ಲ. ತಮ್ಮಕ್ಕೆ ತಮ್ಮ ಬುದ್ಧಿ ಯಾವುದಿರುತ್ತದೋ ಬುದ್ಧಿಗನುಗುಣವಾಗಿ ಹೇಳುವುದು. ನಮ್ಮ ಜನರು ಅದೇ ತಿಳ್ಕೊಳ್ತಾರೆ. ಇದೆಲ್ಲ ಏಕೆ ಹೇಳ್ತಾ ಇದ್ದೀನಿ ಅಂದರೆ ಇದು ಅಕಾಡೆಮಿಕ್ ವಿಷಯ, ಚಾರಿತ್ರಿಕ ವಿಷಯ. ಚಾರಿತ್ರಿಕ ಅಂದರೆ ನಮ್ಮ ಶಾಸ್ತ್ರದ ತಿಳಿವಳಿಕೆ ಕುರಿತು ಚರಿತ್ರ. ಏಕೆಂದರೆ ಇತ್ತೀಚೆಗೆ ಅಂದರೆ ಒಂದು ಕಳೆದ ಶತಮಾನ ಎರಡು ಶತಮಾನಗಳಿಂದ ಈ ಬುದ್ಧಿ ಹೆಚ್ಚು ಬರುತ್ತೆ. ಮೊದಲಿದು ಯೂನಿವರ್ಸಿಟಿಗಳಲ್ಲಿ ಅಕಾಡೆಮಿಕ್ ಸರ್ಕಲ್ನಲ್ಲಿತ್ತು, ಸಾಂಪ್ರದಾಯಿಕದಲ್ಲಿರಲಿಲ್ಲ. ಈಗ ನಮ್ಮ ಜನರು ಆ ಅಕಾಡೆಮಿಕ್ ಪುಸ್ತಕಗಳನ್ನೇ ಹೆಚ್ಚು ಓದಿ ನಮ್ಮ ಕನ್ನಡದಲ್ಲಿಯೂ ನಮ್ಮ ಸಾಂಪ್ರದಾಯಿಕ ಪ್ರವಚನಗಳಲ್ಲಿಯೂ ಇಂಥ ವೇದಿಕದಲ್ಲಿ ಕೂತ್ಕೊಂಡು ಪ್ರವಚನ ಮಾಡುವವರು ಆ ಪುಸ್ತಕ ಓದೇ ಬರ್ತಾ ಇದ್ದಾರೆ. ಮ್ಯಾಕ್ಸ್ ಮುಲ್ಲರನ್ನು ಓದಿ ರಾಧಾಕೃಷ್ಣನ್ ಬರೆಯುತ್ತಾನೆ, ದಾಸಗುಪ್ತಾರವರು ಬರೆಯುತ್ತಾರೆ, ಅವರನ್ನು ಓದಿ ನಮ್ಮ ಜನರು ಬರ್ತಾರೆ. ನಮ್ಮ ಸಾಂಪ್ರದಾಯಿಕರು ಈ ಪಂಚ ಉಟ್ಕೊಂಡು ಪ್ರವಚನ ಮಾಡುವವರಾದರೂ ಅದು ಓದಿಕೊಂಡು ಬರ್ತಾರೆ, ಇಲ್ಲಿ ಅವರು ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಅದು ಸರಿಯಿಲ್ಲ ಎಂದು ಹೇಳಬೇಕಾಗ್ತದೆ. ಇದು ನಮ್ಮ ಸಾಂಪ್ರದಾಯಿಕರು ಅದನ್ನು ಸೇರಿಸದಿದ್ದರೆ ನಾನು ಹೇಳಬೇಕಾಗಿಲ್ಲ, ಅವರು ಸೇರಿಸ್ತಾ ಇದ್ದಾರೆ ಅದು ತಪ್ಪು ಎಂದು ಹೇಳುವುದಕ್ಕೆ ನಾನು ಹೇಳಬೇಕಾಗ್ತಾ ಇದೆ. ಸಾಂಪ್ರದಾಯಿಕ ಬೇರೆ, ಅದು ಬೇರೆ. ಆದ್ದರಿಂದ ಕರ್ಮ ಮಾಡುವಾಗಲೂ ಭಾವನೆ ಇತ್ತು, ಆದರೆ ಶುದ್ಧ ಭಾವನ, ಕೇವಲ ಭಾವನ. ಕರ್ಮ ಬಿಟ್ಟು ಮೇಲೆ ಮಟ್ಟಕ್ಕೆ ಹೋದವರಿಗೆ ಇನ್ನೂ ಕೇವಲ ಶುದ್ಧ ಭಾವನೆ ಇಟ್ಕೊಂಡಾಗ ಇದಾಗುತ್ತಿತ್ತು. ಆದ್ದರಿಂದ ಕರ್ಮಾಂಗ ಉಪಾಸನ ಇತ್ತು. ಕರ್ಮಾಂಗ ಉಪಾಸನಗಳಲ್ಲಿ ಮೊದಲೇನೋ ಉದ್ಗೀತದ ಇದು. ಉದ್ಗೀತ ಅಂದರೆ ಅಲ್ಲಿ ಒಂದು ಸಾಮಗಾನದಲ್ಲಿ ಐದು ಅಂಶಗಳಿರುತ್ತವೆ. ಐದು ಅಂಶಗಳಲ್ಲಿ ಒಂದು ಅಂಶ ಮೇಲೇ, ಐದು ಅಂಶಗಳಂದರೆ ಹಿಂಕಾರ, ಪ್ರಸ್ತಾವ ಇತ್ಯಾದಿ ಐದು ಅಂಶಗಳಿರುತ್ತೆ. ಅದರಲ್ಲಿ ಒಂದು ಉದ್ಗೀತವನ್ನೇ ಇಟ್ಕೊಂಡು ಉಪಾಸನೆ ಮಾಡುವುದು ಒಂದು ಹಂತ. ಅದು ಕೆಲವು ದಿವಸ ಕೆಲವು ತಿಂಗಳು ಸಾಧಕ ಮಾಡಿ ಮನಸ್ಸು ಸ್ವಲ್ಪ ಶುದ್ಧಗೊಳಿಸಿಕೊಂಡ ನಂತರ ಸಮಸ್ತ ಸಾಮ ಮಾಡ್ತಾರೆ. ಸಮಸ್ತ ಸಾಮ ಅಂದರೆ ಐದು ಸಮಸ್ತ ಸಾಮಗಳಲ್ಲಿ ಎರಡು ಇದೆ. ಐದು ಅಂಶಗಳ ಸಾಮಗಾನ. ಸಾಮಗಾನದಲ್ಲಿ ಐದು ಅಂಶಗಳಿರುತ್ತವೆ. ಅಂದರೆ ಹಿಂದೆ ಹೇಳಿದ್ದೇವೆ ಹಿಂದಿನ ಸಪ್ತಾಹದಲ್ಲಿ, ಇದೆಲ್ಲಗೆ ಮತ್ತೆ ವಿಸ್ತಾರ ಮಾಡಬೇಕಾಗಿ. ಸಪ್ತ ಅಂಶಗಳಿವೆ, ಏಳು ಅಂಶಗಳಿವೆ. ಪಂಚವಿಧ ಸಾಮ, ಸಪ್ತವಿಧ ಸಾಮ ಎಂದು. ವಿಧ ಅಂದರೆ ಐದು ಅಂಶಗಳು. ಐದು ಅಂಶಗಳು ಸೇರಿಕೊಂಡಿರುವ ಒಟ್ಟು ಸಾಮ. ಒಟ್ಟು ಸಾಮ ಅಂದರೆ ಸಾಮದಲ್ಲಿ ಒಂದು ಅಂಶ ಅಲ್ಲ, ಐದು ಅಂಶಗಳನ್ನು ಸೇರಿಸಿರುವ ಸಾಮ. ಅದರ ಉಪಾಸನೆಗಳು ಕೆಲವು ಹೇಳಿದ್ದಾರೆ. ನಂತರ ಸಪ್ತವಿಧ ಸಾಮ, ಅದರ ಉಪಾಸನೆಗಳು ಕೆಲವು ಹೇಳಿ. ಈಗ ಏನಾಗ್ತಾ ಇದೆ, ಒಂದು ಅಂಶದಿಂದ ಉಪಾಸನ ವ್ಯಾಪಕವಾಗ್ತಾ ಇದೆ, ನಿಧಾನವಾಗಿ ವ್ಯಾಪಕ 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 ಹಾಗೆ ಮಾಡಿಸಿ ಯಜ್ಞ ಅಂಗಗಳ ಮೇಲೆ ಉಪಾಸನ, ಆದ ನಂತರ ಯಜ್ಞ ಫಲ ಮೇಲೆ ಉಪಾಸನ. ಯಜ್ಞ ಫಲವು ಯಾವುದು? ಮಧು. ಮಧು ಮಧು ಮಧುವಿದ್ಯಾ ಎಂದು ಹೇಳಿದ್ದೇವೆ ಎರಡನೇ ಅಧ್ಯಾಯದಲ್ಲಿ. ಇದೆಲ್ಲ ಸಮಸ್ತ ಸಾಮ, ಪಂಚವಿಧ ಸಾಮ, ಸಪ್ತವಿಧ ಸಾಮ ಮೊದಲನೇ ಅಧ್ಯಾಯದಲ್ಲಿ ಹೇಳಿದ್ದೇವೆ. ಎರಡನೇ ಅಧ್ಯಾಯದಲ್ಲಿ ಸಾಮದ ಫಲ, ಫಲ ಯಾವುದು ಅಂದರೆ ಮಧುವಿದ್ಯೆ, ಸವಿತೃ. ಸವಿತೃ ಅಂದರೆ ಸೂರ್ಯನ ಪ್ರಾಪ್ತಿ, ಸೂರ್ಯಲೋಕನ ಪ್ರಾಪ್ತಿ. ಅದರ ಬಗ್ಗೆ ಮಧುವಿದ್ಯೆ ಹೇಳಿದ್ದೇವೆ. ನಂತರ ಗಾಯತ್ರಿ ವಿದ್ಯೆ ಹೇಳಿದ್ದೇವೆ ಅಲ್ಲವೇ. ಅಂದರೆ ಏನು? ಅದು ಉಪಾಸನದ ಫಲ, ಫಲಭೂತವಾಗಿರುವುದು. ಗಾಯತ್ರಿ ಎನ್ನುವುದು ಒಂದು ಛಂದಸ್ಸು, ವೇದ ಮಂತ್ರಗಳಲ್ಲಿರುವ ಛಂದಸ್ಸು. ಆ ಛಂದಸ್ಸನ್ನೇ ಆಲಂಬನವಾಗಿಟ್ಟುಕೊಂಡು ಭಗವಂತನ ಉಪಾಸನೆ, ಇದು ಹೇಳಿದ್ದೇವೆ. ಅದು ಎರಡನೇ ಅಧ್ಯಾಯದಲ್ಲಿ ಮುಗಿಯಿತು, ಅದು ಹಿಂದಿನ ಸಪ್ತಾಹದಲ್ಲಿ ಆಯಿತು. ಈಗ ನಂತರ ಗಾಯತ್ರಿ ಉಪಾಸನ ನಂತರ ಈಗ ಏನು, ಇವತ್ತಿನ ಅಂದರೆ ಈ ಸಪ್ತಾಹದ ಉಪಾಸನ ಹಿಂದಿನಕ್ಕೆ ಏನು ಸಂಬಂಧ? ಇಲ್ಲಿ ಭಾಷ್ಯಕಾರರು ಹೇಳುತ್ತಾ ಇದ್ದಾರೆ, ಈಗ ಇವತ್ತಿಂದ ಶುರು ಮಾಡ್ತೀವಿ. ಅದಕ್ಕಿಂತ ಹಿಂದಿನ ಸ್ವಲ್ಪ ಸಂಬಂಧ ಹೇಳಿದರೆ ಎಲ್ಲಿದ್ದೇವೆ ಎಂದು ಗೊತ್ತಾಗಬೇಕೆಂದು. ಪುನಸ್ತಸ್ಯೈವ ತ್ರಿಪಾದ ಅಮೃತಸ್ಯ, ಆ ಪರಮಾತ್ಮ ಗಾಯತ್ರಿ ಉಪಾಸನದಲ್ಲಿ ಹೇಳಿರುವ ಪರಮಾತ್ಮನನ್ನೇ ಇಲ್ಲಿ ಮತ್ತೊಂದು ಬಗೆಯಾಗಿ, ಇದು ಸ್ವಲ್ಪ ಟೆಕ್ನಿಕಲ್ ಆಯಿತು, ಈಗ ಇನ್ನು ಮೇಲೆ ನಮಗೆ ಆಚರಣಕ್ಕೆ ಅನುಗುಣವಾಗಿರುತ್ತದೆ. ಈಗ ಇನ್ನು ಮೇಲಿದ್ದು ಕೇಳಿ. ಬ್ರಹ್ಮಣೋ ಅನಂತ ಗುಣವತಃ, ಈಗ ವ್ಯಾಪಕ ಉಪಾಸನ ಆಗುತ್ತಾ ಇದೆ. ಅನಂತ ಗುಣವಾನ್ ಅಂದರೆ ಮೊದಲು ಒಂದು ಆಲಂಬನ ಇಟ್ಟುಕೊಂಡು ಭಗವಂತನನ್ನು ನೆನಪಿಸಿಕೊಳ್ತೀವಿ. ಭಗವಂತನನ್ನು ಸ್ಮರಿಸಿಕೊಳ್ಳುವುದಕ್ಕೆ, ನೆನಪಿಸಿಕೊಳ್ಳುವುದಕ್ಕೆ ಒಂದು ಆಲಂಬನ, ಒಂದು ಸಪೋರ್ಟ್ ತಗೊಳ್ತೀವಿ. ಆಲಂಬನ ಒಂದು ಚಿಕ್ಕದಿರುತ್ತದೆ, ಇನ್ನೊಂದು ಸ್ವಲ್ಪ ದೊಡ್ಡದು ವ್ಯಾಪಕ ಆಲಂಬನ, ಇನ್ನೂ ಸ್ವಲ್ಪ ವ್ಯಾಪಕ, ಇನ್ನೂ ಸ್ವಲ್ಪ ವ್ಯಾಪಕ.
ವ್ಯಾಪಕ ವ್ಯಾಪಕ ಆಲಂಬನ ಮಾಡಿ ಒಂದು ಹಂತ ಬರುತ್ತದೆ. ಈಗ ಯಾವ ಆಲಂಬನ ಬೇಡ, ನೇರಾಗಿ ಭಗವಂತನ ಗುಣಗಳನ್ನೇ ಮಾಡುವುದು. ನೇರಾಗಿ ಭಗವಂತನ ಗುಣಗಳನ್ನೇ ಅಂದರೆ ಸರ್ವವ್ಯಾಪಕನಾದ ಭಗವಂತನನ್ನು ಗುಣಗಳನ್ನು ಮೂಲಕವೇ ಮಾಡುವುದು. ಸಾಮಾನ್ಯವಾಗಿ ಭಗವಂತ ಇಡೀ ಸೃಷ್ಟಿಗೆ ಕಾರಣ ಅಂದರೆ ತುಂಬ ಲೌಕಿಕರಿಗೆ ಸರ್ವವ್ಯಾಪಕನಾಗಿದ ಎಲ್ಲವೂ ಭಗವಂತನೇ ಉಪಾಸನೆ ಮಾಡಪ್ಪ ಅಂದರೆ ಆಗುತ್ತದೆ. ಪರಮ ಲೌಕಿಕರಿಗೆ ಅತ್ಯಂತ ಸಾಮಾನ್ಯರಿಗೆ ಎಲ್ಲವೂ ಭಗವಂತ ಅಂದರೆ ಆಗಲ್ಲ. ಒಂದು ವಿಗ್ರಹ ಇಟ್ಟು ಇಲ್ಲೇ ಇದ್ದಾನೆ ಅಂದರೆ ಅವ್ರಿಗೆ ಭಾವನೆ ಬರುತ್ತದೆ ಪರಮ ಲೌಕಿಕರಿಗೆ ನೋಡಿ. ಅದಕ್ಕಾಗಿ ಮಂದಿರಗಳು ನಮಗೆ ಇವೆ. ಪ್ರತೀಕೋಪಾಸನ ಎಲ್ಲ ಭಗವಂತನೇ ಅಂದರೆ ಒಂದು ಸಲ ಹೇಳಿದ್ದಾಗ ಒಂದು ಚೂರು ಹೀಗೆ ಬರುತ್ತದೆ, ಜಾರಿ ಹೋಗ್ತದೆ, ಮತ್ತೆ ಮಿಕ್ಕ ಕೆಲಸದಲ್ಲಿ ಮುಳುಗೆ ಹೋಗ್ತೀವಿ. ಅದಕ್ಕೋಸ್ಕರ ಮೊದಲು ಪ್ರತೀಕಗಳು, ಒಂದು ವಿಗ್ರಹ, ಒಂದು ನಾಮ ಪ್ರತೀಕ, ರೂಪ ಪ್ರತೀಕ, ಕ್ರಿಯಾ ಪ್ರತೀಕ, ಕ್ರಿಯೆಯಲ್ಲಿ ಅಂಗ ಪ್ರತೀಕ. ಅಂಗ ಪ್ರತೀಕ ಹೇಳಿದ್ದೀವಲ್ಲ, ಯಾವುದೋ ಒಂದು ಹೂಗಳು ತಗೊಂಡು ಬಾ. ಯಾರೋ ಒಬ್ಬರಿದ್ದಾರೆ, ಅವರೇನೋ ಪುಸ್ತಕ ಓದ್ತಾರೆ, ಅವ್ರಿಗೇನೋ ಒಂದು ಭಾಗವತ ಪುಸ್ತಕವೋ ಯಾವುದು ಉಪನಿಷತ್ತು ಪುಸ್ತಕ ಬೇಕು. ಇವರಿಗೆ ಸೇವಕನಿಗೋ ಯಾರಿಗೋ ಹೇಳಿದ್ರು, ನೋಡು ಆ ಗುರುಗಳಿಗೆ ಪುಸ್ತಕ ಬೇಕಂತೆ, ಈ ಪುಸ್ತಕ ಅತ್ಯಂತ ಪವಿತ್ರವಾದದ್ದು, ಇದು ತೊಗೊಂಡು ಹೋಗಿ ಕೊಡಪ್ಪ ಅಂದರೆ ಅಯ್ಯಯ್ಯೋ ಗುರುಗಳಿಗೆ ಪುಸ್ತಕ ಕೊಡೋದಾ, ನಾನು ಮಾಡ್ತೀನಿ ಎಂದು ಹೇಳ್ತಾನೆ. ಭಕ್ತಿಯಿಂದ ಮಾಡ್ತಾನೆ, ಅಯ್ಯಯ್ಯೋ ಹಾಗೆ ತಗೊಳ್ಳಲ್ಲ, ನಾನು ಸ್ನಾನ ಮಾಡಿದ್ದು ಬರ್ತೀನಿ, ಆಯ್ತಪ್ಪ ಸ್ನಾನ ಮಾಡಿ ಬಾ ಎಂದು ಪ್ಯಾಕ್ ಮಾಡ್ತಾನೆ. ಅದು ನಾನು ಎಲ್ಲೆಲ್ಲೋ ಇಡಲ್ಲ, ನಾನು ತಲೆ ಮೇಲೆ ಇಟ್ಕೋ, ಆಯ್ತು ತಲೆ ಮೇಲೆ ಇಟ್ಕೋ, ಹೋಗಿ ಇಲ್ಲೇ ಹಾಗೆ ಪ್ರಯಾಣ ಮಾಡಿ ಅವರು ಕೊಟ್ಟು ಬರ್ತಾನೆ. ಅಂದ್ರೇನು, ಸುಮ್ಮನೆ ಗುರುಗಳ ಸೇವಾ ಪುಸ್ತಕ ಕೊಡುವುದು ಒಂದು ಅವ್ರಿಗೆ ಉಪಾಸನ ಆಗಿಬಿಟ್ಟಿತ್ತು, ಅವರೊಂದು ಭಕ್ತಿ ಆಗಿಬಿಟ್ಟಿತ್ತು. ಹಾಗೆ ಇದೇನು, ಇದು ಕ್ರಿಯಾ ಉಪಾಸ, ಈ ಕ್ರಿಯವೇ ಉಪಾಸನೆ ಆಯಿತು ನೋಡಿ. ಕೆಲವು ವಸ್ತುವು ಉಪಾಸನೆ ಆಗುತ್ತದೆ, ಆಲಂಬನ. ನಾಮ ಉಪಾಸನೆ ಆಗುತ್ತದೆ, ನಾಮವನ್ನಿಟ್ಕೊಂಡು, ಒಂದು ರೂಪವನ್ನಿಟ್ಕೊಂಡು, ಒಂದು ಕ್ರಿಯೆಯನ್ನಿಟ್ಕೊಂಡು, ಇಷ್ಟೆಲ್ಲ ಆಗುತ್ತದೆ ನೋಡಿ. ಒಂದು ಒಂದು ಸ್ತೋತ್ರವನ್ನಿಟ್ಕೊಂಡು ಉಪಾಸನೆ ಆಗುತ್ತೆ. ಒಂದು ಸ್ತೋತ್ರ, ಭಗವಂತನ ಒಂದು ಶ್ಲೋಕ, ಭಗವಂತನನ್ನು ಸ್ತೋತ್ರ ಮಾಡುವಾಗ ಒಂದು ಶ್ಲೋಕ ಹೇಳ್ತೀವಿ, ಆ ಶ್ಲೋಕವನ್ನೇ ಇಟ್ಕೊಂಡು ಉಪಾಸನೆ ಮಾಡು. ಇದೇನು ಅಂದರೆ ಶ್ಲೋಕದ ಆಲಂಬನ ಇಟ್ಕೊಂಡು ಸ್ತೋತ್ರದ ಆಲಂಬನ. ಸ್ತೋತ್ರದಲ್ಲಿ ಒಂದು ಶ್ಲೋಕ ಇದೆ, ಶ್ಲೋಕದ ಆಲಂಬನ. ಆಲಂಬನ ಅಂದರೆ ಅದರ ಸಹಾಯವಿಟ್ಕೊಂಡು ಭಗವಂತನ ಆರಾಧನೆ, ಆ ಶ್ಲೋಕ ಮೂಲಕ ನಾವು ಮಾಡ್ತಾ ಇದ್ದೀವಲ್ಲ ಹಾಗೆ. ಅದನ್ನೇ ಗಾಯತ್ರಿ ಉಪಾಸನೆಯಲ್ಲಿ ಗಾಯತ್ರಿ ಮಂತ್ರವನ್ನು ಹೇಳುತ್ತಾ ಇಲ್ಲ, ಗಾಯತ್ರಿ ಛಂದಸ್ಸಿಟ್ಕೊಂಡು ಮಾಡಿದೆ ನೋಡಿ, ಅದು ಇನ್ನೂ ವಿಚಿತ್ರ. ಗಾಯತ್ರಿ ಛಂದಸ್ಸನ್ನು ಇಟ್ಕೊಂಡು ಮಾಡಿದ. ಈ ಕಾಲದಲ್ಲಿ ಛಂದಸ್ಸು ಮೇಲೆ ಅಷ್ಟು ಪ್ರೀತಿ ಕಂಡು ಬರ್ತಾ ಇಲ್ಲ, ಆ ಕಾಲದಲ್ಲಿ ಅದು ಇತ್ತು. ಈ ಕಾಲದಲ್ಲಿ ಉದಾಹರಣೆ ಯಾವುದು ಹೇಳಬೇಕು, ಛಂದಸ್ಸು ಇಲ್ಲ. ಬಗೆ ಬಗೆ ಇವೆ ಹೇಳಿದಿನಲ್ಲ, ಒಂದು ನಾಮ, ಒಂದು ರೂಪ, ಒಂದು ಕ್ರಿಯೆ, ಯಾವುದೋ ಒಂದು ಘಟನೆ. ಇನ್ನೊಂದು ಹೇಳ್ಬೋದು, ಒಂದು ಘಟನೆ. ಒಂದು ಘಟನೆ ಅಂದರೆ ಯಾವುದೋ ಒಂದು ಗುರುಗಳು ಬಂದರು, ಯಾರೋ ಶಂಕರಾಚಾರ್ಯರು ಬಂದಿದ್ದಾರೆ ನಿಮ್ಮ ಆಶ್ರಮಕ್ಕೆ, ಅವರು ಬಂದಾಗ ಏನೇನೋ ಮಾಡಿದ್ದಾರೆ, ಏನೋ ಆಶೀರ್ವಾದ ಮಾಡಿದ್ದಾರೆ, ಏನೋ ಇನ್ನೊಬ್ಬರಿಂದ ಶ್ಲೋಕ ಹೇಳಿಸಿದ್ದಾರೆ, ಅವ್ರಿಗೇನೋ ಪ್ರಸಾದ ಕೊಟ್ಟರು. ಓಕೆ, ಆ ಪ್ರಸಾದ ಕೊಟ್ಟಿದ್ದು ಅದು ನೆನಪಿಟ್ಕೊಳ್ತೀರಿ. ಪ್ರಸಾದ, ಆ ಪ್ರಸಾದವನ್ನು ತೊಗೊಂಡು ಹೋಗಿ, ಪ್ರಸಾದ ಅಂದರೆ ತಿನ್ನುವುದಾದರೆ ಅದು ಹೆಚ್ಚು ದಿನ ಇರಲ್ಲ, ತಿನ್ನಲೇಬೇಕು. ಪ್ರಸಾದ ಏನೇನಾದರೂ ವಸ್ತು ಕೊಟ್ಟರೆ, ಏನೋ ರುದ್ರಾಕ್ಷನೋ ಯಾವುದೋ ಒಂದು ವಸ್ತು ಕೊಟ್ಟರೆ, ತುಳಸಿಯೋ, ಅದು ಇಟ್ಕೊಂಡು ನೀವು ಮನೆಯಲ್ಲಿ ಇಟ್ಕೊಂಡು ಅದೇ ಪೂಜೆ ಮಾಡ್ತೀವಿ. ಇದೇನಪ್ಪ ಅಂದರೆ ಅವ್ರು ನಿಮಗೆ ಪ್ರಸಾದ ಕೊಟ್ಟರು, ಯಾವುದೋ ಒಂದು ವಸ್ತು, ಒಂದು ರುದ್ರಾಕ್ಷ ಆಗಿ, ಆ ರುದ್ರಾಕ್ಷವನ್ನೇ ನೀವು ಭಗವದ್ಭಾವದಿಂದ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ದೀವಿ. ಇಲ್ಲಿ ನೋಡಿ, ಪ್ರಸಾದವೇ ಒಂದು ಭಗವದ್ಭಾವನಕ್ಕೆ ಆಲಂಬನೆ ಆಯಿತು. ಇದೆಲ್ಲ ವೈದಿಕ ಮಂತ್ರಗಳಲ್ಲಿ, ಯಜ್ಞಗಳಲ್ಲಿ ಬೇರೆ ತರಹ ಆಲಂಬನೆಗಳಿವೆ. ನಮ್ಮ ಸಂಪ್ರದಾಯದಲ್ಲಿ ಈಗಿನ ಸಂಸ್ಕೃತಿಯಲ್ಲಿ, ಈಗಿನ ಕಾಲದ ಸಂಸ್ಕೃತಿಯಲ್ಲಿ ಯಾವುದನ್ನು ನಾವು ಪೂಜ್ಯ ಭಾವದಿಂದ ಮಾಡ್ತಾ ಇದ್ದೀವೋ ಅವುಗಳನ್ನು ನಾನು ಉದಾಹರಣೆ ಆಗಿ ಹೇಳ್ತಾ ಇದ್ದೀನಿ. ಇಲ್ಲಿ ಛಾಂದೋಗ್ಯದಲ್ಲಿ ಹೇಳಲಿಲ್ಲ, ಛಾಂದೋಗ್ಯದಲ್ಲಿ ವೈದಿಕ ಸಿಂಬಲ್ಸ್, ವೈದಿಕ ಆಲಂಬನೆಗಳು ಹೇಳಿದೆ. ನಾನು ಈ ಕಾಲದಲ್ಲಿ ಆಗುತ್ತಾ ಇರುವ ಆಲಂಬನೆಗಳನ್ನು ಹೇಳ್ತಾ ಇದ್ದೀನಿ. ಇನ್ನೊಂದು ಗುರುಗಳು ಬಂದಿದ್ದಾರೆ, ಬಂದು ಯಾವುದೋ ಒಂದು ಉಚ್ಚಾಸನ ಮೇಲೆ ಕುಳಿತಿದ್ದಾರೆ. ಅವ್ರು ಬಂದಾಗ ನಾವು ಅವ್ರಿಗೋಸ್ಕರ, ಅಯ್ಯೋ ಶಂಕರಾಚಾರ್ಯ ಅಂಥವ್ರು ಪೂಜ್ಯವರು ಬರ್ತಾ ಇದ್ದಾರೆ, ನಾವು ಬಳಸಿರುವ ಕುರ್ಚಿ ಅವರಿಗೆ ಕೊಡೋದೇಕೆ, ಅವ್ರಿಗೋಸ್ಕರ ಸ್ಪೆಷಲ್ ಕುರ್ಚಿ ಹೊಸದಾಗಿ ತಂದಿರ್ತಾರೆ, ತಂದಿಟ್ಟು ಅವ್ರಿಗೆ ಕೊಡ್ತೀವಿ, ಅವನು ಕುಳಿತಿದ್ದಾರೆ. ನಂತರ ಹೋಗ್ತಾರೆ, ಏನೋ ಒಂದು ದಿವಸ ಬಂದರು, ಒಂದು ಅರ್ಧ ಗಂಟೆ ಏನೇನು ಎಲ್ಲರಿಗೆ ಏನೋ ಸ್ವಲ್ಪ ಪ್ರವಚನ ಹೇಳಿ ಎಲ್ಲರಿಗೆ ಆಶೀರ್ವಾದ ಮಾಡಿ ಹೋಗಿದ್ದಾರೆ. ನಮ್ಮ ಆಶ್ರಮಕ್ಕೆ ಅವರು ಈ ದಿವಸ ಈ ದಿನಾಂಕ ಬಂದು ನಮಗೆ ದರ್ಶನ ಕೊಟ್ಟರು. ಆ ದಿನಾಂಕ ನಿಮಗೆ ಮುಖ್ಯವಾಗುತ್ತದೆ, ನೀವು ಆನಿವರ್ಸರಿ ಮಾಡ್ಕೊಳ್ತೀರಿ ನೋಡಿ. ಅಯ್ಯೋ, ಈ ದಿನಾಂಕ ಮಂದಿರ ಸ್ಥಾಪನೆ ಆಯಿತು. ಕಾಲದ ಆ ಕಾಲದ ಕಾಲ ಏನು, ಮಂದಿರ ಸ್ಥಾಪನೆ, ರಾಮ ಮಂದಿರ ಸ್ಥಾಪನೆ ಮಾಡಿದ್ದು ಈ ಕೆಲವರು ಮಾಡ್ತಾರೆ. ನಮ್ಮ ಜನರು ಯಾವ ದಿನ ಆಯಿತೋ ನೆನಪಿಟ್ಕೊಳ್ಳಬಹುದಿತ್ತು, ಇದು ಮಾಡಬಹುದು. ಅಂದರೆ ರಾಮ ಮಂದಿರ ಸ್ಥಾಪನ, ಸ್ವಾಮೀಜಿ ಆರಾಧನೆ ಮಾಡ್ತೀವಲ್ಲ, ಅವರು ಸಮಾಧಿ ಮಾಡಿಕೊಂಡಿರುವ ದಿವಸ, ಆ ದಿವಸವನ್ನೇ ವಿಶೇಷ. ಅಂದರೆ ಕಾಲದ ಅಂಶವನ್ನಿಟ್ಕೊಂಡು ಭಗವಂತನ ಸ್ಮರಣೆ, ಅಂದರೆ ಭಗವಂತನ ಭಾವವನ್ನು ಆ ಕಾಲ ಅಂಗದಲ್ಲಿ ನೋಡಿ ಉಪಾಸನೆ ಮಾಡ್ತಾ ಇದ್ದೆ ಅಲ್ಲ. ಇದು ಒಂದು ಪದ್ಧತಿ. ಅಥವಾ ಅವರು ಬಂದು, ಈಗ ಇನ್ನೊಂದು ಉದಾಹರಣೆ ಹೇಳ್ತಾ ಇದ್ದೀನಿ, ಅವರು ಈ ದಿವಸ ಬಂದರು,
ಆ ದಿವಸವನ್ನೇ ನೀವು ನೋಟ್ ಮಾಡಿಕೊಂಡು ಆ ದಿವಸ ಬಂದಾಗ ಆ ದಿವಸನೇ ಬೇರೆ ಕೆಲಸ ಲೌಕಿಕ ಕೆಲಸ ಮಾಡಲ್ಲ, ಈ ದಿವಸವೆಲ್ಲ ಭಗವಂತನ ಸ್ಮರಣೆ ಮಾಡ್ಕೊಳ್ತಾ ಇದ್ದೀನಿ, ಈ ದಿವಸ ನಮಗೆ ಪವಿತ್ರ. ಇದೆಲ್ಲ ನಮ್ಮ ಸಂಸ್ಕೃತಿಯಲ್ಲಿದೆ. ಇದಕ್ಕೆ ಮೂಲವೆಲ್ಲಿ ಅಂದರೆ ಛಾಂದೋಗ್ಯದಲ್ಲಿ ಕಂಡುಬರ್ತಾಯಿದೆ. ಛಾಂದೋಗ್ಯದಲ್ಲಿ ವೈದಿಕ ಕರ್ಮಗಳು, ಅಂಗಗಳು, ಕಾಲಗಳು, ಛಂದಸ್ಸುಗಳು ಇವುಗಳನ್ನೇ ಆಲಂಬನವಾಗಿಟ್ಕೊಂಡು ಭಗವಂತನ ಆರಾಧನೆ ಮಾಡುವ. ಈಗ ಆ ವೈದಿಕ ರೂಪಗಳೇ ಈಗಿನ ಬೇರೆ ರೂಪಗಳಾಗಿ ಬಂದಿವೆ, ಪೌರಾಣಿಕ ರೂಪಗಳು. ಜನರನ್ನಿಸುತ್ತದೆ ಕೆಲವರು ಆರ್ಯ ಸಮಾಜ ಅಂಥವರು ಇದೆಲ್ಲ ವೈದಿಕ ಏನು, ಅವರು ಒಂದು ದಿವಸ ನಿಮ್ಮ ಮನೆಗೆ ಬಂದರಂತೆ ಆ ದಿವಸ ಇಟ್ಕೊಂಡು ಅದೇನು ಪವಿತ್ರವಾಗಿ ನೋಡ್ತಾ ಇದ್ದೀವಿ, ಏನಿದೆ ಮಂದಿರ ಸ್ಥಾಪನೆ ಮಾಡಿರುವ ದಿವಸ ಈ ತಿಥಿ ಇಟ್ಕೊಂಡು ಆ ತಿಥಿಯನ್ನು ಪೂಜೆ ಮಾಡ್ತಾ ಇದ್ದೀರಿ, ಏನಪ್ಪ ಕಾಲ ಏಕೆ ಇಷ್ಟೆಲ್ಲ ಮಾಡ್ತಾ ಇದ್ದೀವಿ, ಹೀಗೆ ಅವರು ಬೈಯುತ್ತಾರೆ, ವಿಮರ್ಶೆ ಮಾಡ್ತಾರೆ ಕೆಲವರು. ನಮ್ಮ ಜನರಿಗೆ ಅನಿಸುತ್ತದೆ ಇದೇನು, ನಮಗೇನು ದೊಡ್ಡವರು ಹೇಳಿದ್ರು ಇದೆಲ್ಲ ವೇದದಲ್ಲಿದೆಯಾ ಅಂದರೆ ಇರಬಹುದು ಅಂದರೆ ನಮಗೆ ಅನಿಸುತ್ತದೆ, ನಾವೇನು ವೇದ ಓದಲಿಲ್ಲ ಇರಬಹುದು. ಅವರು ಹೇಳ್ತಾರೆ ವೇದದಲ್ಲಿಲ್ಲ ಇದೆಲ್ಲ ತಪೋ. ಅಯ್ಯೋ ನಮಗೆ ಬೇಜಾರ, ನಮ್ಮ ಬುದ್ಧಿ ವಿಕ್ಷಿಪ್ತವಾಗ್ತದೆ, ನಮ್ಮ ಬುದ್ಧಿ ವಿಚಲಿತವಾಗ್ತದೆ ಅಲ್ಲವೇ, ನಮ್ಮ ಶ್ರದ್ಧ ಅಲಗಾಡಿಸಿಬಿಡ್ತಾರೆ ಅವರು. ನಾನು ಹೇಳ್ತಾ ಇದ್ದೀನಿ ಅಲಗಾಡಿಸ್ಕೊಳ್ಳಬೇಕಾಗಿಲ್ಲ, ಇದು ಶಾಸ್ತ್ರ ಸಮ್ಮತವೇ, ಸಂಪ್ರದಾಯ ಸಮ್ಮತವೇ, ಶಾಸ್ತ್ರದಲ್ಲಿ ಇದೆ. ಹೇಗಿದೆ ಅಂದರೆ ಈಗ ಇದೆಲ್ಲ ಹೇಳ್ತಾ ಇದ್ದೆ, ಇದೆಲ್ಲ ಹೇಳ್ತಾ ಇದ್ದೆ. ಅವರು ಬಂದಿದ್ದಾರೆ, ಆ ದಿವಸ ನಿಮಗೆ ಮುಖ್ಯ ಅಲ್ಲವೇ, ಎಷ್ಟೋ ಜನ ನೆನಪಿಟ್ಕೊಳ್ತಾರೆ ನೋಡು, ಓ ಒಂದು ಸಲ ಅವರು ಶಂಕರಾಚಾರ್ಯರು ಬಂದಿದ್ದರು, ಆ ದಿವಸ ನಿಮಗೆ ಮುಖ್ಯ, ಯಾರೋ ನಿಮಗೆ ಅತ್ಯಂತ ಪೂಜ್ಯರು ಯಾರೋ ಮಹನೀಯರು ಬಂದಿದ್ದಾರೆ, ಆ ಬಂದಿರುವ ದಿವಸನೇ ನಿಮಗೆ ವರ್ಷಕ್ಕೊಂದು ಸಲ ನೆನಪಾಗ್ತದೆ, ಆ ದಿವಸ ಮೇಲನೇ ಸ್ಮರಣ ಸ್ಮರಣ ಭಗವಂತನ ಸ್ಮರಣ ಆಗುತ್ತೆ. ಈಗ ಇನ್ನೊಂದು ನಾನು ಉದಾಹರಣೆ ಮಧ್ಯದಲ್ಲಿ ಬಿಟ್ಟೆ, ಅದು ಒಂದು ದಿವಸ ಬಂದರು, ಅವರಿಗೋಸ್ಕರ ನಾವು ಸ್ಪೆಷಲ್ ಕುರ್ಚಿ ಸ್ಪೆಷಲ್ ಆಸನ ಮಾಡಿದ್ದೇವೆ, ಅವರು ಅಲ್ಲಿ ಕುಳಿತಿದ್ದಾರೆ ಹೋಗಿದ್ದಾರೆ, ಈಗ ನಂತರ ಆಸನವನ್ನು ನಾವು ಬಳಸಲ್ಲ. ಅಯ್ಯೋ ಅವರು ಪಾದ ಇಟ್ಟು ಅವರು ಕುಳಿತಿದ್ದು, ಅಯ್ಯೋ ನಾವು ಅದು ಬಳಸಲ್ಲ, ನಾವು ಕುಳಿತಿರಲ್ಲ, ನಾವು ಕುಳಿತಿರುವ ಆಸನನೂ ಅವರಿಗೆ ಕೊಡಲ್ಲ, ಆ ಆಸನವನ್ನೇ ಪೂಜ್ಯವಾಗಿಟ್ಕೊಂಡು ಉಪಾಸನೆ ಮಾಡ್ತೀವಿ, ಭಗವಂತನ ಸ್ಮರಣ ಧ್ಯಾನ ಇದೆಲ್ಲ ಮಾಡ್ತೀವಿ. ಇದೇನಾಯಿತು, ಇದು ಒಂದು ಆಲಂಬನೆ. ಅಂದರೆ ಯಾವುದೋ ಒಂದು ಪವಿತ್ರ ಕಾರ್ಯ, ಯಜ್ಞ, ಪೂಜಾ, ಏಕೆಂದರೆ ಒಂದು ಶಂಕರಾಚಾರ್ಯರಂಥ ಮಹನೀಯರು ಬರುವುದು, ಒಂದು ಆಸನ ಮೇಲೆ ಕುಳಿತಿರುವುದು, ಒಂದು ದಿವಸ ಬರುವುದು, ಆ ಕಾಲ, ಆ ದೇಶ, ಆ ವಸ್ತುವು ಇದೆಲ್ಲ ಒಂದು ನಿಜವಾದ ಯಜ್ಞನೇ ಅಂದಲ್ಲವೇ. ಒಂದು ಅಂಥ ಮಹನೀಯರು ಬರುತ್ತಾ ಇದ್ದಾರೆ ಅಂದರೆ ಅವರು ಬರುವುದು, ಇಲ್ಲಿ ಕುಳಿತಿರುವುದು, ನಮಗೆ ಆಶೀರ್ವಾದ ಮಾಡುವುದೇ ಒಂದು ಪೂಜಾ, ಒಂದು ಯಜ್ಞ ಸಮಾನ. ಇನ್ನೇನು, ಇದೊಂದು ಯಜ್ಞ ಸಮಾನವೇ, ಒಂದು ಪೂಜಾ ಸಮಾನವೇ, ಒಂದು ದೊಡ್ಡ ಫಂಕ್ಷನ್. ಫಂಕ್ಷನ್ ಅಂದರೆ ಲೌಕಿಕ ಅಲ್ಲ, ಇದು ಶಾಸ್ತ್ರೀಯ ಫಂಕ್ಷನ್, ಶಾಸ್ತ್ರೀಯ ಕರ್ಮ, ಶಾಸ್ತ್ರೀಯ ಪೂಜಾ ಸಮಾನ. ಆದ್ದರಿಂದ ಆ ಆಸನವನ್ನೇ ಇಟ್ಕೊಂಡು ಪೂಜ್ಯ ಭಾವದಿಂದ ಪ್ರತಿ ದಿವಸ ನೀವು ನಮಸ್ಕಾರ ಮಾಡುತ್ತಾ ಇರುವಾಗ ಆ ಆಸನ ನೋಡಿ, ಅದರ ಮೇಲೆ ಹೂ ಹಾಕಿ ಏನು ನಮಸ್ಕಾರ ಮಾಡಿ ಹೋಗ್ತಾರೆ. ಇಂಥದ್ದು ನೀವು ನೋಡ್ತೀವಿ ನೋಡಿ. ಅವರು ಕೆಲವೊಮ್ಮೆ ಶರೀರ ಬಿಟ್ಟ ನಂತರನೂ, ಆ ಸ್ವಾಮೀಜಿ ಶರೀರ ಬಿಟ್ಟ ನಂತರನೂ ಅವ್ರ ರೂಮ್ ಇದೆ, ಅವ್ರ ರೂಮನ್ನು ನೋಡ್ತೀವಿ, ಹೋಗಿ ನೋಡ್ತೀವಿ. ಅವರು ಈಗ ಇಲ್ಲಿ ಕುಳಿತಿದ್ದರು, ಈಗ ಅವರು ಇನ್ನೂ ಚಿಕ್ಕದಿಂಥದ್ದು ಡೆಸ್ಕ್ ಇದೆ, ಈ ಡೆಸ್ಕ್ ಮೇಲೆ ಬರೆಯುತ್ತಿದ್ದರು, ಈ ಪುಸ್ತಕ ಅವರು ಓದುತ್ತಿದ್ದರು, ಇನ್ನೂ ಆ ಪುಸ್ತಕಗಳು ಅವರು ಬಳಸಿರುವ ಏನು ಆ ಲ್ಯಾಂಥನ್, ಲ್ಯಾಂಥನ್ಗೆ ಏನು ಹೇಳ್ತಾರೆ, ಲಾಂಥರ್, ಆ ಲಾಂಥರ್ ಲ್ಯಾಂಪ್ ಇದೆ ನೋಡಿ, ಆ ಲ್ಯಾಂಪ್ ಇಟ್ಟಿದ್ದಾರೆ. ಅದು ಇನ್ನೇನೋ ವಸ್ತುಗಳು ಬಳಸಿದ್ದ ವಸ್ತುಗಳು ಇಟ್ಟಿದ್ದಾರೆ, ಚಿಕ್ಕ ಡೆಸ್ಕ್ಗಳು, ಅದೆಲ್ಲ ನೋಡಿದರೆ ಅಯ್ಯೋ ಇದಂಥ ಮಹನೀಯರು, ಆ ಸಾಕ್ಷಾತ್ ಒಂದು ಅವತಾರ ಸ್ವರೂಪರಾಗಿರುವ ಸಚ್ಚಿದಾನಂದ ಸ್ವಾಮೀಜಿ ಬ್ರಹ್ಮಸ್ವರೂಪರೇ ಬಳಸಿದ್ದಾರೆ ಅಂದರೆ ಅವರ ಸ್ಪರ್ಶದಿಂದ ಆ ಬ್ರಹ್ಮತ್ವ ಇದರ ಮೇಲೆ ನಿಂತಿದೆ. ಆದ್ದರಿಂದ ಇದು ಆಲಂಬನ, ಅದಕ್ಕಾಗಿ ಪ್ರತೀಕ ಆಲಂಬನ ಹೇಳಿದಿವಲ್ಲ, ಇದು ನಾವು ಮಾಡ್ತೀವಿ, ಇದೇ ವೇದದಲ್ಲಿದೆ. ಆ ಕಾಲದಲ್ಲಿ ಯಾವುದು ಯಜ್ಞ ಸಾಮಗಾನಗಳು ಮಾಡುತ್ತಿದ್ದರೋ ಆ ಅಂಗಗಳನ್ನು ಬಳಸಿಕೊಂಡು ಮಾಡುತ್ತಿದ್ದರು, ಅದಕ್ಕಾಗಿ ನಾವು ಈಗಲೂ ಇದು ಸ್ಥಾನ. ಅದಕ್ಕಾಗಿ ಹೊಳೆ ನರಸಪುರ ವಾಸ, ಹೊಳೆ ನರಸಪುರ ಸ್ಥಾನವೇ ಒಂದು ಪವಿತ್ರವಾಯಿತು. ಈ ಸ್ಥಾನವನ್ನು ಆರಾಧನೆ ಮಾಡ್ತೀವಿ. ಅವರ ಕಾಲ, ಅವರ ಜಯಂತಿ, ಇನ್ನೊಂದು ಅವರು ಆರಾಧನೆ, ಈ ಕಾಲಗಳು ಏನು ಒಂದು ವಿಶಿಷ್ಟ ಕಾಲ. ಈ ಕಾಲದ ಅಂಶ, ಆ ತಿಥಿ ಮೂಲಕ ಒಂದು ಭಗವಂತನ ವಿಭೂತಿ, ಒಂದು ಭಗವಂತನ ಮಹಿಮೆಯನ್ನು ಆರಾಧನೆ ಮಾಡುವ, ಅವರು ಬಳಸಿರುವ ವಸ್ತುಗಳು, ಅವರ ಸ್ಥಾನ, ಇಡೀ ಆಶ್ರಮ ಪವಿತ್ರವೇ, ಆದರೆ ಅವರ ರೂಮ್ ಇದ್ದು ಇಂಥದ್ದು ಈಗಿನ ಕಾಲದಲ್ಲಿ ಮಾಡಿದರೆ ಇದು ವೈದಿಕ ಸಮ್ಮತವೇ, ಛಾಂದೋಗ್ಯ ಉಪನಿಷತ್ತು ಹೇಳಿದ್ದಕ್ಕೆ ಅನುಗುಣವಾಗಿಯೇ ಇದೆ. ಇದು ಈ ಕಾಲದಲ್ಲಿ ನಾವು ಮಾಡುತ್ತಿರುವ ಏನದು ಅಂಗಾವಬದ್ಧ ಉಪಾಸನೆಗಳು. ಈ ಅಂಗಾವಬದ್ಧ ಉಪಾಸನೆಗಳು ಎಲ್ಲಿವೆ ಎಂದು ಜನರು ಕೇಳ್ತಾರೆ. ಎಲ್ಲಿವೆ ಇದೆಲ್ಲ? ಎಲ್ಲಿ ಇಲ್ಲವೇ? ವೈದಿಕದಲ್ಲಿ ನೀವು ಛಾಂದೋಗ್ಯದಲ್ಲಿ ಹೇಳ್ತಾ ಇದ್ದೀರಿ, ಅದೇನು ಸಮಸ್ತ ಸಾಮ ಉಪಾಸನೆ, ಉದ್ಗೀತ, ಆ ಉದ್ಗೀತ ಏನೂ ಗೊತ್ತಿಲ್ಲ, ಸಾಮಗಾನ ಗೊತ್ತಿಲ್ಲ, ಸಾಮಗಾನ ಎಲ್ಲೋ ಒಂದು ಸಲ ಕೇಳಿರಬಹುದಲ್ಲವೇ. ಹೆಚ್ಚು ಜನರು ಅದು ಕೇಳಲಿಲ್ಲ. ಎಷ್ಟೋ ಜನರು ಕೇಳಿಲ್ಲ ಅನಿಸುತ್ತದೆ. ನಾವು ಸ್ವಲ್ಪ ಕೇಳಿದ್ದೇವೆ ಸಾಮಗಾನ, ಅದರಲ್ಲಿ ಉದ್ಗೀತ ಅಂಶ ಇದೆ. ಆ ಉದ್ಗೀತವು ಯಾವುದು ಎನ್ನುವುದು ಗೊತ್ತಿಲ್ಲ ಕೆಲವರಿಗೆ. ಸುಮ್ಮನೆ ಸಾಮ ಕೇಳ್ತಾರೆ, ಅದರಲ್ಲಿ ಉದ್ಗೀತ ಎಲ್ಲಿ ಅದು ಗೊತ್ತಿಲ್ಲ. ಹಾಗೆ ಉದಾಹರಣೆಗೆ ಆಧುನಿಕರಿಗೆ ಹೇಳ್ತೀನಿ ನೋಡಿ, ಯಾರೋ ನೀವು ಪುರಂದರದಾಸರೋ ತ್ಯಾಗರಾಜರೋ ಯಾರೋ ಒಬ್ಬರು ಒಂದು ಹಾಡು ಹಾಡಿದ್ದಾರೆ, ಕೀರ್ತನ, ಅದ್ಭುತವಾಗಿ.
ಆ ಕೀರ್ತನ ಯಾವ ರಾಗದಲ್ಲಿ ಹಾಡಿದ್ದಾರೋ, ಶಂಕರಾಭರಣ ಇತ್ಯಾದಿ ಯಾವುದು ಗೊತ್ತಿಲ್ಲ ನನಗೆ, ಯಾವುದು ಹೆಸರು ಕೇಳಿದ್ದೀನಿ ನನಗೆ ಸಂಗೀತ ಗೊತ್ತಿಲ್ಲ, ಸುಮ್ಮನೆ ಹೇಳ್ತಾ ಇದ್ದೆ ಉದಾಹರಣಕ್ಕೋಸ್ಕರ, ಯಾವುದು ಶಂಕರಾಭರಣ ಅಂತ ತಿಳ್ಕೊಂಡು ಅದರಲ್ಲಿ ಒಂದು ಒಳ್ಳೆಯ ಕೀರ್ತನ ಹಾಡಿದ್ದಾರೆ, ಆ ಕೀರ್ತನ ಎಷ್ಟು ಪ್ರಸಿದ್ಧವಾಯಿತಂದರೆ ಸುಮ್ಮನೆ ಉದಾಹರಣೆ ಹೇಳ್ತಾ ಇದ್ದೆ, ಯಾವುದೋ ಒಂದು ರಾಗದಲ್ಲಿ ಆ ರಾಗವನ್ನು ಭಗವಂತನ ಆರಾಧನೆಯಕ್ಕೆ ಬಳಸ್ತಾರೆ. ಅದರಿಂದ ಅವರು ಏನು ಹೇಳ್ತಾರೆ ಗೊತ್ತಾ, ರಾಗದಲ್ಲಿ ಕೆಲವು ರಾಗಗಳು ಅತ್ಯಂತ ಉತ್ಕೃಷ್ಟ ಪವಿತ್ರವಾದ ಆಧ್ಯಾತ್ಮಿಕ ರಾಗಗಳು ಎಂದು ಕೆಲವರು ಹೇಳಿಬಿಡ್ತಾರೆ. ಅದರಲ್ಲಿ ಒಂದು ರಾಗ ಇಟ್ಕೊಂಡು ಈ ರಾಗ ಅಂದರೆ ಪರಮಾತ್ಮವೇ ಎಂದು ಇಟ್ಕೊಂಡು ಮಾಡ್ತಾರೆ. ಅದು ಮಾಡಿದರೆ ಈಗ ಗಾಯತ್ರಿ ಛಂದಸ್ಸೇ ಇಟ್ಕೊಂಡು ಮಾಡಿದ್ದಾರೆ ನೋಡಿ, ಹಾಗೆ ಗಾಯತ್ರಿ ಛಂದಸ್ಸನ್ನೇ ಪರಮಾತ್ಮ, ಏಕೆಂದರೆ ಗಾಯತ್ರಿ ಛಂದಸ್ಸಿನಲ್ಲಿ ಭಗವಂತನ ಮಹಿಮೆಯನ್ನು ವರ್ಣನ ಮಾಡುವಂಥ ಗಾಯತ್ರಿ ಮಂತ್ರ ಇದೆ. ಅದಕ್ಕಾಗಿ ಭಗವಂತನ ಮಹಿಮೆ ಗಾಯತ್ರಿ ಮಂತ್ರದಲ್ಲಿ ವರ್ಣಿತವಾಗಿದೆ. ಗಾಯತ್ರಿ ಮಂತ್ರ ಗಾಯತ್ರಿ ಛಂದಸ್ಸಿನಲ್ಲಿ ಬಂದಿದೆ, ಅದಕ್ಕಾಗಿ ಆ ಛಂದಸ್ಸಿಗೆ ಆ ಭಗವಂತನ ಪವಿತ್ರತೆ ಬಂತು. ಆ ಛಂದಸ್ಸೇ ಭಗವಂತನನ್ನು ಸ್ಮರಿಸಿಕೊಳ್ಳುವುದಕ್ಕೆ ಒಂದು ಆಲಂಬನೆಯಾಯಿತು. ಹೇಗೆ ವಿಗ್ರಹವನ್ನು ಇಟ್ಕೊಂಡು, ಸಾಲಿಗ್ರಾಮ ಇಟ್ಕೊಂಡು, ಶಿವಲಿಂಗ ಇಟ್ಕೊಂಡು ಮಾಡ್ತಾ ಇದ್ದೀವೋ, ಗಾಯತ್ರಿ ಛಂದಸ್ಸೇ ಛಂದಸ್ಸು, ಹೌದು ಛಂದಸ್ಸೇ ಆಗುತ್ತೆ. ಛಂದಸ್ಸಿಗೆ ಭಗವಂತನಿಗೆ ಏನು ಸಂಬಂಧ? ಸಂಬಂಧಪ್ಪ, ನೀವು ರಾಗಕ್ಕೆ ಭಗವಂತನಿಗೆ ಸಂಬಂಧ ಮಾಡಲಿಲ್ಲವ? ಅದು ಹಾಗೆ ರಾಗ ಇಟ್ಕೊಳ್ಳಲ್ಲವ? ನನಗೆ ಗೊತ್ತಿಲ್ಲ, ನಿಮಗೆ ಗೊತ್ತಿದ್ದರೆ ಯಾವುದೋ ಒಂದು ಉದಾಹರಣೆ ಹೇಳಬಹುದು. ಯಾವುದೋ ಒಂದು ಪವಿತ್ರವಾದ ಒಂದು ಆಧ್ಯಾತ್ಮಿಕ ಭಾವವನ್ನು ಉಂಟು ಮಾಡುವ ಯಾವುದೋ ಒಂದು ರಾಗ ಇದ್ದರೆ ಆ ರಾಗವನ್ನೇ ಭಗವಂತನ ಸ್ಮರಣಕ್ಕೆ ಪ್ರತೀಕ ಆಗುತ್ತದೆ, ಅದರಿಂದ ಮಾಡಬಹುದು. ಆದ್ದರಿಂದ ವೇದದಲ್ಲಿ ಹೇಳಿರುವ ಪ್ರತೀಕಗಳೇ, ನಾನು ಇಷ್ಟೊತ್ತು ಹೇಳಿದ್ದೀನಲ್ಲ, ಓಂಕಾರವೇ ವೇದದಲ್ಲಿ ಪ್ರತಿಪಾದಿತವಾಗಿರುವ ಪರಮಾತ್ಮನೇ ರಾಮಕೃಷ್ಣ ಶಿವಾದಿ ಅವತರಿಸಿದ್ದನೋ, ಹಾಗೆ ವೇದ ಮಂತ್ರಗಳೇ ಓಂಕಾರ ರೂಪವೇ ರಾಮಕೃಷ್ಣ ಶಿವಾದಿ ನಾಮಗಳಾಗಿ ಅವತರಣಗೊಂಡಿದೆ. ಹಾಗೆ ಅಲ್ಲಿ ಗಾಯತ್ರಿ ಮಂತ್ರ, ಗಾಯತ್ರಿ ಛಂದಸ್ಸು ಹೇಗೆ ವೇದದಲ್ಲಿದೆಯೋ, ಆ ಗಾಯತ್ರಿ ಮಂತ್ರ ಹಾಗೆ ಬೇರೆ ಮಂತ್ರಗಳು ಬಂದಿವೆ, ಪೌರಾಣಿಕ ಮಂತ್ರಗಳು. ಅಂದರೆ ಆ ಗಾಯತ್ರಿ ಮಂತ್ರವೇ ಬೇರೆ ಮಂತ್ರಗಳಾಗಿ ಅವತರಣಗೊಂಡಿದೆ, ಗಾಯತ್ರಿ ಛಂದಸ್ಸೇ ಬೇರೆ ರಾಗಗಳಾಗಿ ಅವತರಣಗೊಂಡಿದೆ. ಆ ರಾಗ ಅಂದರೆ ಸಾಕು, ನಾವು ಪವಿತ್ರವಾಗಿ ನೋಡ್ತೀವಿ, ಪವಿತ್ರವಾಗಿ ನೋಡ್ತೀವಿ. ಆ ರಾಗ ಕೇಳಿದರೆ ಸಾಕು, ಈಗ ಪರಮಾತ್ಮನೇ ನಮಗೆ ನೆನಪಿಗೆ ಬರುತ್ತಾ, ಅದು ಉಪಾಸನೆ ಆಗಿಬಿಡುತ್ತೆ. ಹಾಗೆಯೇ ಈ ಉಪಾಸನೆಗಳು ಹೀಗೆ ವೇದವನ್ನೇ ಮೂಲವಾಗಿಟ್ಕೊಂಡು ಅನಂತರ ಕಾಲದಲ್ಲಿ ಪೌರಾಣಿಕಗಳು, ಇನ್ನಿನ್ನೋ ಮಹನೀಯರು, ಭಕ್ತರು ಎಷ್ಟೋ ಉಪಾಸನೆಗಳನ್ನು ಹೇಳುತ್ತಾ ಇದ್ದಾರೆ, ಹೇಳಿದ್ದಾರೆ, ನಮಗೆ ಈಗಲೂ ನಡೆಯುತ್ತಾ ಇವೆ. ಗೊತ್ತಾಯ್ತಾ? ಈಗ ಸಂಸ್ಕೃತಿ, ನಮ್ಮ ಈಗಿನ ಸಂಸ್ಕೃತಿ ಈಗಲೂ ವೇದ ಮೂಲಕವೇ. ನೀವೆಲ್ಲ ಈ ಉಪಾಸನೆಗಳು ಮಾಡುತ್ತಾ ಇದ್ದರೆ ಇದನ್ನು ವೇದವನ್ನು ಬಿಟ್ಟು ಏನೇನೋ ಮಾಡುತ್ತಾ ಇದ್ದೆ. ಏಕೆ ಅಂದರೆ ಕೆಲವರು ಎಷ್ಟುವರೆಗೂ ಈ ವಿಮರ್ಶೆ ಮಾಡುತ್ತಾ, ತಪ್ಪು ಮಾಡಿ ತಪ್ಪು ವಿಮರ್ಶೆ ಮಾಡುತ್ತಾ ಎಷ್ಟುವರೆಗೂ ಹೋಗಿದ್ದರಂದರೆ ಇದೆಲ್ಲ ವೇದದಲ್ಲಿಲ್ಲ, ಇದೆಲ್ಲ ಅಂಧವಿಶ್ವಾಸ, ಹೀಗೆ ಹೇಳುವರು ಶುರು ಮಾಡಿದ್ರು. ಅಪಚಾರ, ಇದೆಲ್ಲ ಅಂಧವಿಶ್ವಾಸ ಎಂದು ಹೇಳುವರು. ಇದೆಲ್ಲ ವೇದ ಮೂಲಕವೇ, ಇನ್ನು ಅಂಧವಿಶ್ವಾಸ ಎಂದು ಹೇಳಬೇಡಿ, ಇದು ಅಪಚಾರ. ಮತ್ತೊಂದು ಸಲ ಪ್ರಾಯಶ್ಚಿತ್ತ ಮಾಡಿಕೊಂಡು ಶ್ರದ್ಧಾ ಭಕ್ತಿಯಿಂದ ಮಾಡಿ, ಇದೆಲ್ಲ ಪವಿತ್ರವೇ, ಅಪಚಾರ ಯಾವುದೂ ಇಲ್ಲ. ಹೀಗೆ ವೇದ ಮೂಲಕವನ್ನಿಟ್ಟುಕೊಂಡೇ ನಮ್ಮ ಸಂಸ್ಕೃತಿ ಬೆಳೆಯುತ್ತಾ ಇದೆ. ನಮಗೆ ಗೊತ್ತಿಲ್ಲದೇ ಕೆಲವು ಬಂದೇ ಬಿಟ್ಟಿವೆ. ನಿಮಗೆ ಕುಲದೇವತ ಇರುತ್ತದೆ ನೋಡಿ, ನಿಮಗೆಲ್ಲರಿಗೂ ಕುಲದೇವತ, ಇಷ್ಟ ದೇವತ, ಯಾವುದೋ ಮಂದಿರ ಇರುತ್ತದೆ ಕುಟುಂಬಕ್ಕೆ. ಆ ದೇವತಾ ಅಂದರೆ ನಿಮಗೇನೋ ಒಂದು ವಿಶೇಷ ಪ್ರೀತಿ. ಮಿಕ್ಕ ಮಂದಿರಗಳು ಎಷ್ಟೇ ಇರಲಿ, ನಿಮ್ಮ ಕುಲದೇವತ ಬಾಲ್ಯ ಕಾಲದಿಂದ ಅದೇ ನೆನಪಿಟ್ಕೊಂಡರೆ, ನಿಮಗೆ ಯಾವುದೇ ಫಂಕ್ಷನ್ ಆಗಲಿ, ನಿಮ್ಮ ಕೇಶಖಂಡನ, ಇನ್ನು ಯಾವುದೇ ನಿಮ್ಮ ಮನೆಯಲ್ಲಿ ಸಂಸ್ಕಾರವಾಗಲಿ ಆ ದೇವರ ದರ್ಶನ ಮಾಡಿಕೊಳ್ತಾರೆ. ಯಾವುದೇ ಮನೆ ಮದುವೆ ಆಗಲಿ ಆ ದೇವರ ದರ್ಶನ, ಇನ್ನೇನೇ ಆಗಲಿ ದರ್ಶನ, ಅಂದರೆ ಒಂದು ಇಷ್ಟ ದೇವತ ಒಂದು ವಿಶಿಷ್ಟವಾಗಿರುತ್ತೆ. ಅದು ನೋಡಿ ಉಪಾಸನೆ ಆಗಿಬಿಟ್ಟಿದೆ. ಅದೇ ಒಂದು, ನೀವು ಯಾವುದೇ ಕೆಲಸ ಮಾಡಲಿ ನಿಮ್ಮ ಇಷ್ಟ ದೇವತ ಹೆಸರು ತಗೊಂಡೇ ಕೆಲಸ ಮಾಡ್ತಾರೆ, ಕುಲದೇವತೆ ಮಲ್ಕೊಂಡೇ ಮಾಡ್ತಾರೆ, ಯಾವುದೇ ಮಾಡಲಿ ಅದು ಇಟ್ಕೊಂಡೇ ಮಾಡ್ತಾರೆ. ನೀವು ಎಷ್ಟು ದೂರಕ್ಕೆ ಅಮೆರಿಕಾಕ್ಕೆ ಹೋದರೂ ಅಮ್ಮ ನಮ್ಮ ಕುಲದೇವತೆ ಒಂದು ಇಟ್ಕೊಳ್ತೀವಿ. ಇದು ನೋಡಿ ಆಯಿತು, ಇದೆಲ್ಲ ಇದೆಲ್ಲ ವೇದ ರೂಪವೇ, ಇದೆಲ್ಲ ವೇದ. ಅದರಿಂದ ನೀವೇನು ವೈದಿಕ ಸಂಸ್ಕೃತಿ ಮಾಡ್ತಾ ಇಲ್ಲ, ನಿಮಗೆ ವೇದ ಓದಲಿಲ್ಲ ಎಂದು ತಿಳ್ಕೊಳ್ಳಬೇಡಿ. ಇದೆಲ್ಲ ವೈದಿಕ ಸಂಸ್ಕೃತಿಯ ವೇದೋಕ್ತವನ್ನೇ ನಾವು ಮಾಡ್ತಾ ಇದ್ದೇವೆ. ಇದೆಲ್ಲ ಬಿಡಬೇಡಿ, ಭಕ್ತಿಯಿಂದ ಮಾಡಿಕೊಂಡು ಒಳ್ಳೆಯದೇ ಆಗುತ್ತೆ. ಅದರಿಂದ ನಾವು ಉಪಾಸನೆಗಳನ್ನು ಮಾಡ್ತಲೇ ಇದ್ದೀವಿ. ಇಷ್ಟೆಲ್ಲ ಕೆಲವು ತಿಂಗಳು ಕೆಲವು ವರ್ಷಗಟ್ಟಲ ಮಾಡಿ 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 ಮಾಡಿ, ಅಂದರೆ ವಿವಿಧ ಉಪಾಸನೆಗಳು, ವಿವಿಧ ಆಲಂಬನ ಮೂಲಕ, ಪ್ರತೀಕ ಮೂಲಕ, ಇನ್ನೂ ಎಷ್ಟೋ ಇರಬಹುದು ನನಗೆ ಗೊತ್ತಿಲ್ಲ. ನಿಮ್ಮ ನಿಮ್ಮ ಜೀವನದಲ್ಲಿ ಸಾಮಾನ್ಯವಾಗಿ ಶಿಬಿರದ ಕೊನೆಗೆ ಹೇಳಿಸ್ತಾರೆ, ನಿಮ್ಮ ಅಭಿಪ್ರಾಯ ಹೇಳಿ ಅಂತ. ಕೆಲವರು ಏನೋ ಸುಮ್ಮನೆ ಪ್ರಶಂಸೆ ಮಾಡ್ತಾರೆ, ಸುಮ್ಮನೆ ಪ್ರಶಂಸೆ ಮಾಡಬೇಡಿ. ಈಗ ಇಂಥದ್ದು ಏನಾದರೂ ನಿಮ್ಮ ಜೀವನದಲ್ಲಿ ಯಾವುದೋ ಇಂಥದ್ದು ಪ್ರತೀಕ, ನಿಮ್ಮ ಕುಟುಂಬ ವಂಶದಲ್ಲಿ ನಿಮ್ಮ ಅಪ್ಪನೋ ಅಜ್ಜನೋ ನಿಮ್ಮ ಗುರುಗಳು ಏನಾದರೂ ಹೇಳಿದ್ದಿದ್ದರೆ ಅದು ಹೇಳಿ, ಎಲ್ಲರಿಗೂ ಗೊತ್ತಾಗಲಿ. ಏಕೆಂದರೆ ಅನೇಕ ಪ್ರತೀಕಗಳಿವೆ, ಅನೇಕ ಪ್ರತೀಕಗಳು, ನಿಮಗೆ ಹೇಳಿರುವ ಎಷ್ಟೋ ಪ್ರತೀಕಗಳಿರಬಹುದು.
ಆ ಪ್ರತೀಕ ಮೂಲಕ ನಿಮಗೆ ಒಂದು ಉಪಾಸನಾ ಭಾವನೆ ಆಗುತ್ತಾ ಇದೆ. ಇಷ್ಟೆಲ್ಲ ಪ್ರತೀಕಗಳ ಮೂಲಕ ಉಪಾಸನೆ ಮಾಡಿ 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 ಮನಸ್ಸನ್ನು ಶುದ್ಧಗೊಳಿಸಿಕೊಂಡ ನಂತರ ಈಗ ಪ್ರತೀಕಗಳನ್ನು ಬಿಟ್ಟು ನೇರಾಗಿ ಭಗವಂತನ ಗುಣಗಳಿಂದಲೇ ಮಾಡುತ್ತಾ ಇದ್ದೀವಿ, ಶುರುವಾಗ್ತಾ ಇದೆ. ಯಾವುದು ಇದು? 14ನೇ ಖಂಡ, 3ನೇ ಅಧ್ಯಾಯದಲ್ಲಿ 14ನೇ ಖಂಡ. ಇದು ಶುರುವಾಗುವುದು ಹೇಗೆ? ಸರ್ವಂ ಖಲುವಿದಂ ಬ್ರಹ್ಮ ಎಂದು ಮೊದಲನೆಯ ಮಂತ್ರ ಸರ್ವಂ ಖಲುವಿದಂ ಬ್ರಹ್ಮ ಎಂದು ಹೇಳುತ್ತಾ ಇದೆ. ಅದರಲ್ಲಿ ಇದು ಸ್ವಲ್ಪ ಉಪೋದ್ಘಾತ ಭಾಷ್ಯಕಾರರದು ಒಂದು ವಾಕ್ಯ ಇದೆ, ಚಿಕ್ಕ ವಾಕ್ಯ. ಅಲ್ಲಿ ಹೇಳ್ತಾ ಇದ್ದಾರೆ ನೋಡಿ, ಬ್ರಹ್ಮಣೋ ಅನಂತ ಗುಣವತಃ ಅನಂತ ಶಕ್ತೇ. ಪರಮಾತ್ಮನ ಒಂದು ರೂಪ ನೋಡಿದ್ದೇವೆ, ಒಂದು ನಾಮ ನೋಡಿದ್ದೇವೆ, ಒಂದು ನಾಮ ಇಟ್ಕೊಂಡು ಉಪಾಸನ, ಒಂದು ರೂಪ ಇಟ್ಕೊಂಡು ಉಪಾಸನ, ಒಂದು ಗುಣ ಇಟ್ಕೊಂಡು ಉಪಾಸನ, ಒಂದು ಕ್ರಿಯಾ ಇಟ್ಕೊಂಡು ಉಪಾಸನ. ಈಗ ಏನು ಮಾಡ್ತಾ ಇದ್ದೀವಿ? ಅನಂತ ಗುಣ ಅನಂತ ಶಕ್ತಿ. ಈಗ ಈ ದೊಡ್ಡ ವಿಶ್ವರೂಪ ಉಪಾಸನಕ್ಕೆ ಬರ್ತಾ ಇದೆ. ಏಕೆ ಅಂದರೆ ಇಲ್ಲಿಂದ ಈ ಉಪಾಸನದಿಂದ ಈಗ ಇದು ಬ್ರಹ್ಮಲೋಕ ಪ್ರಾಪ್ತಿಗೆ ಸಾಧನೆ. ನಿಜವಾಗಿ ಹೇಳ್ತಾರೆ ಈ ಉಪಾಸನಗಳು ಸಾಮಾನ್ಯ ಉಪಾಸನಗಳಲ್ಲ. ಕೆಲವರು ಹೇಳ್ತಾರೆ ಇದು ಗೃಹಸ್ಥರು ಮಾಡುವುದಲ್ಲ, ಇದು ನಿಜವಾಗಿ ವಾನಪ್ರಸ್ಥರು ಸನ್ಯಾಸಿಗಳು ಅವರೇ ಮಾಡುವುದು. ಏಕೆಂದರೆ ಇದೀಗ ಫುಲ್ ಟೈಮ್, ಒಂದು ಸನ್ಯಾಸಿ ಮಾಡುವಷ್ಟು ಈಗ ಫುಲ್ ಟೈಮ್ ಅಂದರೆ ಮಿಕ್ಕ ಜೀವನದಿಂದ ವೈರಾಗ್ಯ ಹೊಂದಿಕೊಂಡು ಕೇವಲ ಭಗವಂತನಿಗೆ ಜೀವನವನ್ನು ಸಮರ್ಪಿಸಿ ಮಾಡುವುದು. ಇದರಿಂದ ಬ್ರಹ್ಮಲೋಕ ಪ್ರಾಪ್ತಿ, ವೈಕುಂಠ ಪ್ರಾಪ್ತಿಗೆ ಸಾಕಷ್ಟು ಸಾಧನ. ಅಂದರೆ ಗೃಹಸ್ಥರು ಮಾಡಬಾರದು ಎಂದಲ್ಲ, ಮಾಡಬಹುದು ಗೃಹಸ್ಥರಲ್ಲಿಯೂ. ಆದರೆ ಗೃಹಸ್ಥರಲ್ಲಿಯೂ ಯಾರು ಮಾಡಬಹುದಂದರೆ ಗೃಹಸ್ಥ ಧರ್ಮ ಗೌಣವಾಗಿಟ್ಟುಕೊಂಡು ಅವರ ಆಲ್ಮೋಸ್ಟ್ ಸನ್ಯಾಸಿಗಳ ಹಾಗೆ ಇದ್ದರೆ, ಜೀವಿಸುವ ಅಂಥ ಸಾಧಕರಾಗಿ ಮಹನೀಯರಿದ್ದರೆ ಅವರು ಮಾಡಬಹುದು. ಭಾಷ್ಯಕಾರರು ಭಗವದ್ಗೀತೆಯಲ್ಲಿ ಹೇಳಿದ್ದರಲ್ಲ, ಯಾಕಂದರೆ ಕರ್ಮ ಮಾಡಬಹುದು ಮೊದಲು, ಕರ್ಮಯೋಗ ಮಾಡಿ ಮನಸ್ಸು ಶುದ್ಧವಾಗಿ ಉಪಾಸನಕ್ಕಾಗಲಿ ಅಂದರೆ ಬ್ರಹ್ಮಲೋಕ ಪ್ರಾಪ್ತಿಗೆ ಬೇಕಾಗಿರುವ ಉಪಾಸನಕ್ಕೆ, ವಾನಪ್ರಸ್ಥ ರೂಪ ಉಪಾಸನಕ್ಕೆ ಯೋಗ್ಯವಾಗಿರಲಿ ಅಥವಾ ಸನ್ಯಾಸಕ್ಕೆ ಯೋಗ ಜ್ಞಾನಯೋಗಕ್ಕೆ ಯೋಗ್ಯವಾಗಿದ್ದರೆ ಅವರು ಕರ್ಮ ಬಿಡಬೇಕು, ಗೃಹಸ್ಥಾಶ್ರಮ ಬಿಡಬೇಕು ಎಂದು ಒಂದು ವಿಕಲ್ಪ ಕೊಟ್ಟರು. ಅಥವಾ ಇನ್ನೊಂದು ಏನಂದರೆ, ಬಿಡಕ್ಕಾಗದಿದ್ದರೆ ಯಾವುದೋ ಒಂದು ಕಾರಣದಿಂದ ಆವಾಗ ಏನು ಮಾಡಬೇಕು ಅಂದರೆ, ತನಗೆ ವೈರಾಗ್ಯ ಕಡಿಮೆ ಇದೆ ಎಂದೇನಲ್ಲ, ಭಕ್ತಿ ಕಡಿಮೆ ಇದೆ ಎಂದು ಗೃಹಸ್ಥ ಬಿಡಕ್ಕಾಗಲ್ಲ ಎಂದು ಆ ಕಾರಣದಿಂದ ಅಲ್ಲ, ಅವರಿಗೆ ನಿಜವಾದ ವೈರಾಗ್ಯ ಇದೆ, ಪೂರ್ಣ ಸಾಧಕರಾಗಿ ಪೂರ್ಣ ಭಗವದ್ ಉಪಾಸನ ಅಥವಾ ಭಗವದ್ ಜ್ಞಾನ. ಸಗುಣ ಬ್ರಹ್ಮ ಉಪಾಸನದಿಂದ ಬ್ರಹ್ಮಲೋಕ ಪ್ರಾಪ್ತಿ, ನಿರ್ಗುಣ ಬ್ರಹ್ಮ ವಿಚಾರದಿಂದ ಜ್ಞಾನಯೋಗದಿಂದ ಸಾಕ್ಷಾತ್ ಇಲ್ಲಿಯೇ ಜೀವನ್ಮುಕ್ತಿ, ಬ್ರಹ್ಮಜ್ಞಾನ ಜೀವನ್ಮುಕ್ತಿ. ಈ ಎರಡು ಸಾಧನಗಳಿಗೆ ಸನ್ಯಾಸ ಬೇಕು ಎಂದು ಹೇಳಿದ್ದಾರೆ ಭಾಷ್ಯಕಾರ. ಯಾವುದು? ಅಹಂಗ ವಿಶ್ವರೂಪ ಉಪಾಸನ, ಪೂರ್ಣ ಉಪಾಸನವೇ ಮಾಡಿಕೊಂಡು ಬ್ರಹ್ಮಲೋಕ ಪ್ರಾಪ್ತಿಗೆ, ಇದು ಕ್ರಮಮುಕ್ತಿಗೆ ಸಾಧನ, ಇದು ನೇರಾಗಿ ಮುಕ್ತಿ ಜ್ಞಾನಯೋಗಕ್ಕೆ. ಈ ಎರಡಕ್ಕೆ ಗೃಹಸ್ಥಾಶ್ರಮ ದಾಟಿ ಮೇಲಿನ ಮಾಟಿಗೆ ಹೋಗಬೇಕು. ಬ್ರಹ್ಮಲೋಕ ಪ್ರಾಪ್ತಿಗೆ ಬೇಕಾಗಿರುವ ಸಗುಣ ಬ್ರಹ್ಮೋಪಾಸನ ಅಂದರೆ ವಿಶ್ವರೂಪ ಸಗುಣ ಬ್ರಹ್ಮೋಪಾಸನ. ಒಂದು ಉಪಾಸನ ಅಂದರೆ ಒಂದು ಪ್ರತೀಕ ಅಲ್ಲ, ಒಂದು ಆಲಂಬನ ಅಲ್ಲ, ಎಲ್ಲ ಪ್ರತೀಕಗಳು ಆಲಂಬನಗಳನ್ನು ದಾಟಿ ಅಖಂಡ ವಿಶ್ವರೂಪ, ಅದರಲ್ಲಿ ತನ್ನನ್ನು ಸೇರಿಸಿಬಿಡ್ತಾನೆ. ತನ್ನನ್ನು ಸೇರಿಸುವುದು ಆ ಅಹಂಗ್ರಹೋಪಾಸನ ಏನೆನ್ನುವುದು ಇದರಿಂದ ಶುರುವಾಗ್ತದೆ. ಇಲ್ಲಿ ಹೇಳ್ತೀವಿ ತನ್ನನ್ನು ಸೇರಿಸಿಕೊಂಡು ಅಹಂಗ್ರಹೋಪಾಸನ ಮಾಡುವುದು ಹೇಗೆ ಎನ್ನುವುದು ಈ ಶಾಂಡಿಲ್ಯ ವಿದ್ಯೆಯಿಂದಲೇ ಶುರುವಾಗ್ತಾ ಇದೆ. ಇಲ್ಲಿ ಭಾಷ್ಯಕಾರರು ಚೆನ್ನಾಗಿ ಹೇಳಿದ್ದಾರೆ, ಅದು ನಾವು ಹೇಳೋಣ, ಅದು ಹೇಳ್ತೀವಿ. ಅಂದರೆ ಅಹಂಗ್ರಹೋಪಾಸನ ಅಂದರೆ ಪೂರ್ತಿ ವಿಶ್ವರೂಪ, ಅದರಲ್ಲಿ ತನ್ನನ್ನು ಸೇರಿಸಿ ಉಪಾಸನ ಮಾಡ್ತಾನೆ. ಇದು ಉಪಾಸನಗಳಲ್ಲಿ ಅತ್ಯಂತ ಮೇಲೆ ಮಟ್ಟದ ಉಪಾಸನ, ಇದು ಆಲ್ಮೋಸ್ಟ್ ಜ್ಞಾನಯೋಗಕ್ಕೆ ಹತ್ತಿರವಾಗಿದೆ, ಒಂದು ಚೂರು ಕಡಿಮೆ ಎಂದು ಭಾಷ್ಯಕಾರರು ಹೇಳ್ತಾರೆ. ಒಂದು ಚೂರೇ ವ್ಯತ್ಯಾಸ. ಏಕೆಂದರೆ ಬ್ರಹ್ಮಲೋಕ ಪ್ರಾಪ್ತಿ ಅಂದರೆ ಸಗುಣ ಬ್ರಹ್ಮ ಅಂದರೆ ಈಗ ನಿರ್ಗುಣ ಬ್ರಹ್ಮಕ್ಕೆ ಹತ್ತಿರ, ಅತ್ಯಂತ ಹತ್ತಿರಕ್ಕೆ ಬಂದ ಒಂದು ಚೂರು ವ್ಯತ್ಯಾಸ, ಹೆಚ್ಚೇನಿಲ್ಲ. ಅಂದರೆ ಸಗುಣೋಪಾಸನದಲ್ಲಿಯೂ ನಿರ್ಗುಣ ಬ್ರಹ್ಮಜ್ಞಾನಕ್ಕೆ ಅತ್ಯಂತ ಹತ್ತಿರವಾಗಿರುವುದರಿಂದ ಇದು ಕ್ರಮಮುಕ್ತಿಗೆ ಸಾಧನ ಆಗುವುದರಿಂದ ಇದು ಮೇಲೆ ಮಟ್ಟದ ಸಾಧನ. ಅದಕ್ಕಾಗಿ ಇದು ಗೃಹಸ್ಥಾಶ್ರಮದಿಂದ ಆಗಲ್ಲ, ಗೃಹಸ್ಥಾಶ್ರಮ ಸಾಧನೆಗಳನ್ನು ದಾಟಿರುವ ಮೇಲಿನ ಮಟ್ಟದ ಉಪಾಸನೆ. ಅದಕ್ಕೋಸ್ಕರ ಶಾಸ್ತ್ರದಲ್ಲಿ ಈ ಉಪಾಸನ ಮಾಡುವವರು ವಾನಪ್ರಸ್ಥರಾಗಬೇಕು ಅಥವಾ ತ್ರಿದಂಡಿ ಸನ್ಯಾಸಿ ಆದರೂ ಆಗಬೇಕು. ಉಪಾಸಕ ಸನ್ಯಾಸಿ, ಸನ್ಯಾಸದಲ್ಲಿ ಎರಡು ಮಟ್ಟಗಳಿವೆ. ಉಪಾಸಕ ಸನ್ಯಾಸಿ ವೈಷ್ಣವರೆಲ್ಲ ಉಪಾಸ ಸನ್ಯಾಸ, ಅದಕ್ಕಾಗಿ ಅವರು ಶಿಖ ಯಜ್ಞೋಪವೀತ ಪೂಜಾ ಉಪಾಸನೆಗಳು ಇಟ್ಕೊಂಡೇ ಮಾಡ್ತಾರೆ. ಆದರೆ ಒಂದು ಜ್ಞಾನ ಸನ್ಯಾಸ ಇದೆ, ಕೇವಲ ತತ್ವ ವಿಚಾರ ಮಾಡುವ ಸನ್ಯಾಸ, ಅವರಿಗೆ ಎಲ್ಲ ಕರ್ಮಗಳನ್ನು ಬಿಟ್ಟು, ಅದು ಅತ್ಯಂತ ಉತ್ಕೃಷ್ಟರು. ಈಗಿನ ಸನ್ಯಾಸಿಗಳಲ್ಲೂ ಅದು ಕಡಿಮೆ ಇದ್ದಾರೆ, ಅವರೆಲ್ಲರೂ ಇಲ್ಲ. ಆದ್ದರಿಂದ ಸನ್ಯಾಸದಲ್ಲಿಯೂ ಎರಡು,
ಒಂದೇನೆಂದರೆ ಉಪಾಸಕ ಸನ್ಯಾಸಿ, ಇನ್ನೊಂದು ಜ್ಞಾನರೂಪ ಸನ್ಯಾಸಿ, ಕೇವಲ ಜ್ಞಾನಯೋಗ ಸನ್ಯಾಸಿ. ಈಗ ಉಪಾಸಕ ಸನ್ಯಾಸಿಗಳು ವಾನಪ್ರಸ್ಥರು, ಇವರಿಬ್ಬರು ಇವ ಈ ಅಹಂಗ್ರಹ ಉಪಾಸನೆಗಳು ಅಂದರೆ ಸರ್ವವ್ಯಾಪಕವಾದ ಅಖಂಡ ವಿಶ್ವರೂಪ ಉಪಾಸನೆಗಳು ಮಾಡಬಹುದು, ಇವರಿಗೆ ಬ್ರಹ್ಮಲೋಕ ಪ್ರಾಪ್ತಿ. ಆದ್ದರಿಂದ ಗೃಹಸ್ಥಾಶ್ರಮದಿಂದ ಆಗಲ್ಲ, ಅವರು ವಾನಪ್ರಸ್ಥರಾದರೆ ಆಗಬಹುದು ಅಥವಾ ಉಪಾಸಕ ಸನ್ಯಾಸಿಗಳಾದರೆ ಆಗಬೇಕು. ಈ ಎರಡರಿಂದಲೇ ಈ ಅಖಂಡ ಉಪಾಸನೆಗಳು ವಿಶ್ವರೂಪ ಉಪಾಸನೆಗಳು ಆಗುತ್ತವೆ ಎಂದು ಭಾಷ್ಯಕಾರರು ಹೇಳಿ ಒಂದು ವಿಕಲ್ಪ ಕೊಡ್ತಾರೆ. ಗೃಹಸ್ಥರಲ್ಲಿಯೂ ಅತ್ಯಂತ ಉತ್ಕೃಷ್ಟ ಸಾಧಕರು, ನಿಜವಾದ ವೈರಾಗ್ಯ ಇದೆ ಎರಡರಲ್ಲಿ. ಸಗುಣ ಬ್ರಹ್ಮ ಉಪಾಸನಕ್ಕಾದರೂ ಯೋಗ್ಯವಾಗಬಹುದು, ನಿರ್ಗುಣ ಜ್ಞಾನ ಯೋಗಕ್ಕಾದರೂ ಯೋಗ್ಯವಾಗಬಹುದು. ಅಂಥವರು ಮಾಡಲೇಬಾರದಾ ಅಂದರೆ ಮಾಡಬಹುದು. ಕೆಲವರೇ ಇರುತ್ತಾರೆ ಗೃಹಸ್ಥರಲ್ಲಿಯೂ, ಯಾರೋ ಕೆಲವರು ಮಾತ್ರ ಇರುತ್ತಾರೆ, ಅವರಿಗೆ ಯಾವುದೋ ಕಾರಣದಿಂದ ಗೃಹಸ್ಥಾಶ್ರಮ ಬಿಡಕ್ಕಾಗಲ್ಲ. ಏಕೆ? ಗುರುಗಳಿದ್ದಾರೆ, ಯಾರೋ ತಾಯಿ ತಂದೆ ಮುದುಕರಾಗಿದ್ದಾರೆ, ಅವರಿಗೋಸ್ಕರ ಲೋಕಸಂಗ್ರಹವಾಗಿ ಗೃಹಸ್ಥರಾಗಿರುತ್ತಾರೆ. ಅವರು ಗೃಹಸ್ಥರನ್ನು ದಾಟಿಬಿಟ್ಟರು, ಆದರೆ ಗೃಹಸ್ಥರು ಬಾಹ್ಯರೂಪದಿಂದ ಗೃಹಸ್ಥರಾಗಿರುತ್ತಾರೆ. ಹೃದಯ ಮಟ್ಟದಲ್ಲಿ ಅವರಿಗೆ ಸನ್ಯಾಸ ಮಟ್ಟಕ್ಕೂ ವಾನಪ್ರಸ್ಥ ಮಟ್ಟಕ್ಕೂ ಏರೇಬಿಟ್ಟರು. ಅಂಥವರಾದರೆ ಗೃಹಸ್ಥದಲ್ಲಿದ್ದರೆ ಪರವಾಗಿಲ್ಲ ಎಂದು ಜನಕನ ಉದಾಹರಣೆ ಇಟ್ಟುಕೊಂಡು ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ಗೃಹಸ್ಥರು ಸರ್ವಥಾ ಯೋಗ್ಯರೆಂದೇನಲ್ಲ, ಅಂದರೆ ಗೃಹಸ್ಥದಲ್ಲಿಯೂ ಅತ್ಯಂತ ಮೇಲೆ ಮಟ್ಟದವರು. ಈಗ ಅವರು ಆಲ್ಮೋಸ್ಟ್ ವಾನಪ್ರಸ್ಥ ಸನ್ಯಾಸ ಮಟ್ಟಕ್ಕೆ ಏರಿದವರು. ಅವರು ಗೃಹಸ್ಥ ಈಗ ಮಿಕ್ಕ ಗೃಹಸ್ಥರ ಜೊತೆಗೆ ಹೋಲಿಸೋಕ್ಕಾಗಲ್ಲ. ಗೃಹಸ್ಥರಲ್ಲಿಯೂ ಒಂದು ಸಂನ್ಯಾಸ ಸಮಾನರೇ ಆಗಿಬಿಡುತ್ತಾರೆ, ವಾನಪ್ರಸ್ಥ ಸನ್ಯಾಸ ಸಮಾನರು. ಅಂಥವರು ಗೃಹಸ್ಥರಾಗಿದ್ದರೆ ಪರವಾಗಿಲ್ಲ, ಮಾಡ್ಬೋದು, ಮಾಡಬಹುದು ಉಪವಾಸ, ಆದರೆ ತುಂಬ ಕಡಿಮೆ ಇರುತ್ತಾರೆ. ಅಂಥವರು ದರ್ಶನ ಮಾಡುವಕ್ಕೆ ಹೋದರೆ ಒಂದು ಸನ್ಯಾಸ ದರ್ಶನವೇ ಆಗುತ್ತದೆ. ಅಂಥ ಮಹನೀಯರಿದ್ದಾರೆ, ಅಲ್ಲಲ್ಲಿ ಈಗ ತುಂಬ ಕಡಿಮೆ ಜನರಿದ್ದಾರೆ, ಕಂಡು ಬರ್ತಾರೆ. ನೈಷ್ಠಿಕ ಬ್ರಹ್ಮಚರ್ಯ ಇನ್ನೊಬ್ಬರು ಹೇಳಿದ್ದಾರೆ, ನೈಷ್ಠಿಕ ಬ್ರಹ್ಮಚರ್ಯ, ವಾನಪ್ರಸ್ಥ, ಉಪಾಸಕ ಸನ್ಯಾಸಿ, ಗೃಹಸ್ಥರಲ್ಲಿ ಯಾರೋ ಕೆಲವರು ಅಪರೂಪ. ಇವರು ಈ ಉಪಾಸನೆಯನ್ನಿಟ್ಕೊಂಡು ಮಾಡಿದರೆ ಪೂರ್ಣ ಬ್ರಹ್ಮ ಉಪಾಸ, ಸಗುಣ ಬ್ರಹ್ಮ ಉಪಾಸನ, ಬಟ್ ಪೂರ್ಣ ಬ್ರಹ್ಮ, ಬ್ರಹ್ಮದ ಒಂದು ಅಂಗ ಅಲ್ಲ, ಅವಯವವಲ್ಲ, ಇಡೀ ವಿಶ್ವರೂಪ. ಇಡೀ ವಿಶ್ವರೂಪ ಅಂದರೆ ಸರ್ವಗುಣಗಳು, ಸರ್ವಶಕ್ತಿ, ಸರ್ವಮಹಿಮೆ ಎಲ್ಲ ಸೇರಿಸಿಬಿಟ್ಟಿದೆ, ಒಟ್ಟು ಅನಂತ ಗುಣ. ಅನಂತ ಗುಣ, ಅನಂತ ಗುಣ ಮೊದಲು ಮಾಡೋಕ್ಕಾಗಲ್ಲ. ಅನಂತ ಎಂದು ಬಾಯಿ ಮಾತಾಗುತ್ತದೆ, ಅನುಭವಕ್ಕೆ ಬರಲ್ಲ, ಉಪಾಸನೆ ಮಾಡೋಕ್ಕಾಗಲ್ಲ. ಮೊದಲು ಒಂದು ಅಂಗ ಇಟ್ಕೊಳ್ಬೇಕು. ಅಂಗ ಅಂದರೆ ನಾನು ಉದಾಹರಣೆಗಳೆಲ್ಲ ಹೇಳಿದ್ದೀನಲ್ಲ, ಒಂದು ಪುಷ್ಪ, ಒಂದು ಪುಸ್ತಕ, ಯಾವುದೋ ಒಂದು ಇಟ್ಕೋ, ಒಂದೊಂದು ಅಂಗ ಇಟ್ಕೊಂಡು ಅಂಗವನ್ನೇ ಪೂಜ್ಯ ಭಾವದಿಂದ ಮಾಡು, ಶ್ರದ್ಧಾ ಭಕ್ತಿಯನ್ನು ಇಟ್ಕೊಂಡು ನಿಧಾನವಾಗಿ ಮಾಡಿ ಮಾಡಿ ಅಂಗಗಳು ವ್ಯಾಪಕಗೊಳಿಸಬೇಕು. ಅಂಗಗಳು ವ್ಯಾಪಕ ಮಾಡುತ್ತಾ ಮಾಡುತ್ತಾ ಒಂದು ಕಾಲರೂಪ, ವಸ್ತುರೂಪ ಇಟ್ಕೊಂಡು ವ್ಯಾಪಕಗೊಳಿದು ಈಗ ಇಡೀ ಪ್ರಪಂಚ, ಇಡೀ ಪಂಚಭೂತಗಳು, ಸೂರ್ಯ, ಚಂದ್ರ, ನಕ್ಷತ್ರ, ವಿಶ್ವರೂಪ. 11ನೇ ಅಧ್ಯಾಯದಲ್ಲಿ ಭಗವದ್ಗೀತದಲ್ಲಿ ಹೇಳಿದ ಹಾಗೆ ವಿಶ್ವರೂಪನೇ ಆಗಿಬಿಡ್ತ, ಅದರಲ್ಲಿ ತನ್ನನ್ನು ಸೇರಿಸ್ಕೊಂಡು ಬಿಡ್ತ. ತನ್ನನ್ನು ಭಗವಂತನಿಂದ ತನ್ನ ದೇಹವೇ ಭಗವಂತ ಎಂದು ಉಪಾಸನೆ ಮಾಡುವ ಹಂತಕ್ಕೆ ಬರಬೇಕು, ಆವಾಗಲೇ ಆಗುತ್ತದೆ. ವಿಶ್ವರೂಪ ಉಪಾಸನೆ ಯಾವಾಗ ಆಗ್ತದೆ? ಅಹಂಗ್ರಹ ಉಪಾಸನ, ಬ್ರಹ್ಮಲೋಕ ಪ್ರಾಪ್ತಿ, ವೈಕುಂಠ ಪ್ರಾಪ್ತಿ ಅಂದರೆ ಸಾಮಾನ್ಯವಲ್ಲ. ಅದರಲ್ಲಿ ತನ್ನ ಶರೀರ, ತನ್ನ ಇಂದ್ರಿಯಗಳು, ತನ್ನ ಮನಸ್ಸು, ಅದು ಹೇಗೆ ಎನ್ನುವುದು ಇಲ್ಲೇ ನೋಡ್ತೀವಿ. ಇಲ್ಲಿ ಒಂದು ಚೆನ್ನಾಗಿದೆ, ಈ ಶಾಂಡಿಲ್ಯ ವಿದ್ಯಾ ಈ ಅಹಂಗ್ರಹೋಪಾಸನಕ್ಕೆ ಒಂದು ಒಳ್ಳೆಯ ಮಾಡಲ್. ಅಹಂಗ್ರಹೋಪಾಸನಗಳು ಅರ್ಥ ಮಾಡಿಕೊಳ್ಳುವುದಕ್ಕೆ ನಿಜವಾಗಿ ಎರಡು ಉಪಾಸನೆಗಳು ತುಂಬ ಚೆನ್ನಾಗಿವೆ. ಒಂದು ಶಾಂಡಿಲ್ಯ ವಿದ್ಯೆ, ಇವತ್ತು ಹೇಳ್ತೀವಿ ಇವತ್ತು, ಇನ್ನೊಂದು ದಹರ ವಿದ್ಯೆ, ಅದು 8ನೇ ಅಧ್ಯಾಯದಲ್ಲಿ ಛಾಂದೋಗ್ಯದಲ್ಲಿ ಬರುತ್ತದೆ. ಈ ಎರಡು ಉಪಾಸನೆಗಳು ಸ್ವಲ್ಪ ಪ್ರಸಿದ್ಧವಾಗಿವೆ, ಮಿಕ್ಕ ಉಪಾಸನೆಗಳು ಸಂಪ್ರದಾಯದಲ್ಲಿ ಹೋಗಿಬಿಟ್ಟಿವೆ. ಇಲ್ಲ, ಅದಕ್ಕೆ ಬದಲಾಗಿ ಕೆಲವು ಬೇರೆ ಉಪಾಸನೆಗಳು, ತಾಂತ್ರಿಕ ಉಪಾಸನೆಗಳು, ಇವನು ಶ್ರೀಚಕ್ರ ಇದೆ, ರಾಮ ಉಪಾಸನ, ಕೃಷ್ಣ ಉಪಾಸನ, ಶಿವ ಉಪಾಸನ, ಇನ್ನೊಂದು ಲಲಿತಾ ಉಪಾಸನ ಇತ್ಯಾದಿಗಳು ಬಂದುಬಿಟ್ಟಿವೆ. ರಾಮ ಉಪಾಸನೆ ಇದೆ, ರಾಮಾನುಜ ಸಂಪ್ರದಾಯದಲ್ಲಿದೆ. ಬೇರೆ ಕಡೆ ತುಳಸಿದಾಸ ಅಲ್ಲಿ ಉತ್ತರ ಭಾರತದಲ್ಲಿ ರಾಮೋಪಾಸನ ಸಂಪ್ರದಾಯ ಇದೆ. ಅವರು ವಿಶ್ವರೂಪ ಉಪಾಸನ ರಾಮನನ್ನು ಮಾಡ್ತಾರೆ, ಅದೇನು ವೈಕುಂಠ ಪ್ರಾಪ್ತಿ. ಹಾಗೆ ಕೃಷ್ಣೋಪಾಸನದಲ್ಲಿ ಮಾಧ್ವರಿದ್ದಾರೆ, ಚೈತನ್ಯ ಮಹಾಪ್ರಭು, ನಮ್ಮ ನಿಂಬಾರ್ಕ ವಲ್ಲಭರು. ಕೃಷ್ಣವನ್ನು ಒಂದು ವ್ಯಕ್ತಿಯಾಗಿ ಮಾಡಲ್ಲ, ವಿಶ್ವರೂಪವಾಗಿ ಮಾಡ್ತಾರೆ, ಅದು ವೈಕುಂಠ ಪ್ರಾಪ್ತಿಗೆ ಯೋಗ್ಯ. ಹಾಗೆ ಶಿವನಲ್ಲಿಯೂ ಶೈವ ಭಕ್ತರಿದ್ದಾರೆ, ವೀರಶೈವರಿದ್ದಾರೆ, ಮಿಕ್ಕ ಜನರಿದ್ದಾರೆ. ಉತ್ಕೃಷ್ಟವಾದ ಉಪಾಸನೆಗಳು ಅಂದರೆ ಅದೀಗ ಅನಂತವಾದ ಉಪಾಸನೆಗಳೇ, ಸರ್ವಗುಣೋಪೇತ ವಿಶ್ವರೂಪ ಉಪಾಸನೆ. ಅದು ಶೈವ ವೀರಶೈವರೇ ಅಲ್ಲ, ಕಾಶ್ಮೀರ ಶೈವ ಇದೆ, ತಮಿಳುನಾಡಿನಲ್ಲಿ ಕೆಲವು ಶೈವ ಸಿದ್ಧಾಂತ ಎಂದು ಕೆಲವು ಸಂಪ್ರದಾಯಗಳಿವೆ. ಈಗ ದೇವಿ ಸಂಪ್ರದಾಯದಲ್ಲಿ ಶ್ರೀಚಕ್ರ ಎನ್ನುವುದು ಲಲಿತಾ ದುರ್ಗಾ ಪ್ರಸಿದ್ಧವಾಗಿದ್ದೇ ಇದೆ, ಎಲ್ಲರಿಗೆ ಗೊತ್ತೇ ಗೊತ್ತು. ಹೀಗೆ ಈ ಉಪಾಸನೆಗಳು, ಇದು ಸಾಮಾನ್ಯ ಒಂದು ನಾವು ಮಾಡುತ್ತಿರುವ ಹಬ್ಬಕ್ಕೋಸ್ಕರ ಒಂದು ದಿವಸ ವಿನಾಯಕನನ್ನು ಮಾಡಿ ಪೂಜೆ ಮಾಡಿಬಿಡ್ತಿರಲ್ಲ, ಅದು ಅಂಗ ಉಪಾಸನ ಆಗ್ತಾಯಿದೆ, ಅದು ಪೂಜೆ ಮಾತ್ರ ಆಗ್ತಾಯಿದೆ, ಉಪಾಸನ ಆಗ್ತಾಯಿಲ್ಲ. ವಿಶ್ವರೂಪಕ್ಕೆ ಬರಬೇಕು.
ಆ ಮಟ್ಟಕ್ಕೆ ಬಂದಾಗ ಅದು ದೊಡ್ಡ ಉಪಾಸನ. ಅದೀಗ ಯಾವ ಜೀವ ಉಪಾಸನ ಆಗುತ್ತದೆ ಅದು ಫುಲ್ ಟೈಮ್ ಒಂದು ಕಮಿಟೆಡ್ ಸನ್ಯಾಸಿ ಹಾಗೆ ಅದಕ್ಕೆ ಮುಡುಪಾಗಿಟ್ಟುಕೊಂಡು ಈಗ ಮಿಕ್ಕ ಲೌಕಿಕ ಜೀವನ ನಾಮ ಮಾತ್ರ ಇರುತ್ತದೆ. ಈಗ ಇದೇ ಮುಖ್ಯ. ಅದಕ್ಕಾಗೇ ನೈಷ್ಟ್ ಅದಕ್ಕಾಗಿ ಪೂರ್ತಿ ಮುಡುಪಾಗಿಡುವುದು ಗೃಹಸ್ಥರಿಂದ ಆಗಲ್ಲ. ಅದಕ್ಕಾಗಿ ಜನರು ಗೃಹಸ್ಥನನ್ನು ಬಿಟ್ಟು ಮಿಕ್ಕ ಮೂರು ನೈಷ್ಠಿಕ ಬ್ರಹ್ಮಚಾರಿ, ವಾನಪ್ರಸ್ಥ, ಉಪಾಸಕ ಸನ್ಯಾಸಿ ಈ ಮೂವರಿಗೆ ಮುಖ್ಯಾಧಿಕಾರ. ಗೃಹಸ್ಥರಲ್ಲಿ ಯಾರೋ ಕೆಲವರು ಅಷ್ಟು ಮುಡುಪಾಗಿ ಮಾಡುವವರಿದ್ದರೆ ಮಾಡಬಹುದು, ಇಲ್ಲದಿದ್ದರೆ ಹೊಂದಲ್ಲ, ವಿಕ್ಷೇಪ ತುಂಬ ಆಗಿಬಿಡ್ತದೆ. ಅದಕ್ಕಾಗಲ್ಲ, ಎದು ಎಷ್ಟು ಬಿಡಬೇಕಾಗ್ತದೆ. ಉಪಾಸನ ಆಗಲ್ಲ, ಆ ಜವಾಬ್ದಾರಿ ಇದೆ, ಈ ಕೆಲಸ ಇದೆ ಅಂದರೆ ಅದು ಬಿಟ್ಕೊಂಡು ಬಿಡಬೇಕಾಗ್ತದೆ. ಅದಕ್ಕಾಗಿ ಪೂರ್ಣ ಹಾಗೆ ಮಾಡಿದರೆ ಏನಾಗ್ತದೆ, ಬ್ರಹ್ಮಲೋಕ ಪ್ರಾಪ್ತಿ, ವೈಕುಂಠ ಪ್ರಾಪ್ತಿ ಆಗಲ್ಲ, ಅಡ್ಡಿಯಾಗುತ್ತದೆ, ಏನೋ ಬ್ಲಾಕ್ ಆಗಿಬಿಡ್ತದೆ. ಏನಾಗುತ್ತದೆ, ಬ್ಲಾಕ್ ಆಗಿಬಿಟ್ಟರೆ ಮುಂದಿನ ಜನ್ಮ ಹತ್ತಿ ಮತ್ತೆ ಅದು ಕಂಟಿನ್ಯೂ ಮಾಡಿ ಮುಂದಿನ ಜನ್ಮಕ್ಕೆ ಅವಕಾಶ ಸಿಕ್ಕಿದಾಗ ಇದು ನೋಡಿ, ಯೋಗಭ್ರಷ್ಟ ಹೇಳ್ತಾರೆ ನೋಡಿ. ಯೋಗಭ್ರಷ್ಟಕ್ಕೆ ನಾನು ಎರಡು ಅರ್ಥಗಳು ಹೇಳ್ತೀನಿ ನೋಡಿ. ನಾವು ವೇದಾಂತದಲ್ಲಿ ನೀವು ಕೇಳಿದ್ದು ಜ್ಞಾನಯೋಗಿಯಾಗಿ ವೇದಾಂತ ವಿಚಾರ ಮಾಡಿಕೊಂಡವನು ಜ್ಞಾನಯೋಗಿಯಾಗಿ ತತ್ವ ವಿಚಾರ ಮಾಡುತ್ತಾ ನಿರ್ಗುಣ ಬ್ರಹ್ಮ ವಿಚಾರ ಮಾಡುತ್ತಾ ಮಾಡುತ್ತಾ ಏನೋ ಒಂದು ವಿಕ್ಷೇಪದಿಂದ ಅಂತರ್ಮುಖತ ಕಡಿಮೆ ಇದೆ, ಎಲ್ಲೋ ಸ್ವಲ್ಪ ವಿಕ್ಷೇಪವಾಯಿತು, ಈ ಜನ್ಮದಲ್ಲೇ ಜ್ಞಾನ ಪೂರ್ತಿ ಆಗಲಿಲ್ಲ ಅಂದರೆ ಮುಂದಿನ ಜನ್ಮ ಅವರು ಉತ್ಕೃಷ್ಟ ಜನ್ಮ ಪಡ್ಕೊಂಡು ಆ ಜ್ಞಾನ ಯೋಗ ಅವರು ಮುಂದುವರೆಸಿ ಜ್ಞಾನ ಪಡ್ಕೊಳ್ತಾರೆ ಎಂದು ಆ ಅರ್ಥವೇ ನೋಡಿದ್ದೀವಿ. ಅದೇ ಆ ಯೋಗಭ್ರಷ್ಟದ ಸಂದರ್ಭ ಬರುತ್ತದೆ ನೋಡು ಪ್ರಸಂಗ ಆರನೇ ಅಧ್ಯಾಯದಲ್ಲಿ ಭಗವದ್ಗೀತೆಯಲ್ಲಿ. ಅದನ್ನು ಉಪಾಸನಕ್ಕೆ ಬ್ರಹ್ಮಲೋಕ ಪ್ರಾಪ್ತಿಗೂ ಹೊಂದಿಸಬಹುದು. ಅದು ಭಾಷ್ಯಕಾರರು ಹೇಳಲಿಲ್ಲ, ಆದರೆ ಅದು ನಾವು ಬೇರೆ ವ್ಯಾಖ್ಯಾನಕಾರರು ಹೇಳಿದ್ದಾರೆ, ಅದು ಹೊಂದಿಸಬಹುದು. ಮಧುಸೂದನ ಅದ್ವೈತ ಸಂಪ್ರದಾಯದಲ್ಲಿ ಮಧುಸೂದನ ಸರಸ್ವತಿ ಆದಿಗಳು ಹೇಳಿದ್ದಾರೆ, ರಾಮಾನುಜ ಮಧ್ವರು ಹೇಳಿದ್ದಾರೆ, ಯಾಕಂದರೆ ಅವರ ಸಂಪ್ರದಾಯವೇ ಅದು. ಆ ಯೋಗಭ್ರಷ್ಟ ಪ್ರಸಂಗಕ್ಕೆ ಇನ್ನಿಂದ ಎರಡನೇ ಅರ್ಥ ಹೇಳ್ತಾ ಇದ್ದೀನಿ ನೋಡಿ, ಇದು ಒಳ್ಳೆಯ ಮಾತು. ಉಪಾಸಕ ಅಂದರೆ ನೈಷ್ಠಿಕ ಬ್ರಹ್ಮಚಾರಿಯಾಗಲಿ, ವಾನಪ್ರಸ್ಥನಾಗಲಿ, ಅಥವಾ ಉಪಾಸಕ ಸನ್ಯಾಸಿ, ಅವರು ಸಗುಣ ಬ್ರಹ್ಮ ವಿಶ್ವರೂಪ ಬ್ರಹ್ಮವನ್ನಿಟ್ಕೊಂಡು ಅದೇ ಉಪಾಸನ ಮಾಡ್ತಾ ಮಾಡ್ತಾ ಪೂರ್ತಿ ಮುಡುಪಾಗಿ ಅದೇ ಮಾಡುತ್ತಾ ಇದ್ದರೆ ಯಾವ ಜೀವ ಕೊನೆಗೆ ಅವರಿಗೆ ಬ್ರಹ್ಮ ಸಾಕ್ಷಾತ್ಕಾರವಾಗಿ ಸತ್ತು ಹೋದ ನಂತರ ಬ್ರಹ್ಮಲೋಕಕ್ಕೆ ಅಥವಾ ವೈಕುಂಠಕ್ಕೆ ಅಥವಾ ಕೈಲಾಸಕ್ಕೆ ಹೋಗ್ತಾನೆ? ಎಲ್ಲರೂ ಹೋಗ್ತಾರ? ಹೌದು, ಉಪಾಸನ ಸಿದ್ಧಿಯಾದರೆ ಎಲ್ಲರೂ ಹೋಗ್ತಾರೆ. ಸಿದ್ಧಿ ಆಗದಿದ್ದರೆ, ಸಿದ್ಧಿ ಅಂದರೆ ಭಗವಂತನ ಸಾಕ್ಷಾತ್ಕಾರ ಆಗಬೇಕು, ನಿಮ್ಮ ಆ ದೇವತಾ ವಿಶ್ವರೂಪನ ಯಾವ ಮಾಡೆಲ್ನಲ್ಲಿ ಮಾಡಿದ್ದರೂ ಆ ದೇವತಾ ಸಾಕ್ಷಾತ್ಕಾರ ಆಗಬೇಕು. ಸಾಕ್ಷಾತ್ಕಾರ ಆದ ನಂತರ ಬಿಡಬಾರದು, ಯಾವ ಜೀವ ಮಾಡಬೇಕು, ಶರೀರ ಬಿಡುವ ಕೊನೆಯ ಸಮಯವರೆಗೆ ಅದು ಮಾಡುತ್ತಲೇ ಇರಬೇಕು, ಆ ಬಿಡಬಾರದು, ಅದು ಮುಖ್ಯ, ನೆನಪಿಟ್ಕೊಳ್ಳಬೇಕು. ಆವಾಗಲೇ ವೈಕುಂಠ ಅಥವಾ ಕೈಲಾಸ ಬ್ರಹ್ಮಲೋಕ ಪ್ರಾಪ್ತಿ ಆಗ್ತದೆ. ಇಲ್ಲದಿದ್ದರೆ ನೀವು ಈಗ ಉಪಾಸನ ಸಿದ್ಧಿ ಆಯಿತಲ್ಲ ಎಂದು ಬೇರೆ ಕೆಲಸದಲ್ಲಿ ಮುಳುಗಿದ್ದರೆ ಮತ್ತೆ ಏನಾಗುತ್ತದೆ, ಮುಂದಿನ ಜನ್ಮ ಯೋಗಭ್ರಷ್ಟನಾಗಿ ಮುಂದಿನ ಜನ್ಮ ಮತ್ತೆ ಉಪಾಸನ ಕಂಟಿನ್ಯೂ ಮಾಡಿ ವೈಕುಂಠಕ್ಕೆ, ವೈಕುಂಠ ನೇರಾಗಿ ಸಿಗಲ್ಲ, ಬ್ಲಾಕ್ ಆಗಿಬಿಡ್ತದೆ, ನಿಮ್ಮ ವೈಕುಂಠ ಸಸ್ಪೆಂಡ್ ಆಗಿಬಿಡ್ತದೆ. ನೀವು ಎಲ್ಲ ಮಾಡಿಕೊಂಡಿದ್ದರೆ ಲಾಸ್ಟ್ ಸ್ವಲ್ಪ ಬ್ಲಾಕ್ ಆಗಿಬಿಟ್ಟಿದೆ, ಸಿಗಲ್ಲ. ಇದೇನಪ್ಪ, ನಾನು ಯಾವ ಜೀವ ಮಾಡಿದೆ? ಹೌದು, ಯಾವ ಜೀವ ಮಾಡಿದ್ದೀರಿ, ಏನೋ ಸ್ವಲ್ಪ ಡಿಸ್ಟರ್ಬ್ ಮಾಡಿದ್ದೀರಿ, ಬ್ಲಾಕ್ ಆಗಿಬಿಟ್ಟಿದೆ. ಅದಕ್ಕಾಗಿ ಉಪಾಸಕರಿಗೆ ಕ್ರಮಮುಕ್ತಿಗೋಸ್ಕರ ಹೋಗುವ ಉಪಾಸಕರಿಗೆ ಬ್ರಹ್ಮಲೋಕ, ವೈಕುಂಠ ಅಥವಾ ಕೈಲಾಸ, ಅವರು ಯಾವ ಜೀವ ಮಾಡುವವರಿಗೆ ಈ ಜನ್ಮದಲ್ಲೇ ಪೂರ್ತಿ ಸಿದ್ಧಿ ಆಗಲಿಲ್ಲ ಅಂದರೆ ಉಪಾಸನಾ ಸಿದ್ಧಿ, ಮುಂದಿನ ಜನ್ಮದಲ್ಲಿ ಅವರ ಆ ಉಪಾಸನವನ್ನು ಮುಂದುವರೆಸಿ ಆವಾಗ ನೈಷ್ಠಿಕ ಬ್ರಹ್ಮಚಾರೋ ವಾನಪ್ರಸ್ಥನೋ ಸನ್ಯಾಸನಿಗೆ ಹೆಚ್ಚಿನ ಅವಕಾಶ ಸಿಕ್ಕಿ ಪೂರ್ತಿ ಗೃಹಸ್ಥ ಬಿಟ್ಟು ಆವಾಗ ಮುಂದಿನ ಜನ್ಮ ಪಡ್ಕೊಳ್ತಾರೆ. ಆವಾಗ ಸಿದ್ಧಿಯಾದರೆ ವೈಕುಂಠ, ಇಲ್ಲದಿದ್ದರೆ ಈ ಜನ್ಮದಲ್ಲೇ ಸಿಗ್ತದೆ ಎಂದು ಹೇಳೋಕ್ಕಾಗಲ್ಲ, ಯಾಕೆ ತುಂಬ ವಿಕ್ಷೇಪ ಇದೆ, ಡಿಸ್ಟರ್ಬ್ ಇದೆ, ಏನೋ ಪ್ರತಿಬಂಧ ಇದೆ. ಆದ್ದರಿಂದ ಆ ಯೋಗಭ್ರಷ್ಟವನ್ನು ಉಪಾಸಕರಿಗೂ ಯೋಜಿಸಬಹುದು, ಹೊಂದಿಸಬಹುದು ಎಂದು ಹೇಳಿದ್ದೆ. ಆಯಿತು, ಈಗ ಆ ಉಪಾಸನಾ ವಿಷಯವೇನು ಮುಂದುವರಿಯೋಣ, ಸ್ವಲ್ಪ ಅಂಶಗಳು ಹೇಳ್ತೀನಿ ನೋಡಿ. ಅನಂತ ಗುಣ, ಅನಂತ ಶಕ್ತಿ. ಉಪಾಸನದಲ್ಲಿ ಏನೇನಿರುತ್ತವೆ? ಭಗವಂತನ ನಾಮ, ರೂಪ, ಗುಣ, ಶಕ್ತಿ, ಮಹಿಮೆ, ಲೀಲೆ, ಆರು. ನಾಮ ರೂಪ ಎರಡು, ಗುಣ ಕ್ರಿಯಾ ಮಿಕ್ಕ ಮೂರು ನಾಲ್ಕು. ನಾಮರೂಪ ಒಂದು ಒಂದು ಸೆಟ್, ಗುಣಕ್ರಿಯಾ ಗುಣಶಕ್ತಿ ಎರಡನೇ ಸೆಟ್, ಲೀಲೆ ಮಹಿಮ ಮೂರನೇ ಸೆಟ್. ಈ ಲೀಲೆ ಮಹಿಮೆಗಳು ಸ್ವಲ್ಪ ಹೇಳಿದ್ದು ಕಂಡು ಬರುತ್ತದೆ, ಬಟ್ ಲೀಲೆಗಳು ಹೆಚ್ಚು ಪೌರಾಣಿಕ ಉಪಾಸನೆಗಳಲ್ಲಿ ಕಂಡು ಬರ್ತವೆ ಅಲ್ಲ. ಲೀಲೆಗಳು ಪೌರಾಣಿಕ ಉಪಾಸನದಲ್ಲಿ ಕಂಡು ಬರ್ತವೆ. ಇದರಲ್ಲಿ ವೈದಿಕದಲ್ಲಿ ಗುಣಕ್ರಿಯಾ ಗುಣಶಕ್ತಿ ಗುಣಶಕ್ತಿ ಇದೆ ನೋಡ್ಕೊಳ್ತಾರೆ. ಕೆಲವೊಮ್ಮೆ ಮಹಿಮೆಯು ಸೇರಿದ್ದು ಕಂಡು ಯಾಕಂದರೆ ಉಪಾಸನೆಗಳು ನಮ್ಮ ವೈದಿಕ ಸಂಪ್ರದಾಯದಲ್ಲಿ, ವೈದಿಕ ಅಂದರೆ ಶ್ರುತಿ ಸ್ಮೃತಿ ಪುರಾಣ ಆಗಮ ಹಿಂದೂ ಎಂದು ಹೇಳಬಹುದು. ಹಿಂದೂ ಅಂದರೆ ಎಲ್ಲರೂ ಬಂದು ಬಿಡ್ತಾರೆ. ಅನೇಕ ಬಗೆ 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 ಯಾವ ಉಪಾಸನೆಗಳಿವೆ.
ಅದರಲ್ಲಿ ಅನಂತ ಗುಣಗಳು ಅನಂತ ಶಕ್ತಿ ನೋಡಬೇಕು. ಅದು ಹೇಗೆ ಅನ್ನೋದು ಮುಂದೆ ಮಂತ್ರದಲ್ಲಿ ನೋಡೋಣ. ಅನಂತ ಗುಣವತೋ ಅನಂತ ಶಕ್ತಿಯೇ ಅನೇಕ ಭೇದೋಪಾಸ್ಯಸ್ಯ, ಅನೇಕ ಬಗೆ ಬಗೆಯಾದ ಉಪಾಸನೆಗಳನ್ನು ಹೇಳಿದ್ದೇವೆ. ಈಗ ವಿಶಿಷ್ಟ ಗುಣಶಕ್ತಿ ಮತ್ವೇನ ಉಪಾಸನಂ ವಿದಿತ್ಸನ್ನಾಹ. ವಿಶಿಷ್ಟ ಗುಣಶಕ್ತಿ, ಭಗವಂತನ ಒಂದು ವಿಶೇಷ ಗುಣ ಇದು. ಇದು ವ್ಯಾಪಕ ಗುಣ, ಇದು ಪರಿಮಿತ ಗುಣ ಅಲ್ಲ. ವಿಶೇಷ ಶಕ್ತಿ, ವಿಶೇಷ ಗುಣ. ಆ ವಿಶೇಷ ಶಕ್ತಿ ಯಾವುದು ಅಂದರೆ ಸೃಷ್ಟಿ ಸ್ಥಿತಿಲಯ ಮಾಡುವಂಥ ಶಕ್ತಿ. ಇದು ಒಂದಾನೊಂದು ಗುಣ ಅಲ್ಲ, ಇದು ಅನಂತ ಗುಣವೇ ಆಗಿಬಿಡ್ತದೆ ಅಲ್ಲವೇ. ಸೃಷ್ಟಿ ಸ್ಥಿತಿಲಯ ಮಾಡುವುದು ಒಂದಾನೊಂದು ಗುಣನ? ಅನಂತ ಶಕ್ತಿ ಅನಂತ ಗುಣ ಅಲ್ಲವೇ. ಒಂದು ಒಂದು ಯಾವುದೋ ಚಿಕ್ಕ ಗುಣ ಅಲ್ಲ, ಸೃಷ್ಟಿ ಒಳಗೆ ಆಗಿರುವ ಒಂದು ಗುಣ ಅಲ್ಲ. ಅಗ್ನಿಗೆ ಗುಣ ಇದೆ, ಸುಟ್ಟು ಹಾಕುವ ಗುಣ. ಸುಟ್ಟು ಹಾಕುವ ಗುಣ ಇಡೀ ಸೃಷ್ಟಿ ಸ್ಥಿತಿಲಯ ಗುಣ ಅಲ್ಲ. ನೀರು ಸುಟ್ಟು ಹಾಕುವ ಗುಣ ಒಂದು ಒಂದು ಗುಣ ಆಗ ಒಂದು ಶಕ್ತಿ ಆಗುತ್ತೆ, ಒಂದು ಅಲ್ಪಶಕ್ತಿ. ಇಲ್ಲಿ ಹೇಳುವುದು ಅನಂತ ಗುಣ ಅನಂತ ಶಕ್ತಿ ಅಂದರೆ ಏನು? ಇಡೀ ಬ್ರಹ್ಮಾಂಡದ ಸೃಷ್ಟಿ ಸ್ಥಿತಿ. ಸೂರ್ಯೋದಯವಾಗುತ್ತದೆ ಒಂದು ಶಕ್ತಿ, ಸೂರ್ಯೋದಯವಾಗುತ್ತದೆ ಅಂದರೆ ಇಡೀ ಬ್ರಹ್ಮಾಂಡದ ಸೃಷ್ಟಿ ಸ್ಥಿತಿಲಯ ಅಲ್ಲ, ಸೃಷ್ಟಿಯಲ್ಲೇ ನಡೆಯುತ್ತಿರುವ ಸೂರ್ಯೋದಯ ಅಸ್ತಗುಣ. ಇದು ಅನಂತ ಗುಣ ಅಲ್ಲ, ಒಂದು ಅಲ್ಪ ಗುಣ ಆಯಿತು. ಅಂದರೆ ಕಾಂಟ್ರಾಸ್ಟು ಅನಂತ ಗುಣ ಅಂದರೆ ಏನು ಎಂದು ಗೊತ್ತಾಗುವುದಕ್ಕೆ ನಾನು ಹೋಲಿಸಿ ಹೇಳ್ತಾ ಇದ್ದೇನೆ. ಈಗ ಅನಂತ ಗುಣ ಅಂದರೆ ಸೃಷ್ಟಿ ಸ್ಥಿತಿಲಯವೇ, ಅದನ್ನು ಹೇಳ್ತಾ ಇದ್ದಾರೆ ಮಂತ್ರ ನೋಡಿ. ಸರ್ವಂ ಖಲ್ವಿದಂ ಬ್ರಹ್ಮ ತಜ್ಜಲಾನಿತಿ. ಈ ಪರಮಾತ್ಮನ ವಿಶೇಷ ಗುಣವೇನು, ವಿಶೇಷ ಶಕ್ತಿ ಏನು? ಯಾವ ಪರಮಾತ್ಮನ ಈ ಪರಮಾತ್ಮನ ಐಡೆಂಟಿಫಿಕೇಷನ್, ಯಾವ ಶಕ್ತಿಯಿಂದ ಈ ಶಕ್ತಿ ಇರುವ ಪರಮಾತ್ಮ ಎಂದು ಹೇಳ್ತಾ ಇದ್ದೀವಿ. ಅಂದರೆ ಸೃಷ್ಟಿ ಸ್ಥಿತಿ ಲಯಕಾರಕನಾಗಿರುವ ಪರಮಾತ್ಮ ಎಂದು ಪರಮಾತ್ಮನ ಒಂದು ಐಡೆಂಟಿಫಿಕೇಷನ್. ಈಗ ನೋಡಿ, ರಾಮ ಅಂದರೆ ಗೊತ್ತು, ಕೃಷ್ಣ ಅಂದರೆ ಗೊತ್ತು, ಶಿವ ಅಂದರೆ ಗೊತ್ತು ಎಂದು ಐಡೆಂಟಿಫಿಕೇಷನ್, ಇಂಥವನು ಎಂದು ಹೇಳುವುದಕ್ಕೆ. ಪರಮಾತ್ಮನ ಐಡೆಂಟಿಫಿಕೇಷನ್ ಏನೆಂದರೆ ಎಲ್ಲವೂ ತಾನಾಗಿರುವ ಪರಮಾತ್ಮ, ಸರ್ವವ್ಯಾಪಕ, ಸರ್ವಂ ಕಲ್ವಿದಂ ಬ್ರಹ್ಮ. ಸರ್ವಂ ಕಲ್ವಿದಂ ಅಂದರೆ ಅರ್ಥವೇನು? ಇದೆಲ್ಲವೂ ತಾನಾಗಿರುವ ಬ್ರಹ್ಮ ಎನ್ನುವುದೇ ಪರಮಾತ್ಮನ, ಈ ಉಪಾಸನ ಮಾಡುವ ಪರಮಾತ್ಮನ ಐಡೆಂಟಿಟಿ. ಇವನು ಸರ್ವಂ ಕಲ್ವಿದಂ ಅಂದರೆ ಇದೆಲ್ಲವೂ, ಈ ಜಗತ್ತೆಲ್ಲವೂ ಪರಮಾತ್ಮೇ. ಇದಂ ಜಗನ್ನಾಮರೂಪ ವ್ಯಾಕೃತಂ ಪ್ರತ್ಯಕ್ಷಾದಿ ವಿಷಯಂ ಬ್ರಹ್ಮ ಕಾರಣಂ. ಇದೆಲ್ಲವೂ ಬ್ರಹ್ಮನೇ ಎಂದು ಹೇಗೆ ಆಗುತ್ತದೆ? ಬ್ರಹ್ಮ ಅಂದರೆ ವ್ಯಾಪಕ ಎಂದರ್ಥ, ಹೆಚ್ಚಿನದು ಎಂದರ್ಥ. ಬ್ರಹ್ಮ ಅಂದರೆ ಬ್ರಹ್ಮ ಮಾತುಕೆ ಹೆಚ್ಚಿನ ಬ್ರಹ್ಮ, ಹೆಚ್ಚಿನ ತತ್ವ. ಇದೆಲ್ಲವೂ ಬ್ರಹ್ಮ ಅಂದರೆ ಹೇಗೆ? ಈ ಸರ್ವಂ ಕಲ್ವಿದಂ ಬ್ರಹ್ಮ ಎಂಬುದು ಇಲ್ಲಿ ಒಂದು ಒಂದು ಸ್ವಲ್ಪ ಸೂಕ್ಷ್ಮ ಟೆಕ್ನಿಕಲ್ ವಿಷಯ ನೋಡಿ. ಒಂದೇ ವಾಕ್ಯ ಜ್ಞಾನಕಾಂಡದಲ್ಲಿ ಬಂದರೆ ಒಂದರ್ಥ ಹೇಳ್ತೀವಿ, ಉಪಾಸನಾ ಕಾಂಡದಲ್ಲಿ ಬಂದರೆ ಸ್ವಲ್ಪ ವ್ಯತ್ಯಾಸದಿಂದ ಹೇಳ್ತೀವಿ. ಸರ್ವಂ ಕಲ್ವಿದಂ ಬ್ರಹ್ಮ ಎನ್ನುವುದು ನಿರ್ಗುಣ ಬ್ರಹ್ಮವನ್ನು ಹೇಳ್ತಾ ಇದೆಯಾ ಸಗುಣ ಬ್ರಹ್ಮ? ಜನರು ಸಾಮಾನ್ಯವಾಗಿ ನಿರ್ಗುಣ ಬ್ರಹ್ಮ ಎಂದು ತಿಳ್ಕೊಂಡು ಬಿಟ್ಟ. ನಿಜವಾಗಿ ಈ ವಾಕ್ಯ 10 ಉಪನಿಷತ್ತುಗಳಲ್ಲಿ ಇಲ್ಲೇ ಬರ್ತದೆ. ಸರ್ವಂ ಕಲ್ವಿದಂ ಬ್ರಹ್ಮ ಎನ್ನುವುದು ಛಾಂದೋಗ್ಯದಲ್ಲೇ ಬರುತ್ತದೆ, ಅದು ಸಗುಣೋಪಾಸನ ಸಂದರ್ಭದಲ್ಲೇ ಬರುತ್ತದೆ. ಅಹಂ ಬ್ರಹ್ಮಾಸ್ಮಿ ತತ್ವವಸಿ, ಇನ್ನೊಂದೇನಿದೆ ಅದ್ರೇಶ್ಯಂ ಅಗ್ರಾಹ್ಯಂ ನೇತಿ ನೇತಿ ಎಂದು, ಅದೆಲ್ಲ ನಿರ್ಗುಣ ಬ್ರಹ್ಮ. ಇಲ್ಲಿ ಗುಣರಹಿತ ಬ್ರಹ್ಮ ಹೇಳುತ್ತಾ ಇಲ್ಲ, ಗುಣಸಮೇತನೇ ಹೇಳುತ್ತಾ ಇದ್ದೆ. ಗುಣವಿಶಿಷ್ಟ ಸರ್ವಂ ಖಲ್ವಿದಂ ಬ್ರಹ್ಮ ತಜ್ಜಲಾನ್ ಇತಿ ಉಪಾಸೀತ. ತಜ್ಜಲಾನ್ ಅಂದರೆ ಸರ್ವಂ ಬ್ರಹ್ಮ ಹೇಗೆ ಅಂದರೆ ತಜ್ಜಲಾನ್. ತಜ್ಜಲಾನನ್ನು ಬಿಡಿಸಿ ಭಾಷ್ಯಕಾರರು ಹೇಳ್ತಾರೆ, ತಜ್ಜಂ ತಲ್ಲಂ ತನ್ನಂ ಎಂದು ಹೇಳ್ತಾರೆ. ತಜ್ಜಲಾನ್, ತಜ್ಜಂ ತಲ್ಲಂ ತನ್ನಂ. ಈ ತಲ್ಲಂ ಎನ್ನುವುದು ಕೊನೆಗಿಟ್ಕೊಳ್ಳಬೇಕು, ತನ್ನಂ ಮಧ್ಯದಲ್ಲಿ ಇಟ್ಕೊಂಡರೆ ಹೊಂದುತ್ತದೆ, ಸ್ವಲ್ಪ ಕ್ರಮ ಬದಲಾಯಿಸಿಕೊಳ್ಳಬೇಕು. ಜ ಅಂದರೆ ಹುಟ್ಟುವುದು, ಅನ್ ತನ್ನಂ ಅಂದರೆ ಅನ್ ಅಂದರೆ ಉಸಿರು ತಗೊಳ್ಳುವುದು, ಅನ್ ಅಂದರೆ ಪ್ರಾಣ. ಪ್ರಾಣದಲ್ಲಿ ಪ್ರಾ ಅನ ಅಂದರೆ ಪ್ರಾಣಿಸುವುದು, ಪ್ರಾಣಿಸುವ ಅಂದರೆ ಉಸಿರು ತಗೊಳ್ಳು ಅಂದರೆ ಬದುಕುವುದು, ಜೀವಿಸುವುದು ಅಂತ ಅರ್ಥ. ತಜ್ಜಂ ಅಂದರೆ ಆ ಪರಮಾತ್ಮದಿಂದಲೇ ಈ ಜಗತ್ತೆಲ್ಲ ಹುಟ್ಟಿದೆ, ಪರಮಾತ್ಮನಲ್ಲೇ ಇದು ಉಸಿರುಗೊಂಡಿದೆ ಅಂದರೆ ಬದುಕುತ್ತಾ ಇದೆ, ತೋರುತ್ತಾ ಇದೆ, ಸ್ಥಿತಿಗೊಂಡಿದೆ. ಲಂ ಅಂದರೆ ಲ ಅಂದರೆ ಲಯ. ಇಂಗ್ಲೀಷ್ನಲ್ಲಿ ನೋಡಿ, ಉದ್ದ ವಾಕ್ಯ ಇದ್ದರೆ ಶಾರ್ಟ್ಕಟ್ ಮಾಡುವುದು ಇಂಗ್ಲೀಷ್ನಲ್ಲಿ ತುಂಬ ಇದೆ ಅಲ್ಲವೇ. ಟೆಕ್ನಿಷಿಯನ್ಗೆ ಟೆಕ್ಕಿ ಎಂದು ಹೇಳಿಬಿಡ್ತಾರೆ, ಡಾಕ್ಟರ್ಗೆ ಡಾಕಿ ಎಂದು ಹೇಳ್ತಾರೆ, ಎಲ್ಲ ಅಮೆರಿಕನ್ ಇಂಗ್ಲೀಷ್ ಬರ್ತಾ ಇದೆ ಅಲ್ಲವೇ. ಇನ್ಫಾರ್ಮೇಷನ್ ಟೆಕ್ನಾಲಜಿಗೆ ಇನ್ಫೋಟೆಕ್ ಎಂದು ಹೇಳ್ತಾರೆ, ಟೆಕ್ ಎಂದೇ ಹೇಳಿಬಿಡ್ತಾರೆ ಅಲ್ಲವೇ ಶಾರ್ಟ್ಕಟ್. ಹಾಗೆ ನಮಗೆ ತಜ್ಜನ್ಮ ಅದರಿಂದ ಹುಟ್ಟಿದ್ದು ಅಂದರೆ ತಜ್ಜ. ನಮ್ಮ ಸಂಸ್ಕೃತವೇನು ಕಡಿಮೆ ಇಲ್ಲ, ತಜ್ಜ ಎಂದು ಹೇಳಿಬಿಟ್ಟು. ತಲ್ಲ ಅಂದರೆ
ತಲ್ಲಯಮೇತಿ ಅದಕ್ಕೆ ಲಯ ಕಾರಣಂ, ತಲ್ಲಯ ಕಾರಣಕ್ಕೆ ತಲ್ಲ. ಅದೇ ಸ್ಥಿತಿ ಕಾರಣಕ್ಕೇನು ಹೇಳಬೇಕು ಅಂದರೆ ತನ ಅಷ್ಟೇ, ತನ್ನ. ತಜ್ಜ ಅಥವಾ ಜ ಅಂದರೆ ಸಾಕು ಹುಟ್ಟಿದ್ರು, ಲ ಅಂದರೆ ಸಾಕು ಲಯ. ಇನ್ಫಾರ್ಮೇಷನ್ ಟೆಕ್ನಾಲಜಿಗೆ ಇನ್ಫೋಟೆಕ್ ಶಾರ್ಟ್ಕಟ್ ಹೇಳಿಬಿಡ್ತಾರಲ್ಲ, ಇದು ಹಾಗೆ ಸಂಸ್ಕೃತದಲ್ಲಿ ಬೇಕಾದಷ್ಟು ಮಾಡಬಹುದು. ಸಂಸ್ಕೃತ ಗೊತ್ತಿಲ್ಲ ಅದಕ್ಕಾಗಿ ನಾವು ಮಾಡ್ತಾ ಇಲ್ಲ. ನಾವು ಕನ್ನಡದಲ್ಲಿ ಹೆಚ್ಚು ಸಂಸ್ಕೃತ ಪದಗಳನ್ನೇ ಬಳಸ್ತೀವಿ. ಇದನ್ನು ಅನುವಾದ ಮಾಡುವಾಗ ಇವು ಇಷ್ಟು ದೊಡ್ಡ ಇನ್ಫಾರ್ಮೇಷನ್ ಟೆಕ್ನಾಲಜಿ ಹೇಗೆ ಟ್ರಾನ್ಸ್ಲೇಟ್ ಮಾಡಬೇಕು ಗೊತ್ತಾಗ್ತಾ ಇಲ್ಲ, ಅದರಿಂದ ಏನು ಆ ಇಂಗ್ಲೀಷ್ ಪದವನ್ನೇ ತಗೊಂಡು ಬಂದುಬಿಡುತ್ತೆ. ಸಂಸ್ಕೃತ ಗೊತ್ತಿದ್ದರೆ ನಾವು ಬೇಕಾದಷ್ಟು ಮಾಡಬಹುದು, ಶಾರ್ಟ್ಕಟ್ ಒಂದೇ ಅಕ್ಷರದಲ್ಲಿ ಮಾಡಬಹುದು. ಸಂಸ್ಕೃತಕ್ಕೆ ಇಂಗ್ಲೀಷ್ನಲ್ಲಿ ಇನ್ಫೋ ಅಷ್ಟಾದರಿದೆ, ಟೆಕ್ಕಿಗೆ ಟಿ ಎಸ್ ಇ ಹೆಚ್ ಮೂರು ಪದಗಳ ನಾಲ್ಕು ಅಕ್ಷರಗಳನ್ನಾದರೆ ಅದಕ್ಕಿಂತ ಶಾರ್ಟ್ಕಟ್ ಮಾಡಬಹುದು, ಇನ್ನೂ ಶಾರ್ಟ್ಕಟ್ ಮಾಡಬಹುದು. ಸಂಸ್ಕೃತ ಪದವೇ ಒಂದೇ ಅಕ್ಷರ, ಒಂದೇ ಅಕ್ಷರ ಜ ಲ ಯ ಇಷ್ಟು ಹೇಳಿಬಿಟ್ರೆ ಬಂದೇ ಬಿಡ್ತದೆ. ಜಾಯಿತೆ ಐತಿ ಜ ಹೇಳಿಬಿಟ್ಟಾರೆ ನೋಡಿ ಸಂಸ್ಕೃತ, ಎಷ್ಟು ಜಾಯಿತೆ ಐತಿ ಜ ಒಂದು ಜಾನಲ್ಲಿ ಬಂದಿದೆ. ಜಲ ಜ ನೀರ ಜ ಜ ಅಂದರೆ ಜಾಯಿತೆ ಐತಿ ಜ ಹುಟ್ಟಿದ್ದು ಅಷ್ಟೇ. ಹಾಗೆ ತಜ್ಜಂ ತಲ್ಲಂ ತನ್ನ ಅಂದರೆ ಪರಮಾತ್ಮನಿಂದಲೇ ಯಾರಿಂದ ಹುಟ್ಟಿತೋ ಸರ್ವಂ ಕಲ್ವಿದಂ ಬ್ರಹ್ಮ, ಆ ಬ್ರಹ್ಮ ಇದೆಲ್ಲ ತಾನೇ. ಇದೆಲ್ಲ ತಾನೇ ಅಂದರೆ ಹೇಗೆ ಅರ್ಥ ಮಾಡಿಕೊಳ್ಳಬೇಕು? ಅವರಿ ಯಾರಿಂದ ಹುಟ್ಟಿತೋ, ಯಾರಲ್ಲಿ ಸ್ಥಿತಿಯಾಗುತ್ತದೋ, ಯಾರಲ್ಲಿ ಲಯವಾಗುತ್ತದೋ. ಇದು ಇದನ್ನು ಹೇಗೆ ಅರ್ಥ ಮಾಡಿಕೊಳ್ಳಬೇಕಂದರೆ ಅದೇ ಸೃಷ್ಟಿಯನ್ನು ಉಪಾಸನ ಸಂದರ್ಭದಲ್ಲಿ ಒಂದು ಬಗೆ, ಜ್ಞಾನ ಸಂದರ್ಭದಲ್ಲಿ ಇನ್ನೊಂದು ಬಗೆ. ಹಗ್ಗದಿಂದ ಹಾವು ಹುಟ್ಟಿತು ಎಂದು ಹೇಳಿದ್ದರೆ ಹಾವಿಲ್ಲ, ಹಗ್ಗ ಮಾತ್ರವಿದೆ ಎನ್ನುವುದು ಜ್ಞಾನಕಾಂಡ. ಅದು ಆರನೇ ಅಧ್ಯಾಯದಲ್ಲಿ ತತ್ವಮಸಿ. ಈಗ ನಾವು ಮೂರನೇ ಅಧ್ಯಾಯದಲ್ಲಿದ್ದೇವೆ. ಈ ಶಿಬಿರದಲ್ಲಿ ನಾವು ನಾಲ್ಕನೇ ಅಧ್ಯಾಯ ಐದನೆಯದು ಮುಗಿಸಿ ಆರನೆಯದು ಶುರುವಾಗುತ್ತದೇನೋ ಅಂದ್ಕೊಳ್ತಾ ಇದ್ದೀವಿ. ಶುರು ಆದರೆ ಗೊತ್ತಾಗ್ತದೆ, ಇಲ್ಲದಿದ್ದರೆ ಮುಂದಿನ ಸಪ್ತಾಹ, ಇಲ್ಲದಿದ್ದರೆ ಸ್ವಲ್ಪ ಶುರು ಮಾಡೋಣ. ಆರನೇ ಅಧ್ಯಾಯ ಶುರು ಆಗಬಹುದು, ನೋಡೋಣ. ಅಲ್ಲಿ ತತ್ವಮಸಿ ಮಹಾವಾಕ್ಯದ ಇದೆ. ಆದರೆ ಅಲ್ಲಿಯೂ ಸೃಷ್ಟಿ ಹೇಳ್ತದೆ. ಜ್ಞಾನಕಾಂಡದಲ್ಲಿ ಸೃಷ್ಟಿ ಹೇಳಿದಾಗ ಚಿನ್ನದಿಂದ ಆಭರಣಗಳು ಹುಟ್ಟಿವೆ, ಮಣ್ಣಿನಿಂದ ಮಡಿಕೆ ಆದಿಗಳು ಅಂದರೆ ಅರ್ಥವೇನು? ಮಡಿಕೆ ಮುಂತಾದದ್ದು ಹುಟ್ಟಿದೆ ಅಂದರೆ ಮಡಿಕೆ ಅನ್ನುವುದು ಏನಿಲ್ಲ, ಮಣ್ಣು ಮಾತ್ರ ಇದೆ ಎಂದು ಅಲ್ಲಿ ಪ್ರಪಂಚವನ್ನು ನಿಷೇಧ ಮಾಡಿ ಅದ್ವಿತೀಯ ನಿರ್ಗುಣ ಬ್ರಹ್ಮವನ್ನೇ ಹೇಳುವುದು ಜ್ಞಾನಕಾಂಡದ ಸಂದರ್ಭ. ಇಲ್ಲಿಯೇ ಸೃಷ್ಟಿ ಹೇಳುತ್ತಿದ್ದರೆ ಸೃಷ್ಟಿಯನ್ನು ನೆಗೆಟ್ ಮಾಡುವುದು, ನಿಷೇಧ ಮಾಡುವುದಕ್ಕೆ ಸೃಷ್ಟಿ ಹೇಳ್ತಾ ಇಲ್ಲ. ನೋಡಿ, ವೇದದಲ್ಲಿ ಕರ್ಮಕಾಂಡದಲ್ಲಿ ಸೃಷ್ಟಿ ಹೇಳ್ತದೆ, ಉಪಾಸನಾಕಾಂಡದಲ್ಲಿ ಸೃಷ್ಟಿ ಹೇಳ್ತದೆ, ಜ್ಞಾನಕಾಂಡದಲ್ಲಿ ಸೃಷ್ಟಿ ಹೇಳ್ತದೆ. ಗೊತ್ತಾಯ್ತಾ? ಅದೇ ಸೃಷ್ಟಿಯನ್ನು ಮೂರು ಕಾಂಡಗಳಲ್ಲಿ ಹೇಳುತ್ತದೆ. ಆಯಾ ಸಂದರ್ಭಕ್ಕೆ ಅನುಗುಣವಾಗಿ ಅರ್ಥ ಹೇಳಬೇಕು. ಉದಾಹರಣೆ ಹೇಳ್ತೀನಿ. ಯಾರೋ ಬಂದಿದ್ದಾರೆ, ಹೊಸ ವ್ಯಕ್ತಿ ಗೊತ್ತಿಲ್ಲ, ಇವರು ಯಾರು ಎಂದು ಕೇಳ್ತೀನಿ. ಇವರು ಯಾರು ಅಂದರೆ ಹೇಗೇಳಬೇಕು? ಯಾರು ಅಂದರೆ ನೀವು ಯಾವ ದೃಷ್ಟಿಯ ಕೇಳ್ತಾ ಇದ್ದೀರಿ? ಯಾವ ದೃಷ್ಟಿಯ? ಅದು ದೃಷ್ಟಿ ಬೇರೆ ಇರುತ್ತೆ. ಅವರು ಉದ್ಯೋಗ ದೃಷ್ಟಿಯನ ಅಥವಾ ಆಶ್ರಮ ಸಂಬಂಧ ದೃಷ್ಟಿಯನ? ಸಂಬಂಧ ದೃಷ್ಟಿ ಅಂದರೆ ಆಶ್ರಮಕ್ಕೆ ಭಕ್ತರು ಹೇಳ್ತೀವಿ, ಉದ್ಯೋಗ ಏನಿದ್ದರೆ ನಮಗೆ ಇದ್ದಾಗ. ಯಾರು ಅಂದರೆ ಅವರು ಸಮಾಜದಲ್ಲಿ ತನ್ನ ಜೀವನದಲ್ಲಿ ಯಾರು ಅಂದರೆ ಅವರು ಉದ್ಯೋಗ ಇಂಥವರು ಇದು ಮಾಡಿದ್ದಾರೆ ಹೇಳ್ತೀವಿ. ಅಥವಾ ಯಾರು ಅಂದರೆ ನಿಮಗೆ ಏನಾಗುತ್ತಾರೆ ಎಂದು ನೆಂಟರ ಸಂಬಂಧವ ಅಂದರೆ ನೀವು ಯಾರು ಎನ್ನುವುದು ನೀವು ಯಾವ ದೃಷ್ಟಿಯ ನೋಡ್ತಾ ಇದ್ದೀರೋ ಅದಕ್ಕೆ ಅನುಗುಣವಾಗಿ ಹೇಳ್ತೀರಿ ಅಲ್ಲವೇ. ಇಲ್ಲಿ ಏನೋ ಒಂದು ಫಂಕ್ಷನ್ ಇದೆ. ಈ ಫಂಕ್ಷನ್ನಲ್ಲಿ ಇಲ್ಲಿ ಯಾರು ಯಾರಂದರೆ ಈ ಫಂಕ್ಷನ್ಗೆ ಇಲ್ಲಿ ಏನೋ ಪಾದಪೂಜೆ ಮಾಡಿಸ್ತಾರೆ ನೋಡಿ. ಒಂದೊಂದು ಶಿಬಿರ ಸಪ್ತಾಹದಲ್ಲಿ ಆಗಾಗ ಪಾದಪೂಜೆ ಮಾಡಿಸ್ತಾರೆ. ಅಂದರೆ ಇದರಲ್ಲಿ ಪಾದಪೂಜೆ ಮಾಡಿಸುವ ಋತ್ವಿಜರ ಪುರೋಹಿತರ ಅಥವಾ ಮಾಡುವ ಯಜಮಾನರ ಇವರು ಯಾರು ಎಂದು, ಓ ಆ ದೃಷ್ಟ್ಯಾನ ಅಂದರೆ ಇವರು ಯಜಮಾನ ಎಂದು ಹೇಳ್ತಾರೆ. ಯಾರು ಅಂದರೆ ಏನು ಸಂದರ್ಭದಲ್ಲಿ ಅವರು ಯಾರು ಎಂದು ಹೇಳೋಕ್ಕಾಗ್ತದೆ? ಸುಮ್ಮನೆ ಯಾರು ಅಂದರೆ ಯಾರು ಅಂದರೆ ಹೇಗೆ ಹೇಳಬೇಕು? ಯಾರು ಅಂದರೆ ಹೇಗೆ ಹೇಳಬೇಕು? ಸಂದರ್ಭಕ್ಕೆ ಅನುಗುಣವಾಗಿ ಹೇಳ್ತೀನಿ. ಹಾಗೆ ಈಗ ಉದಾಹರಣೆ ಮುಗಿಯಿತು, ಈಗ ದಾರ್ಷ್ಟ ಅಂತ ಹೇಳ್ತೀನಿ. ಸೃಷ್ಟಿ ಹೇಳುವುದು ಕರ್ಮಕಾಂಡದಲ್ಲಿ ಸೃಷ್ಟಿ ಹೇಳಿದರೆ ಆ ಕರ್ಮಫಲ ಧರ್ಮ, ಆ ಧರ್ಮವನ್ನು ಅರ್ಥ ಮಾಡಿಕೊಳ್ಳಲು ಕರ್ಮಫಲವನ್ನು ಅರ್ಥ ಮಾಡಿಕೊಳ್ಳಲಕ್ಕೆ ಕರ್ಮಕಾಂಡದಲ್ಲಿ ಸೃಷ್ಟಿ ಹೇಳಿದೆ. ಉಪಾಸನ ಕಾಂಡದಲ್ಲಿ ಸೃಷ್ಟಿ ಏನು? ಉಪಾಸನ ಕಾಂಡದಲ್ಲಿ ಸೃಷ್ಟಿ ಹೇಳಿದ್ದರೆ ಪರಮಾತ್ಮನೇ ಸೃಷ್ಟಿಸ್ಥಿತಿ ಲಯಕರ್ತ ಅಂದರೆ ಪರಮಾತ್ಮನ ವಿಭೂತಿ ಮಹಿಮೆ ಗೊತ್ತಾಗುವುದಕ್ಕೆ ಸೃಷ್ಟಿ ಹೇಳ್ತೀವಿ ಹೊರತು ಜಗತ್ತಿಲ್ಲ ಎಂದು ಹೇಳುತ್ತಾ ಇಲ್ಲ. ಇಂಥ ದೊಡ್ಡ ಜಗತ್ತು ಮಾಡಿದವನು ಮಹಾತ್ಮ ಎಂದು ಹೇಳುವುದಕ್ಕೆ ಅಲ್ಲವೇ. ಒಬ್ಬ ವ್ಯಕ್ತಿ ಯಾರು ಅಂದರೆ ಅಮ್ಮವರು ದೊಡ್ಡವರು ಹೇಳ್ತಾರೆ. ದೊಡ್ಡವರ ಹೇಗೆ ದೊಡ್ಡವರು ಅಂದರೆ, ದೊಡ್ಡವರು ಗೊತ್ತಿಲ್ಲವ? ಈ ಫಂಕ್ಷನ್ಗೆ ಬನ್ನಿ, ನಿಮಗೆ ಗೊತ್ತಾಗ್ತದೆ ಎಷ್ಟು ದೊಡ್ಡವರು. ಅವರು ಏನೋ ದೊಡ್ಡ ಸಂಗೀತಜ್ಞರು, ಅವರು ಹಾಡುತ್ತಾರೆ ಅಥವಾ ಒಂದು ನೃತ್ಯ ತುಂಬ ಚೆನ್ನಾಗಿ ನೃತ್ಯ ಮಾಡಿದ್ದಾರೆ,
ನೋಡಿದ ನಂತರ ಅಮ್ಮೋ, ಇಷ್ಟು ಸಾಮಾನ್ಯರಲ್ಲ ಇವರು, ಇಷ್ಟು ಇಂಥ ನೃತ್ಯ, ಇಂಥ ಸಂಗೀತ ಎಲ್ಲಿಯೂ ಕೇಳಲಿಲ್ಲ. ಈ ಸಂಗೀತ ಗುಣ, ಈ ಸಂಗೀತ ಶಕ್ತಿ ಅಥವಾ ಈ ನೃತ್ಯ, ಇದು ನೋಡಿದ ನಂತರ, ಒಂದು ಗಂಟೆ ಎರಡು ಗಂಟೆ ನೋಡಿದ ನಂತರ ಅವನು ಎಂಥ ದೊಡ್ಡವರೋ ಗೊತ್ತಾಗಿಬಿಡ್ತ. ಅಂದರೆ ಏನು, ಈ ಸಂಗೀತ ಕಾರ್ಯಕ್ರಮ, ಈ ನೃತ್ಯ ಕಾರ್ಯಕ್ರಮ ಏಕೆ, ಆ ವ್ಯಕ್ತಿಯ ಒಂದು ಗುಣ, ಒಂದು ಶಕ್ತಿ, ಒಂದು ಮಹಿಮೆ ಗೊತ್ತಾಗುವುದಕ್ಕೆ ಇದು ಅಷ್ಟೇ ಹೊರತು, ಯಾರೊಬ್ಬರು ಯಾವ ಸಂಗೀತ ಹಾಡುತ್ತಾ ಇಲ್ಲ, ಯಾವ ನೃತ್ಯ ಯಾವ ಮಾಡ್ತಾ ಇಲ್ಲ, ಸುಮ್ಮನೆ ಕೂತಿದ್ದಾರೆ. ಇವರು ಏನು ನಿರ್ಗುಣ ಅಂದರೆ ನಿಮಗೇನಾದರೂ ಗೊತ್ತಾಗ್ತದೆ? ಏನು ಗುಣ ತೋರಿಸ್ತಾ ಇಲ್ಲ, ಅವರ ಸಂಗೀತನೋ ಏನೋ ಪಂಡಿತನೋ ಅಥವಾ ಯಾವುದೋ ಏನು ಅಂದರೆ ಗುಣ, ಒಂದು ಗುಣರೂಪವಾಗಿ ಪ್ರಕಟವಾಗಿದ್ದರೆ ಗೊತ್ತಾಗ್ತದೆ. ಯಾವ ಗುಣ ಯಾವ ಕ್ರಿಯಾ ಮಾಡಲಿಲ್ಲ ಅಂದರೆ, ಅವರು ಎಲ್ಲ ಗುಣಗಳಿಗೆ ಕ್ರಿಯೆಗಳಿಗೆ ಅತೀತ ಅಂದರೆ ನಮಗೆ ಖಾಲಿ ಖಾಲಿ ಆಕಾಶ ಹಾಗೆ ತೋರ್ತದೆ, ನಮಗೇನು ಅರ್ಥವೇ ಆಗಲ್ಲ. ಅದಕ್ಕಾಗಿ ಒಂದು ವಿಶಿಷ್ಟ ಗುಣ ಗೊತ್ತಾಗಬೇಕು. ಅಂದರೆ ಈ ಗುಣ ತೋರಿಸಿದ್ದರೆ, ಆ ಈಗ ಗೊತ್ತಾಯಿತು, ಅಯ್ಯೋ ನಾನು ಯಾರೋ ಅಂದ್ಕೊಂಡೆ. ನೀವು ದೊಡ್ಡವರಂದರೆ, ದೊಡ್ಡ ಅಂದರೆ ಎಷ್ಟು ದೊಡ್ಡ, ಇವರು ಯಾರು ಅಂದರೆ ದೊಡ್ಡವರೇ, ದೊಡ್ಡ ಅಂದರೆ ಎಷ್ಟು, ನಮ್ಮ ಊರಿನಲ್ಲಿ ಎಷ್ಟೋ ಇದ್ದಾರೆ ದೊಡ್ಡವರು, ನಮ್ಮ ಸರ್ಪಂಚು ದೊಡ್ಡವರು. ಅದಲ್ಲಪ್ಪ, ಅವರಿಗಿಂತ ದೊಡ್ಡ, ಅವರಿಗಿಂತ ಅಂದರೆ ಹೆಚ್ಚು, ಎಷ್ಟು ಹೆಚ್ಚು. ಅದರಿಂದ ಯಾವುದೋ ಒಂದು ಕ್ರಿಯೆ ಗುಣ ತೋರಿಸಿದ್ದರೆ ಅಯ್ಯೋ ಇಷ್ಟು ದೊಡ್ಡವರೇ ಎಂದು ಗೊತ್ತ. ಅಂದರೆ ಆ ದೊಡ್ಡತನ ಎಂದು ಗುಣ ಸಮೇತವಾಗಿ ನೋಡ್ತಾ ಇದ್ದೀವಿ ಹೊರತು ಗುಣಗಳನ್ನು ದಾಟಿ ನೋಡ್ತಾ ಇಲ್ಲ, ಗುಣ ಸಮೇತ. ಆದ್ದರಿಂದ ಪರಮಾತ್ಮ ಸೃಷ್ಟಿ ಸ್ಥಿತಿ ಲಯ ಎನ್ನುವುದು ಪರಮಾತ್ಮ ಗುಣವಾಗಿ ನೋಡ್ತಾ ಇದ್ದೀವಿ. ಸೃಷ್ಟಿ ನಿರ್ಗುಣ ಸಂದರ್ಭದಲ್ಲಿ ಏನು ಹೇಳ್ತೀವಿ, ಸೃಷ್ಟಿ ಇಲ್ಲ ಅಖಂಡ ಅನಂತ ದ್ವಿತೀಯ ಚೈತನ್ಯ, ಸೃಷ್ಟಿ ಇಲ್ಲ, ಜಗತ್ತಿಲ್ಲ, ನೀನಿಲ್ಲ, ನಾನಿಲ್ಲ, ಅದು ನಿರ್ಗುಣ ಸಂದರ್ಭ. ಇಲ್ಲಿ ಒಂದು ಕಡೆ ಭಾಷ್ಯಕಾರರು ಸೂತ್ರ ಭಾಷ್ಯದಲ್ಲಿ ಹೇಳ್ತಾರೆ, ಸಗುಣೇಶು ಉಪಾಸನೇಶು ಉಪಯೋಕ್ಷತೆ ಇತಿ ಪರಿಣಾಮ ಪ್ರಕ್ರಿಯಾಂ ಆಶ್ರಯತೆ. ವಿವರ್ತ ಅಲ್ಲ, ಪರಿಣಾಮ ಇಟ್ಕೊಂಡು ಹೇಳ್ತಾರೆ, ಸೃಷ್ಟಿಯನ್ನು ಇಟ್ಕೊಂಡೇ ಹೇಳ್ತಾ ಇದೆ. ಏಕೆಂದರೆ ಸೃಷ್ಟಿ ಮಹಿಮೆ, ಸೃಷ್ಟಿ ಗುಣ ಪರಮಾತ್ಮ ಅಂತ ಗೊತ್ತಾಗಬೇಕು. ಅದಕ್ಕಾಗಿ ಸರ್ವಂ ಕಲ್ವಿದಂ ಬ್ರಹ್ಮ ತಜ್ಜಲಾನಿತಿ ಶಾಂತ ಉಪಾಸೀತ. ಇಲ್ಲಿ ಭಾಷ್ಯಕಾರ ಹೇಳ್ತಾರೆ, ಬ್ರಹ್ಮಾತ್ಮತೆಯ ತ್ರಿಷು ಕಾಲೇಶು ಅವಿಶಿಷ್ಟಂತ ದ್ವ್ಯತಿರೇಕೇನ ಗ್ರಹಣ. ಅಂದರೆ ಈ ಜಗತ್ತೆಲ್ಲ ನೋಡುವಾಗ ಪ್ರತಿಯೊಂದು ವಸ್ತುವನ್ನು ಪರಮಾತ್ಮನೇ ಎಂದು ಪರಮಾತ್ಮ ಸನ್ನಿಧಿಯನ್ನು ಸೇರಿಸಿ ನೋಡು. ಎಲ್ಲವೂ ಪರಮಾತ್ಮ ಅಂದರೆ ಅರ್ಥವಾಗಲ್ಲ. ಈ ಜಗತ್ತೆಲ್ಲ ಪರಮಾತ್ಮ ಅಂದರೆ ಏನರ್ಥ? ಜಗತ್ತನ್ನು ನೋಡುವಾಗ, ಒಂದೊಂದು ವಸ್ತು ನೋಡುವಾಗ ಪರಮಾತ್ಮ ಸನ್ನಿಧಿಯನ್ನು ಇಟ್ಕೊಂಡು ನೋಡಬೇಕು. ಪರಮಾತ್ಮ ಎಲ್ಲವೂ ಪರಮಾತ್ಮ ಅಂದರೆ ಎಲ್ಲೋ ಪರೋಕ್ಷವಾಗಿದ್ದಾನೆ ಅನಿಸುತ್ತದೆ. ಅಲ್ಲ, ನಮಗೆ ಪುಸ್ತಕ ಓದ್ತಾ ಇದ್ದೆ, ಪುಸ್ತಕವನ್ನು ಪರಮಾತ್ಮ ಎಂದು ನೋಡು, ಕಂಬ ನೋಡ್ತಾ ಇದ್ದೆ ಇದು ಪರಮಾತ್ಮ, ಗೋಡೆ ನೋಡ್ತಾ ಇದ್ದೆ ಇದು ಪರಮಾತ್ಮ. ಪ್ರತಿಯೊಂದು ವಸ್ತುವು ಯಾವ ವಸ್ತುವಿನ ಸಂಪರ್ಕದಲ್ಲಿದ್ದೀರೋ ಅದು ಪರಮಾತ್ಮ ಎಂದು ನೋಡಿ. ಇದು ವಿಶ್ವವ್ಯಾಪಕರ ಉಪಾಸ. ಸರ್ವಂ ಕಲ್ವಿದಂ ಅಂದರೆ ಹಾಗೆ ಅರ್ಥ. ಎಲ್ಲವೂ ಒಟ್ಟು ಅಂದರೆ ಸುಮ್ಮನೆ ಕೂತಿದ್ದಾಗ, ವ್ಯಾಪಕವಾಗಿ ನೋಡಿದಾಗ ಒಟ್ಟು ಎಂದು ಗೊತ್ತಾಗ್ತದೆ. ಮತ್ತೆ ನಾವು ನಿತ್ಯ ಕರ್ಮ ಕೆಲಸಗಳು ಮಾಡುತ್ತಾ ಇರುವಾಗ ಮರೆತು ಹೋಗಿಬಿಡ್ತೀವಿ ಅಲ್ಲವೇ. ಮರೆಯಬಾರದು. ಈ ಮನುಷ್ಯನ ಜೊತೆಗೆ ಮಾತಾಡ್ತಾ ಇದ್ದೀನಿ, ಇವನು ಸಾಕ್ಷಾತ್ ಪರಮಾತ್ಮ ಇಟ್ಕೊಂಡೇ ಮಾತಾಡು. ಊಟ ಮಾಡ್ತಾ ಇದ್ದೀವಿ, ಅನ್ನವೂ ಪರಮಾತ್ಮ ಇಟ್ಕೊಂಡು ಊಟ ಮಾಡು. ವಸ್ತ್ರ ಇದು ಪರಮಾತ್ಮ ಇಟ್ಕೊಂಡೇ ಮಾಡು. ಬಸ್ ಹತ್ತುತ್ತಾ ಇದ್ದೀರಿ, ಇದು ಪರಮಾತ್ಮ. ಟಿಕೆಟ್ ಕೊಂಡ್ಕೊಳ್ತಾ ಇದ್ದೀರಿ, ಟಿಕೆಟ್ಟು ಟಿಕೆಟ್ಟು ಕೊಡುವವನು ಅದು ಪರಮಾತ್ಮ. ಸೀಟ್ನಲ್ಲಿ ಕೂತಿರ್ತೀರಿ, ಆ ಸೀಟು ಆ ಕೂತಿರುವುದು ಅದು ಪರಮಾತ್ಮ ಎಂದು ಒಂದೊಂದು ಕ್ರಿಯವನ್ನು ವಿಶ್ವರೂಪಕ್ಕೆ ಸೇರಿಸಬೇಕು. ಅದಕ್ಕಾಗಿ ಸರ್ವಂ ಕಲ್ವಿದಂ, ಎಷ್ಟು ಚೆನ್ನಾಗಿದೆ ನೋಡಿ, ಸರ್ವಂ ಕಲ್ವಿದಂ ಆಗಬೇಕು. ಇದು ಉತ್ಕೃಷ್ಟ ಸಾಧಕನಿಗೆ ಆಗುತ್ತದೆ, ಸಾಮಾನ್ಯರಿಗೆ. ಅದಕ್ಕಾಗಿ ಇದು ಮೇಲಮಟ್ಟದ ಉಪಾಸನ, ಬ್ರಹ್ಮಲೋಕ ಪ್ರಾಪ್ತಿ, ನೇರಾಗಿ ವೈಕುಂಠ, ಇದು ಸಾಮಾನ್ಯ ಅಲ್ಲ. ಹೇಳಿಬಿಟ್ಟಿದ್ದೆ, ಸರ್ವಂ ಕಲ್ವಿದಂ. ಸರ್ವಂ ಕಲ್ವಿದಂ ಎಂದು ಗೊತ್ತಾಗಬೇಕಂದರೆ, ಭಾವನೆ ಬರಬೇಕಂದರೆ ಮೊದಲು ಎರಡಾಗಬೇಕು. ಒಂದೇನು, ನಾವು ನೋಡುವ ಈ ವಸ್ತುವು, ಒಂದೊಂದು ಘಟನೆ, ಒಂದೊಂದು ವಸ್ತುವು, ಒಂದೊಂದು ವ್ಯಕ್ತಿಯನ್ನು ವ್ಯಕ್ತಿ ವ್ಯಕ್ತಿಯಾಗಿ ನೋಡಬಾರದು. ವ್ಯಕ್ತಿಯನ್ನು ಅವರಿಗೆ ಹಿಂದೆ ಇರುವ ವ್ಯಾಪಕ ಬ್ಯಾಕ್ಗ್ರೌಂಡ್ನಲ್ಲಿ ನೋಡಬೇಕು. ಉದಾಹರಣೆ ಹೇಳ್ತೀನಿ, ಒಂದು ಪೋಸ್ಟ್ ಮ್ಯಾನ್, ನೀವು ಪೋಸ್ಟ್ ಮ್ಯಾನ್ ನಿಮಗೆ ಪೋಸ್ಟ್ ತಂದರೆ ಅವನು ಸಾಮಾನ್ಯ ವ್ಯಕ್ತಿಯಾಗಿ ನೋಡ್ತೀರಾ, ದೊಡ್ಡ ಪೋಸ್ಟಲ್ ವಿಭಾಗಕ್ಕೆ ಪ್ರತಿನಿಧಿ ಎಂದು ನೋಡ್ತೀರಾ? ಒಂದು ಆಫೀಸರನ್ನು ನೋಡಿದರೆ ಸಾಮಾನ್ಯ ವ್ಯಕ್ತಿ ನೋಡ್ತೀರಾ, ಇಷ್ಟು ದೊಡ್ಡ ವಿಭಾಗಕ್ಕೆ ಪ್ರತಿನಿಧಿ ನೋಡ್ತೀರಾ? ವ್ಯಕ್ತಿಯಾಗಿ ನೋಡಲ್ಲ. ಒಂದು ಮಂತ್ರಿ ಎಂದು ನೋಡಿದರೆ, ಅಮ್ಮೋ ಮಂತ್ರಿ ಅಂದರೆ ಚುನಾವಣೆ ಆಗುವಕ್ಕೆ ಮುಂಚೆ ಒಂದು ಸಾಮಾನ್ಯ ವ್ಯಕ್ತಿ ಆಗುತ್ತಾನೆ. ನಾವು ಇವರು ಯಾರು ಅಂದರೆ ಏನಿಲ್ಲ, ಒಂದು ಇಲ್ಲಿ ವ್ಯಾಪಾರ ಮಾಡ್ಕೊಳ್ತಾನೆ. ಮಂತ್ರಿ ಆದ ನಂತರ ವ್ಯಾಪಾರ ಎಂದು ಹೇಳಲ್ಲ. ಅಮ್ಮೋ ಮಂತ್ರಿ ಅಂದರೆ ಇಡೀ ಕರ್ನಾಟಕಕ್ಕೆ ಪ್ರತಿನಿಧಿ, ಇಷ್ಟು ದೊಡ್ಡ ರಾಜ್ಯಕ್ಕೆ ಪ್ರತಿನಿಧಿ ಆಗ್ತಾನೆ, ಇಷ್ಟು ದೊಡ್ಡ ಇಲಾಖೆಗೆ. ಅಂದರೆ ಆ ವ್ಯಕ್ತಿಯನ್ನು ಈ ಇಲಾಖೆ ಮೂಲಕ ನೋಡ್ತಾ ಇದ್ದೇನೆ, ಇಲಾಖೆ ಬಿಟ್ಟು ನೋಡ್ತಾ ಇಲ್ಲ. ಚುನಾವಣೆ ಆಗೋಕ್ಕೆ ಮುಂಚೆ ಸಾಮಾನ್ಯವಾಗಿರುವಾಗ ಒಂದು ವ್ಯಾಪಾರ ಎಂದು ನೋಡ್ತೀವಿ, ವ್ಯಾಪಾರ ಉಪಾದ, ವ್ಯಾಪಾರ ಉಪಾಧಿ ಎಂದಲೇ ನೋಡ್ತಾ ಇದ್ದೀವಿ. ವ್ಯಾಪಾರನೋ ಅಥವಾ ಕೃಷಿ ಕಾರ್ಯ ಮಾಡಿದರೆ ಕೃಷಿ ಉಪಾಧಿ,
ಉದ್ಯೋಗ ಮಾಡಿದರೆ ಉದ್ಯೋಗ ಉಪಾಧಿ, ಆ ಉದ್ಯೋಗ ಮಟ್ಟದಲ್ಲೇ ನೋಡ್ತೀರಿ. ಟೀಚರ್ ಆಗಿದ್ದರೆ ಟೀಚರ್ ಎಂದು ಮಟ್ಟ. ಈಗ ಮಂತ್ರಿ ಅಂದರೆ ಏನಾಯಿತು? ಇಡೀ ಕರ್ನಾಟಕಕ್ಕೆ ಪ್ರತಿನಿಧಿ. ಅಮ್ಮೋ, ಅವರ ವ್ಯಾಪಕತೆ ಎಷ್ಟಾಯಿತು ನೋಡಿ. ಅದಕ್ಕಾಗಿ ಎಲ್ಲರೂ ಎದ್ದು ನಿಂತಿರ್ತಾರೆ, ನಮಸ್ಕಾರ ಮಾತಾಡ್ತಾರೆ, ಜೊತೆಗೆ ಎದುರು ಮಾತಾಡೋದಕ್ಕೆ ಹೆದರ್ಕೊಳ್ತಾರೆ. ಸುಮ್ಮ ಸುಮ್ಮನೆ ಏನೇನು ಅಸ್ತವ್ಯಸ್ತ ಮಾತಾಡಬಾರದು, ಜೋಪಾನವಾಗಿ ಮಾತಾಡಬೇಕು. ಏಕೆ ಇಡೀ ಏನಾದರೂ ತಪ್ಪು ಮಾಡಿದ್ರೆ ದೊಡ್ಡ ತಪ್ಪಾಗಿಬಿಡ್ತದೆ, ಶಿಕ್ಷಣೆ ಬಂದುಬಿಡ್ತದೆ. ಅಂದರೆ ಅವನನ್ನು ಒಂದು ವ್ಯಾಪಕ ಗುಣ ಸಮೇತ ನೋಡ್ತಾ ಇದ್ದೀವಲ್ಲ, ಹಾಗೆ ನೋಡಬೇಕು. ಹಾಗೆಯೇ ಈ ವ್ಯಕ್ತಿಯನ್ನು ನೋಡುವಾಗ ಇವರು ಸಾಮಾನ್ಯ ವ್ಯಕ್ತಿ ಅಲ್ಲಪ್ಪ. ಸರ್ವಂ ಕಲ್ವಿದಂ, ಸರ್ವವ್ಯಾಪಕ, ತಜ್ಜಂ ತಲ್ಲಂತ ತನ್ನಮ್ಮೆ ಹೇಳಿದಿವಲ್ಲ, ಸೃಷ್ಟಿ ಸ್ಥಿತಿ ಲಯಕಾರಿಕ ಅಂದರೆ ಈ ಜಗತ್ತನ್ನು ಸೃಷ್ಟಿ ಮಾಡುವ ಶಕ್ತಿ. ಸ್ಥಿತಿ ಅಂದರೆ ಎಲ್ಲ, ಅದೇನು ಲಯ ಅಂದರೆ ಎಲ್ಲ ತನ್ನವನ್ನು ನುಂಗಿಡುವ. ಅಷ್ಟು ವ್ಯಾಪಕವಾಗಿರುವ ಪರಮಾತ್ಮ ಈ ಮನುಷ್ಯರ ರೂಪವಾಗಿ ತೋರ್ಕೊಳ್ತಾ ಇದ್ದಾನೆ. ಇವನು ಸಾಮಾನ್ಯ ಮನುಷ್ಯ ಅಲ್ಲ, ಆ ಸೃಷ್ಟಿಕರ್ತ ಪ್ರತಿನಿಧಿ. ಅಂದರೆ ಏನು, ಆ ಸೃಷ್ಟಿಕರ್ತನೇ ಮನುಷ್ಯ ರೂಪವಾಗಿ ನನ್ನ ಎದುರಿಗೆ ಬಂದ. ಸೃಷ್ಟಿಕರ್ತ ಎಂದು ನೋಡಬೇಕು. ಬಸ್ಸು ಹತ್ತುತ್ತಾ ಇರುವಾಗ ಇವನು ಸಾಮಾನ್ಯ ಬಸ್ ಅಲ್ಲ, ಸೃಷ್ಟಿಕರ್ತನೇ ಬಸ್ ಆಗಿದ್ದಾನೆ. ಸೃಷ್ಟಿಕರ್ತನೇ ನಿಮ್ಮ ಊಟ ಆಗಿದ್ದಾನೆ. ಸೃಷ್ಟಿಕರ್ತನೇ ನಿಮ್ಮ ಆಫೀಸ್ ಆಗಿದೆ. ಸೃಷ್ಟಿಕರ್ತನೇ ಯಾವುದೇ ಮಾಡುತ್ತಾ ಇದ್ದರೆ ವ್ಯಾಪಕ ಸೃಷ್ಟಿಕರ್ತ ಇಲ್ಲಿದ್ದಾನೆ ಈ ರೂಪದಲ್ಲಿ. ಇನ್ನೊಂದು ರೂಪ ಧರಿಸ್ತಾನೆ, ಇನ್ನೊಂದು ರೂಪ ಧರಿಸ್ತಾನೆ, ಇನ್ನೊಂದು. ಅಂದರೆ ಒಂದೊಂದು ರೂಪ ಬದಲಾಯಿಸ್ತಾ ಇದ್ದರೂ ಮೂಲ ಸೃಷ್ಟಿಕರ್ತದ ಸನ್ನಿಧಿ, ಸನ್ನಿಧಿ ಅಂದರೆ ಏನು, ಆ ಮೂಲ ಸೃಷ್ಟಿಕರ್ತ ಇಲ್ಲಿದ್ದಾನೆ, ನಮ್ಮ ಹತ್ತಿರವೇ ಇದ್ದಾನೆ, ಎದುರಾಗಿದ್ದಾನೆ. ಸನ್ನಿಧಿ ಇಲ್ಲಿ ಭಾಷ್ಯಕಾರರು ಹೇಳ್ತಾರೆ, ಇಲ್ಲಿ ಸನ್ನಿಧಾನಂ ಎಂದು ಹೇಳ್ತಾರೆ. ಭಾಷ್ಯಕಾರರು ಹೇಳಿದಾರ, ಸ್ವಾಮೀಜಿ ಹೇಳಿದಾರ, ಸ್ವಾಮೀಜಿ ಹೇಳಿದಾರ ಟಿಪ್ಪಣಿಯಲ್ಲಿ ಸನ್ನಿಧಾನ ಎಂದು ಹೇಳಿದ್ದಾರೆ. ನೋಡಿ, ನೀವು ನೋಡಿದ್ದೀರಾ, ಸನ್ನಿಧಾನ ಸ್ವಾಮೀಜಿ ಟಿಪ್ಪಣಿಯಲ್ಲಿ ಸನ್ನಿಧಾನ ಇರಬೇಕು, ಭಗವಂತನ ಸನ್ನಿಧಾನ ಅನಿಸಬೇಕು. ನೀವು ವಿಗ್ರಹ ಒಂದು ಮಾಡ್ತಾ ಇದ್ದೀರಿ, ಯಾರೋ ವಿಗ್ರಹ ಕೆತ್ತುತ್ತಾನೆ ನೋಡಿ, ಅವರು ವಿಗ್ರಹ ಕೆತ್ತುತ್ತಾ ಇದ್ದಾನೆ, ಅದು ನೋಡಿದರೆ ಅಲ್ಲಿ ಭೂಮಿ ಮೇಲೆ ಹಾಕ್ತಾನೆ. ವಿಗ್ರಹ ನೋಡಿದ್ದೀರ ಕೆತ್ತುವಾಗ, ಭೂಮಿ ಮೇಲೆ ಹಾಕ್ತಾನೆ, ಅದರ ಮೇಲೆ ಕಾಲು ಇಟ್ಟು ಕೆತ್ತುತ್ತಾ ಇರುತ್ತಾನೆ. ನಮಗೇನಿಸುತ್ತದೆ, ಏನೋ ಕಾಲು ಕೂತಿದ್ದಾನೆ, ಕೆತ್ತುತ್ತಾ ಇದ್ದಾನೆ ಅಷ್ಟೆ. ಅದೆಲ್ಲ ಕೆತ್ತಿ ಪೂರ್ತಿ ವಿಗ್ರಹ ಆದ ನಂತರ ಅದಕ್ಕೆ ನಾವು ಜಲಾದಿವಾಸ, ಪುಷ್ಪಾದಿವಾಸ ಎಲ್ಲ ಮಾಡ್ತಾರೆ ನೋಡಿ, ಪ್ರತಿಷ್ಠೆ ಮಾಡೋದು. ಪ್ರತಿಷ್ಠೆ ಮಾಡಿ, ಪ್ರಾಣ ಪ್ರತಿಷ್ಠ, ಮಂತ್ರಪೂರ್ವಕ ಯಜ್ಞ ಮಾಡಿ, ಪ್ರಾಣ ಮಾಡಿ, ಪ್ರತಿಷ್ಠವಾದ ನಂತರ ಈಗ ಮಂದಿರಕ್ಕೆ ಗರ್ಭಗುಡಿಗೆ ಹೋದರೆ ಅವರು ಕಾಲು ಇಟ್ಟು ಕಲ್ಲು ಮೇಲೆ, ಕಲ್ಲು ಕಾಲು ಎಂದು ನೋಡ್ತೀರಾ? ಈಗ ಭಗವಂತನ ಭಾವ ಬಂದುಬಿಟ್ಟು ಭಗವಂತನ ಸನ್ನಿಧಿಯನ್ನು ನೋಡ್ತಾ ಇದ್ದೀರಿ, ಈಗ ಕಾಲು ನೋಡೋಣ. ಹಾಗೆಯೇ ನಮ್ಮ ಸುತ್ತು ಯಾರೇ ಮನುಷ್ಯರಿರಲಿ, ಯಾರ ಜೊತೆಗೆ ಕೆಲಸ ಮಾಡುತ್ತಾ ಇರಲಿ, ನಾನು ಭಗವಂತನ ಜೊತೆಗೆ ವ್ಯವಹಾರ ಮಾಡ್ತಾ ಇದ್ದೆ. ನೀವು ಮಾತಾಡ್ತಾ ಇದ್ದರೆ ಯಾರಿಗೆ ಅನಿಸಬೇಕು, ಭಗವಂತನ ಜೊತೆಗೆ ನಾನು ಮಾತಾಡ್ತಾ ಇದ್ದೆ. ಬಸ್ ಹತ್ತುತ್ತಾ ಇದ್ದರೆ ಭಗವಂತನ ರೂಪವನ್ನೇ ಒಂದು ಹತ್ತುತ್ತಾ ಇದ್ದೀನಿ. ಹೀಗೆ ಪ್ರತಿಯೊಂದು ವಸ್ತುವು, ಪ್ರತಿಯೊಂದು ಕೆಲಸ, ಒಂದು ಮರ ನೋಡ್ತಾ ಇದ್ದರೆ ಇದೊಂದು ಭಗವಂತನ ಒಂದು ರೂಪ, ಈ ರೂಪ ಧರಿಸಿಕೊಳ್ತಿದ್ದಾನೆ. ಹೀಗೆ ಭಗವಂತನ ವಿಶ್ವರೂಪವನ್ನು ಮಾಡಿ ಮರೆಯದೆ, ಭಗವಂತನನ್ನು ಮರೆತು ಹೋಗದೆ ನೋಡಬೇಕು. ಇದೊಂದು ಸರ್ವವ್ಯಾಪಕನನ್ನು ಇಲ್ಲಿಗೆ ತರುವುದು. ಇದು ಸನ್ನಿಧಿ, ಸನ್ನಿಧಿ ಬರಬೇಕು, ಸ್ಮರಣ ಆಗಬೇಕು. ಪ್ರತಿಯೊಂದು ಇನ್ನೊಂದು ಅಂಶ ಏನೆಂದರೆ, ಪ್ರತಿಯೊಂದು ವಸ್ತುವು, ಪದಾರ್ಥ, ಕಾಲ ಯಾವುದೇ ಆಗಲಿ, ಈ ವಸ್ತು ವಸ್ತುವಾಗಿ, ವ್ಯಕ್ತಿ ವ್ಯಕ್ತಿಯನ್ನೇ ಆಗಿ ಬಿಡಿಯಾಗಿ ನೋಡಬಾರದು. ಆ ವ್ಯಾಪಕ ವಸ್ತುವಿನ ಒಂದು ಅಂಶ, ಒಂದು ಅವಯವ. ಹೇಗೆ ಪೋಸ್ಟ್ ಮ್ಯಾನನ್ನು ಪೋಸ್ಟಲ್ ವಿಭಾಗದ ಪ್ರತಿನಿಧಿ ನೋಡ್ತೀವಿ ಹೊರತು ಬಿಡಿಯಾಗಿ ನೋಡಲ್ಲ. ಈ ಯಾವ ವ್ಯಕ್ತಿ ಸಾಮಾನ್ಯವಾಗಲ್ಲ, ತಪ್ಪು ಮಾಡಿದರೂ ನೀವು ಬೈಯುವ ಹಾಗಿಲ್ಲ. ಏಕೆ? ವಿಶ್ವರೂಪದ ಪರಮಾತ್ಮದ ಪ್ರತಿನಿಧಿಯಾಗಿ ಈಗ ಬಂದಿದ್ದ. ತಪ್ಪು ಮಾಡಿದ್ದಾನೆ ಅಂದರೆ ಮಾಡಿರಬಹುದು, ಅದು ಒಂದು ಅವತಾರ. ಈ ಮನುಷ್ಯ ರೂಪ ಧರಿಸಿಕೊಂಡು ತಪ್ಪು ಮಾಡಿದ ಮಾಡಲಿ. ಚಿಕ್ಕ ಮಗು ಆ ಮಗುವಿನ ವಯಸ್ಸಿಗೆ ಅನುಗುಣವಾಗಿ ತಪ್ಪು ಮಾಡಿದ್ದರೂ ಅವನನ್ನು ಹೇಗೆ ನೋಡ್ತೀವಿ? ಇನ್ನೊಬ್ಬರು ಯಾರೋ ದೊಡ್ಡವರ ಮಗು ಅಂದರೆ ಅವನನ್ನು ನೆನಪಿಟ್ಟುಕೊಂಡು ನೋಡ್ತೀವಿ. ಹಾಗೆಯೇ ಇವನು ತಪ್ಪು ಮಾಡಿದ್ದರೂ ಸ್ವಲ್ಪ ಆದರದಿಂದ, ವಿನಯದಿಂದ ಸರಿ ಮಾಡ್ತೀವಿ ಅಷ್ಟೇ ಹೊರತು ಯಾರನ್ನು ಕಡೆಗಣಿಸಿ ಅಪಮಾನ ಮಾಡಲ್ಲ. ಏಕೆ? ವಿಶ್ವರೂಪ ಪರಮಾತ್ಮನೇ ಈ ಚಿಕ್ಕ ಅಜ್ಞಾನಿ ರೂಪವಾಗಿ, ಸಾಮಾನ್ಯ ಮನುಷ್ಯನ ರೂಪವಾಗಿ ಬಂದ. ಮನುಷ್ಯ ರೂಪ, ಬಟ್ ಈ ರೂಪದಿಂದ ಬಂದಿರುವವರು ಪರಮಾತ್ಮ. ಹಿಂದೆ ಪರಮಾತ್ಮ ಇದ್ದಾನೆ, ಇವನಿಗೂ ಗೊತ್ತಿಲ್ಲ, ಬಟ್ ಹಿಂದೆ ಇದ್ದಾನೆ, ಅವನೇ ಈ ರೂಪವಾಗಿ ಬಂದ. ಹಾಗೆ ಯಾವನೇ ವ್ಯಕ್ತಿ ನೋಡಲಿ ವ್ಯಾಪಕವನ್ನು ಮರೆಯಬಾರದು. ಸರ್ವಂ ಕಲ್ವಿದಂ, ಮತ್ತು ಉಪಾಸನ ಸಾಮಾನ್ಯ ಅಲ್ಲ, ಇದು ವೇದಾಂತಕ್ಕೆ ದಾರಿಯಲ್ಲೇ ಇದೆ. ಇನ್ನೇನು ಅಹಂಗ್ರಹ ಉಪಾಸನ, ವಿಶ್ವರೂಪ ಉಪಾಸನ ಜ್ಞಾನಯೋಗಕ್ಕೆ ತುಂಬ ಮುಖ್ಯವಾದ, ಹತ್ತಿರವಾದ ಹೆಜ್ಜೆ, ಅತ್ಯಂತ ಹತ್ತಿರವಾದ ಹೆಜ್ಜೆ. ಈ ಇಷ್ಟು ಉಪಾಸನ ಮಾಡಿದ್ದರೆ ಮುಂದಿನ ಒಂದು ಹೆಜ್ಜೆ, ಇದೆಲ್ಲವೂ ಬ್ರಹ್ಮ, ಈಗ ನಿರ್ಗುಣ ಬ್ರಹ್ಮವೇ ಬೇರೆ ಇಲ್ಲ ಎನ್ನುವುದು ಒಂದು ಕ್ಷಣದಲ್ಲಿ, ಒಂದೇ ಹಂತದಲ್ಲಿ ಹೆಜ್ಜೆಯಲ್ಲೇ ತಿಳ್ಕೊಳ್ಳಬಹುದು, ಒನ್ ಸ್ಟೆಪ್ನಲ್ಲಿ ಅರ್ಥ ಮಾಡಿಕೊಳ್ಳೋದು. ಆದರೆ ಇಲ್ಲಿ ನೋಡಿ, ಸರ್ವಂ ಕಲವಿದಂ ಬ್ರಹ್ಮ ತಜ್ಜಲಾನಿತಿ ಶಾಂತ ಉಪಾಸೀತ. ಈ ಬ್ರಹ್ಮ ಕುರಿತು ಸ್ವಲ್ಪ ಹೇಳಿದ್ದೇವೆ,
ಇನ್ನು ಗುಣಗಳು ಹೆಚ್ಚು ಎಂದು ಎರಡನೇ ಮೂರನೇ ಮಂತ್ರ ಹೇಳ್ತಾರೆ. ಅದು ಮುಂದೆ ಬಿಡೋಣ. ಮೊದಲು ಉಪಾಸನೆ ಹೇಗೆ ಮಾಡುವುದು ಎಂದು ಹೇಳ್ತಾ ಇದ್ದಾರೆ. ಅದು ನೋಡಿ, ಶಾಂತ ಉಪಾಸಿತ. ಉಪಾಸನೆ ಮಾಡುವುದಕ್ಕೆ ಶಾಂತ ಉಪಾಸಿತ ಎರಡು ಮಾತುಗಳಿವೆ. ಎರಡಕ್ಕೆ ಅರ್ಥ ಶಾಂತವಾಗಿ ಮಾಡಬೇಕು, ಸಮಾಧಾನದಿಂದ ಮಾಡಬೇಕು. ಸಮಾಧಾನ ಅಂದರೆ ಎರಡು ಆಗುತ್ತವೆ, ಏಕಾಗ್ರತೆ ಒಂದು, ಪ್ರಸನ್ನತೆ ಒಂದು, ಎರಡು ಅಂಶಗಳಿರುತ್ತೆ. ಶಾಂತವಾಗುವುದು ಅಂದ್ರೇನು? ಮನಸ್ಸು ಪ್ರಸನ್ನವಾಗಬೇಕು. ಪ್ರಸನ್ನತೆಯಲ್ಲಿ ಎರಡು ಅಂಶ ಇದೆ, ಏಕಾಗ್ರತೆ ಇದೆ, ಮನಸ್ಸಿಗೂ ನೋವಾಗಬಾರದು, ಗಾಯಗೊಳ್ಳಬಾರದು. ಪ್ರಸನ್ನವಾಗಿರುವುದಂದ್ರೇನು? ದುಃಖ, ಬೇಜಾರು, ಚಿಂತೆ, ಪಶ್ಚಾತ್ತಾಪ, ದ್ವೇಷ, ಇದೆಲ್ಲ ಮನಸ್ಸಿನ ವಿಕಾರಗಳಿದ್ದರೆ ಸಮಾಧಾನವಾಗಲ್ಲ. ಮನಸ್ಸಿನ ವಿಕಾರಗಳಿದ್ದರೆ, ರಾಗ, ದ್ವೇಷ, ಕೋಪ, ಅಹಂಕಾರ, ಅಭಿಮಾನ ಇದ್ದರೆ ಸಮಾಧಾನವಾಗಲ್ಲ. ಅದಕ್ಕಾಗಿ ಶಾಂತ ಉಪಾಸೀತ ಅಂದರೆ ಮನೋದೋಷಗಳೆಲ್ಲ ಬಿಟ್ಟು ಎಂದು ಒಂದರ್ಥ. ಇನ್ನೊಂದರ್ಥ ಏನು? ಶಾಂತ ಅಂದರೆ ಉಪಾಸೀತೆಯಲ್ಲೇ ಬಂದು ಬಿಡುತ್ತದೆ. ಉಪಾಸನ ಅಂದರೆ ಏಕಾಗ್ರತೆ, ಏಕಾಗ್ರ ಮಾಡಬೇಕು. ಶಾಂತದಲ್ಲಿ ಸೇರಿಸಬಹುದು, ಅದು ಶಾಂತದಲ್ಲೇ ಸೇರಿಸೋಣ, ಅದೇ ಬೇರೆ. ಏಕಾಗ್ರತೆ ಏಕೆ ಅಂದರೆ, ಕೆಲವೊಮ್ಮೆ ರಾಗದ್ವೇಷ ಅಭಿಮಾನ ಅಹಂಕಾರವಿಲ್ಲದಿದ್ದರೂ ಸುಮ್ಮ ಸುಮ್ಮನೆ ಮನಸ್ಸು ವಿಕ್ಷಿಪ್ತವಾಗ್ತದೆ. ನೀವು ನೋಡಿದ್ದೀರಾ, ಅತ್ಯಂತ ವಿನಯಶೀಲರು, ಭಕ್ತರು, ಆದರೂ ಏಕಾಗ್ರವಾಗಲ್ಲ. ಕೆಲವೊಮ್ಮೆ ಆಗ್ತದೆ ನೋಡಿ, ಒಳ್ಳೆಯ ಪ್ರೀತಿಯಲ್ಲಿದ್ದೇವೆ, ಪ್ರೀತಿಯಿಂದ ಬಂದಿದ್ದೇವೆ, ಮನಸ್ಸು ಒಳ್ಳೆಯ ಮೂಡಿನಲ್ಲಿದೆ, ಆದರೆ ಏಕಾಗ್ರವಾಗಲ್ಲ. ಸಾಮಾನ್ಯವಾಗಿ ಏಕಾಗ್ರತೆ ಭಂಗವಾಗುವುದಕ್ಕೆ ಎರಡು ಕಾರಣಗಳಿರುತ್ತೆ. ಒಂದೇ ಮುಖ್ಯ ಕಾರಣ ಇರುತ್ತೆ, ಏನೆಂದರೆ ಮನಸ್ಸಿಗೂ ಪ್ರೀತಿ ಇಲ್ಲ, ರಾಗ ದ್ವೇಷ ಇದೆ, ಡಿಸ್ಟರ್ಬ್ ಆಯಿತು, ಏನೋ ಕೋಪ ಇದೆ, ಬೇಜಾರಾಯಿತು, ಏನೋ ಘಟನೆ ಆಯಿತು, ಯಾರೋ ಬೈದರು, ಮನಸ್ಸು ನೊಂದುಕೊಂಡಿದೆ, ವಿಕ್ಷೇಪ ಆಗ್ತದೆ. ನಿಲ್ಲಲ್ಲ, ಯಾರೋ ನೊಂದುಕೊಂಡಿದೆ, ಮನಸ್ಸು ಆಸಕ್ತಿ ಇದೆ, ಲೌಕಿಕ ಆಸಕ್ತಿ, ಭೋಗಾಸಕ್ತಿ ಇದೆ, ಇದರಲ್ಲಿ ಉಪಾಸನೆಯಲ್ಲಿ ಭಗವಂತನೆಯಲ್ಲಿ ನಿಲ್ಲುತ್ತಾ ಇಲ್ಲ, ಪ್ರೀತಿ ಇಲ್ಲ, ಏಕೆ ಬೇರೆ ಕಡೆ ಇದೆ ಮನಸ್ಸು. ಆದ್ದರಿಂದ ರಾಗದ್ವೇಷ ಅಭಿಮಾನ ಅಹಂಕಾರ ಈ ಮನೋದೋಷಗಳಿಂದ ವಿಕ್ಷಿಪ್ತವಾಗ್ತದೆ ಒಂದು ಕಾರಣ. ಕೆಲವೊಮ್ಮೆ ಮನೋದೋಷಗಳಿಲ್ಲ, ಸಜ್ಜನ ಸಾತ್ವಿಕ, ಆದರೆ ಸ್ವಲ್ಪ ಹೊತ್ತು ನಿಲ್ಲುತ್ತದೆ, ಜಾರಿ ಹೋಗ್ತದೆ, ನಿಲ್ಲುವುದೇ ಇಲ್ಲ. ಏನಪ್ಪ ಅಂದರೆ ಅಭ್ಯಾಸ ಇಲ್ಲ, ಏಕಾಗ್ರತೆ ಅಭ್ಯಾಸ ಆಗಬೇಕು. ನಿಮಗೆ ಪ್ರೀತಿ ಭಕ್ತಿ ಇದ್ದರೂ ಅಭ್ಯಾಸ ಆಗಬೇಕು, ಇದು ನೆನಪಿಟ್ಕೊಳ್ಳಿ. ನಾವು ಭಕ್ತರಾಗಿದ್ದೇವೆ, ನಮಗೆ ಪ್ರೀತಿ ಇದೆ, ನಮಗೆ ವೈರಾಗ್ಯ ಇದೆ, ನಮಗೆ ಪ್ರಪಂಚ ಮೇಲೆ ಆಸಕ್ತಿ ಇಲ್ಲ, ಅದರಿಂದ ನಾವು ಧ್ಯಾನ ಮಾಡಬೇಕಾಗಿಲ್ಲ, ಜಪ ಮಾಡಬೇಕಾಗಿಲ್ಲ. ಇದು ನೋಡಿ, ಇದು ತಿಳ್ಕೊಳ್ಳಬೇಡಿ. ನಿಮಗೆ ಪ್ರೀತಿ ಇದ್ದರೂ, ಭಕ್ತಿ ಇದ್ದರೂ, ವೈರಾಗ್ಯವಿದ್ದರೂ, ನೀವು ಸಜ್ಜನರಾಗಿದ್ದರೂ, ಸಾತ್ವಿಕವಾಗಿದ್ದರೂ ನಿಮಗೆ ವಿಕ್ಷೇಪವಾಗಬಹುದು. ಏಕೆಂದರೆ ವಿಕ್ಷೇಪ ಬಿಟ್ಟು ಏಕಾಗ್ರತೆ ಎನ್ನುವುದು ಒಂದು ಸ್ಪೆಷಲ್ ಅಭ್ಯಾಸದಿಂದ ಆಗುತ್ತದೆ. ಅಭ್ಯಾಸ ಮಾಡಲೇಬೇಕು, ಎಲ್ಲರೂ ಮಾಡಬೇಕು, ಎಂಥವರಾದರೂ ಅಭ್ಯಾಸ ಮಾಡಲೇಬೇಕು. ಸಾತ್ವಿಕರಾಗಿದ್ದರೂ ಅಭ್ಯಾಸ ಆಗಬೇಕು. ಅಭ್ಯಾಸ ಇಲ್ಲದಿದ್ದರೆ ಕೆಲವರು ನೋಡ್ತೀವಿ ನೋಡಿ, ಮನುಷ್ಯ ತುಂಬ ಒಳ್ಳೆಯ, ಅತ್ಯಂತ ವಿನಯಶೀಲ, ಪ್ರೀತಿಯಿಂದ ಮಾಡ್ತಾರೆ, ಬೈದರೂ ಜಗಳ ಮಾಡಲ್ಲ, ಕೋಪ ಮಾಡಿಕೊಳ್ಳಲ್ಲ, ತುಂಬ ಶಾಂತವಾಗಿರುತ್ತಾನೆ. ಅಂಥ ಶಾಂತವರಿಗೆ ವಿಕ್ಷೇಪವಾಗ್ತದೆ, ನಮಗೆ ಆಶ್ಚರ್ಯವಾಗ್ತದೆ, ಅಯ್ಯೋ ನೋಡಿದರೆ, ಅವ್ರು ನೋಡಿದರೆ ನಮಗೆ ಸಮಾಧಾನವಾಗ್ತದೆ, ಅಷ್ಟು ಶಾಂತ ಪುರುಷ, ಅವ್ರಿಗೆ ವಿಕ್ಷೇಪವ, ಅವ್ರಿಗೆ ಮನಸ್ಸು ಇಲ್ಲಲ್ಲವ. ನೀವು ಕೇಳಿ ಕೆಲವರನ್ನು ನೋಡಿ, ನೀವು ಬಂದಿದ್ದೀರಲ್ಲ, ನಿಮ್ಮ ಕೋ ಸಾಧಕರಿಗೆ ಎಲ್ಲರನ್ನು ಮಾಡ್ಕೊಂಡು ನೋಡಿ, ಮನಸ್ಸು ಸಮಾಧಾನವಾಗುತ್ತದೆ, ಶಾಂತವಾಗಿರುತ್ತಾರೆ, ಆದರೂ ವಿಕ್ಷೇಪ, ಅಯ್ಯೋ ಇದೇನಪ್ಪ ಅಂತ ಇರುತ್ತದೆ. ಅಭ್ಯಾಸ ಇಲ್ಲ, ಇದು ಸುಮ್ಮನೆ ಸ್ವಾಭಾವಿಕ ಚಾಂಚಲ್ಯ. ಚಾಂಚಲ್ಯದಲ್ಲಿ ಕೋಪ ದ್ವೇಷ ಇಲ್ಲ, ಅದು ಅಭ್ಯಾಸನೇ ಆಗಿಬಿಟ್ಟಿದೆ. ಏಕೆ? ಅಭ್ಯಾಸ ಮಾಡಲಿಲ್ಲ, ಏಕಾಗ್ರತೆ ಅಭ್ಯಾಸ ಮಾಡಲಿಲ್ಲ, ಸುಮ್ಮನೆ ಅರಗಾಡ್ತಾ ಇರ್ತಾರೆ. ಆದ್ದರಿಂದ ಆ ಸುಮ್ಮನೆ ಅರಗಾಡಕ್ಕೆ ಬಿಡಬೇಕಂದರೆ ಏಕಾಗ್ರತೆ ಮಾಡಬೇಕು. ನಾವು ಮಾತ್ರ ಎರಡು ಬಗೆಯಾದ ಏಕಾಗ್ರತೆ. ಯಾರು ಅಂತಃಕರಣ ಶುದ್ಧಿಯಾಗಿರುತ್ತದೋ ಅವರು ಏಕಾಗ್ರ ಮಾಡಬೇಕು. ನಾವು ಶುದ್ಧಿ ಮಾಡಬೇಕು, ಏಕಾಗ್ರ ಮಾಡಬೇಕು, ಎರಡು ಮಾಡಬೇಕು. ನಮಗೆ ಒಂದು ಪಕ್ಕ ಶುದ್ಧಿ, ಇನ್ನೊಂದು ಸ್ವಲ್ಪ ಏಕಾಗ್ರತೆ, ಎರಡು ಮಾಡಬೇಕು. ಅದಕ್ಕಾಗಿ ನಮಗೆ ಏಕಾಗ್ರ ಮಾಡುವಾಗ ಎರಡು ಕಾರಣಗಳು ಬಂದು ಎಳೆಯುತ್ತವೆ ನಮಗೆ. ಒಂದು ಸ್ವಾಭಾವಿಕ ಚಾಂಚಲ್ಯ, ಚಪಲತ. ಚಪಲತ ಹೇಳ್ತೀವಿ ನೋಡಿ, ಸ್ವಾಭಾವಿಕ ಚಾಪಲ್ಯ ಎಳೆಯುತ್ತದೆ. ಇನ್ನೊಂದು ಮನೋದೋಷಗಳು, ರಾಗದ್ವೇಷ ಅಭಿಮಾನ ಅಹಂಕಾರ, ಏನೋ ಗಾಯಗೊಂಡಿದ್ದೇವೆ, ಅವರೇನೋ ಹೇಳ್ದ, ಇವರೇನೋ ಹೇಳ್ದ, ಏನೋ ಆಗಬಹುದಿತ್ತು, ಬೇಕಿತ್ತು, ಬೇಕೆಂದು ತಿಳ್ಕೊಂಡಿದ್ದೀವಿ, ಆಗಲಿಲ್ಲ, ನೊಂದುಕೊಂಡಿದ್ವಿ, ಆಗಲ್ಲ. ಅಂದರೆ ಅದು ಮನಸ್ಸಿನಲ್ಲಿರುವ ಮನೋದೋಷಗಳಿಂದ ಚಂಚಲವಾಗುತ್ತದೆ, ಅಭ್ಯಾಸವಿಲ್ಲದಿರುವುದರಿಂದ ಚಂಚಲವಾಗುತ್ತದೆ. ಇದರಿಂದ ಶಾಂತ ಉಪಾಸೀತ. ಶಾಂತ ಉಪಾಸೀತ ಅಂದರೆ ಮನಸ್ಸು ಶುದ್ಧಿಗೊಳಿಸಬೇಕು, ಏಕಾಗ್ರಗೊಳಿಸಬೇಕು. ಇನ್ನೊಂದು ಮಾತು ಹೇಳ್ತಾರೆ, ಅಥ ಕ್ರತುಮಯ ಪುರುಷ. ಇದು ಒಳ್ಳೆಯ ಮಾತು. ಈ ಕ್ರತುಮಯ ಪುರುಷ ಎನ್ನುವುದು, ಇದು ಉಪಾಸನದ ವೈಶಿಷ್ಟ್ಯವೇ. ಇದು ಉಪಾಸನಕ್ಕೋಸ್ಕರ ಬೇಕು. ಇದು ಒಂದು ಬಗೆಯಾಗಿ ಎಲ್ಲರಿಗೂ ಗೊತ್ತು, ಬಟ್ ಈ ಸಂದರ್ಭ ಬಂದಾಗ ಇನ್ನು ಸ್ವಲ್ಪ ಡೀಟೇಲ್ ಆಗಿ ಹೇಳಬೇಕು. ಟೈಮೇ ಆಯ್ತಲ್ಲ, ಮುಂದಿನದು ಹೇಳೋಣ. ಮುಂದಿನದು ಎಷ್ಟೊತ್ತಿಗೆ? ಹತ್ತುವರೆ ಅಲ್ಲ, ಇದು ಮುಂದುವರೆಸೋಣ. ಯಾಕಂದರೆ ಈ ಶಾಂಡಿಲ್ಯ ವಿದ್ಯೆ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀನಿ. ಯಾಕಂದರೆ ಈ ಒಂದು ಉಪಾಸನ ನೀವು ಡೀಟೇಲ್ ಆಗಿ ತಿಳ್ಕೊಂಡರೆ, ಈಗ ಮಿಕ್ಕ ಉಪಾಸನಗಳಲ್ಲಿ
ಆ ಪ್ರತಿಯೊಂದು ಉಪಾಸನಕ್ಕೆ ಬೇಕಾಗಿರುವ ಆ ಎಕ್ಸ್ಟ್ರಾ ಅಂಶಗಳು ಹೇಳಿ, ಈ ಮೂಲ ಉಪಾಸನಾ ಅಂಶ ಬಿಟ್ಟುಬಿಡ್ತೀನಿ, ಅಲ್ಲಿ ಹೇಳಬೇಕಾಗಿದೆ. ಈ ಒಂದು ಉಪಾಸನೆ ಮಾತ್ರ ಡೀಟೇಲ್ ಹೇಳ್ತೀನಿ. ಅದರಿಂದ ನಿಮ್ಮ ನಿಮ್ಮ ದೀಕ್ಷೆ ಯಾವುದಿದೆಯೋ, ರಾಮ ಕೃಷ್ಣ ಶಿವ ಲಲಿತಾ ಯಾವ್ಯಾವ್ದು ಇಟ್ಕೊಂಡಿದ್ದೀರೋ, ಪ್ರತಿಯೊಬ್ಬರು ಇಟ್ಕೊಂಡ್ರೆ ಒಳ್ಳೆಯದು. ಯಾವುದೋ ಒಂದು ಉಪಾಸನೆ, ನಿಮ್ಮ ನಿಮ್ಮದು ಯಾವ ದೀಕ್ಷೆ ಇದೆಯೋ, ಯಾವ ಉಪಾಸನೆ ಇದೆಯೋ, ಅದರಲ್ಲಿ ಇಲ್ಲಿ ಹೇಳಿರುವ ಅಂಶಗಳನ್ನು ಸೇರಿಸಿ ನೀವು ಉಪಾಸನೆ ಮಾಡಿಕೊಳ್ಳಬಹುದು. ಅದು ಮಾಡಿದ್ದರೆ ನಿಮಗೆ ಒಳ್ಳೆಯದು ಎಂದು, ನೀವು ಮಾಡುವಕ್ಕೆ ಅನುಕೂಲವಾಗಿ ಇಷ್ಟೆಲ್ಲ ವಿಸ್ತಾರ ಹೇಳ್ತಾ ಇದ್ದೀನಿ. ನೀವು ಕೇವಲ ಪುಸ್ತಕ ಮುಗಿಸಬೇಕಂದರೆ ಇದೆಲ್ಲ ನಾಲ್ಕು ಮಂತ್ರಗಳಿವೆ, ಒಂದು ಗಂಟೆಯಲ್ಲಿ ಮುಗಿಸಿಬಿಡ್ಬೋದು. ಇಷ್ಟೆಲ್ಲ ಬೇಕಾಗಿಲ್ಲ. ನೀವು ಯಾವುದೋ ಉಪಾಸನ ದೀಕ್ಷೆ ತಗೊಂಡು ಮಾಡುತ್ತಾ ಇದ್ದಿರಬಹುದು, ಇರಬೇಕೆಂದೇ ನಾನು ಇಷ್ಟೆಲ್ಲ ಹೇಳ್ತಾ ಇದ್ದೀನಿ. ಅಲ್ಲ, ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್. ಮುಂದಿನ ಪ್ರವಚನ 10:30, ಈ ಉಪಹಾರದ ವ್ಯವಸ್ಥೆ ಇರುತ್ತೆ.